So this is a meeting primarily for married couples. ಈ ಕೂಟ ಮುಖ್ಯವಾಗಿ ಮದುವೆಯಾದ ಗಂಡ ಹೆಂಡತಿಗಾಗಿ. ಸೊ ವಿ ವರ್ ಸೀಯಿಂಗ್ ಇನ್ ಜೆನೆಸಿಸ್ ಚಾಪ್ಟರ್ 1, ನಾವು ನೋಡ್ತಾ ಇದ್ವಿ ಆದಿಕಾಂಡ 1ರಲ್ಲಿ, ಬೇಸ್ಡ್ ಆನ್ ದಟ್ ಥೀಮ್ ಫಾರ್ ಗೆಟಿಂಗ್ ದ ಪಾಸ್ಟ್ ಪ್ರೆಸಿಂಗ್ ಟುವರ್ಡ್ಸ್ ಪರ್ಫೆಕ್ಷನ್, ಆ ಒಂದು ಹಾಕಿದ ವಿಷಯದಲ್ಲಿ ನೋಡಿದರೆ ನಾವು ನಮ್ಮ ಹಿಂದಿನ ಸಂಗತಿಗಳನ್ನು ಮರೆತು ಪರಿಪೂರ್ಣತೆಗೆ ಮುನ್ನಡೆಯೋಣ ಅಂತ. ಸೊ ದರ್ ಆರ್ ನಂಬರ್ ಆಫ್ ಥಿಂಗ್ಸ್ ವಿ ಲರ್ನ್ ಇನ್ ಜೆನೆಸಿಸ್ ಚಾಪ್ಟರ್ 1. ಇಲ್ಲಿ ಬಹಳಷ್ಟು ವಿಷಯಗಳು ನಾವು ಆದಿಕಾಂಡ 1ರಲ್ಲಿ ಕಲಿಯೋದಾಗಿದೆ. ಇಟ್ಸ್ ಅನ್ ಇಂಟ್ರೊಡಕ್ಷನ್ ಟು ದ ಹೋಲ್ ಬೈಬಲ್. ಇದನ್ನು ನಾವು ಹೇಳ್ಬೋದು ಪೂರ್ಣ ದೇವರ ವಾಕ್ಯಕ್ಕೆ ಮುನ್ನುಡಿ ಅಂತ ಅಂದ್ಬಿಟ್ಟು. ಒನ್ ಇಸ್ ದಟ್ ವೆನ್ ಗಾಡ್ ಕ್ರಿಯೇಟ್ ಸಮಥಿಂಗ್ ಇಟ್ಸ್ ಪರ್ಫೆಕ್ಟ್. ಒಂದು ಏನಂದರೆ ದೇವರು ಏನು ಸೃಷ್ಟಿ ಮಾಡ್ತಾರೋ ಅದು ಪೂರ್ಣವಾಗಿರುವಂಥದ್ದು. ವರ್ಸ್ 1 ಮೊದಲನೇ ವಚನ. ಆ್ಯಂಡ್ ದೆನ್ ದ ನೆಕ್ಸ್ಟ್ ಥಿಂಗ್ ವಿ ಲರ್ನ್ ಇಸ್ ದ ಡೆವಲ್ ಇಸ್ ಇಮಿಡಿಯೆಟ್ಲಿ ಕಮಿಂಗ್ ಟು ಸ್ಪಾಯ್ಲ್ ಇಟ್. ನಂತರ ಏನು ನೋಡ್ತೀವಿ ಅಂದರೆ ಸೈತಾನನು ಬಂದು ಅದನ್ನು ಕೆಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಥ್ರೂ ಪ್ರೈಡ್, ಅಹಂಕಾರದಿಂದ, ರಿಬೆಲಿಯನ್ ಅಗೇನ್ಸ್ಟ್ ಅಥಾರಿಟಿ, ದ ದೇವರ ಅಧಿಕಾರಕ್ಕೆ ವಿರೋಧವಾಗಿ ನಿಂತ್ಕೊಳ್ಳೋದು, ಬೀಯಿಂಗ್ ಡಿಸ್ಕಂಟೆಂಟ್ ವಿತ್ ಒನ್ಸ್ ಸಿಚುವೇಶನ್, ಅವರ ಪರಿಸ್ಥಿತಿಗೆ ಅತೃಪ್ತಿಯಿಂದ ಇರುವಂಥದ್ದು. ಎಫೆಕ್ಟೆಡ್ ದಿ ಅರ್ತ್, ಅದು ಆ ಒಂದು ಭೂಮಿಗೆ ಪ್ರೇರಣೆ ಮಾಡ್ತು, ಸ್ಪಾಯ್ಲ್ಡ್, ಈ ಭೂಮಿ ನಾಶವಾಗಿದೆ. ಬಟ್ ಇಮಿಡಿಯೆಟ್ಲಿ ಗಾಡ್ ಆಕ್ಟೆಡ್ ಅಂಡ್ ದ ಹೋಲಿ ಸ್ಪಿರಿಟ್ ಬಿಗ್ಯಾನ್ ಟು ಮೂವ್. ನಂತರ ಏನು ನೋಡ್ತೀವಿ, ಪವಿತ್ರಾತ್ಮನು ಚಲಿಸಲಿಕ್ಕೆ ಪ್ರಾರಂಭಿಸಿದನು. ಅಂಡ್ ಗಾಡ್ ಬ್ರಾಟ್ ಇಟ್ ಬ್ಯಾಕ್ ಟು ಪರ್ಫೆಕ್ಷನ್. ನಂತರ ಅದನ್ನು ಸರಿಯಾದ ಸ್ಥಾನಕ್ಕೆ ದೇವರು ತೆಗೆದುಕೊಂಡು ಬಂದರು. ಬಟ್ ನಾಟ್ ಇನ್ ಒನ್ ಡೇ, ಒಂದು ದಿವಸದಲ್ಲ, ಅಲ್ಲ, ಲಿಟಲ್ ಬೈ ಲಿಟಲ್ ಬೈ ಲಿಟಲ್ ಬೈ ಲಿಟಲ್, ಕ್ರಮೇಣ ಸ್ವಲ್ಪ ಸ್ವಲ್ಪವಾಗಿ, ಟಿಲ್ ಫೈನಲಿ ಕಡೆಗೆ ಮ್ಯಾನ್ ವಾಸ್ ಮೇಡ್ ಇನ್ ದ ಇಮೇಜ್ ಆಫ್ ಗಾಡ್, ಮನುಷ್ಯನು ದೇವರ ಸಾರೂಪ್ಯದಲ್ಲಿ ಸೃಷ್ಟಿಯಾದನು. ಅಂಡ್ ಗಾಡ್ ಸೆಡ್ ಇಟ್ ಇಸ್ ವೆರಿ ಗುಡ್, ದೇವರು ಇದು ಬಹಳ ಉತ್ತಮ ಅಂತ ಹೇಳಿದ. ದಟ್ ಇಸ್ ಅ ಮೆಸೇಜ್ ಆಫ್ ದ ಹೋಲ್ ಬೈಬಲ್, ಅದೇ ದೇವರ ವಾಕ್ಯದ ಪೂರ್ಣ ಸಂದೇಶ. ಗಾಡ್ ಕ್ರಿಯೇಟೆಡ್ ಮ್ಯಾನ್ ಪರ್ಫೆಕ್ಟ್, ದೇವರು ಮನುಷ್ಯನನ್ನು ಪೂರ್ಣವಾಗಿ ಸೃಷ್ಟಿ. ಡೆವಿಲ್ ಕೇಮ್ ಅಂಡ್ ಸ್ಪಾಯ್ಲ್ಡ್ ಹಿಮ್, ಸೈತಾನ ಬಂದು ಹಾಳು ಮಾಡಿದನು. ಅಂಡ್ ದ ಹೋಲಿ ಸ್ಪಿರಿಟ್ ಬಿಗ್ಯಾನ್ ಟು ಮೂವ್, ಪವಿತ್ರಾತ್ಮನು ಚಲಿಸಿದನು. ಗಾಡ್ ಗೇವ್ ಹಿಸ್ ವರ್ಡ್, ದೇವರು ತನ್ನ ವಾಕ್ಯವನ್ನು ಕೊಟ್ಟನು. ಅಂಡ್ ಬ್ರಾಟ್ ಫಸ್ಟ್ ಆಫ್ ಆಲ್ ಹಿ ಬ್ರಾಟ್ ಲೈಟ್ ಆನ್ ದ ಫಸ್ಟ್ ಡೇ, ದೇವರು ಮೊದಲನೇದಾಗಿ ಬೆಳಕನ್ನು. ಅಂಡ್ ಹಿ ಬ್ರಾಟ್ ಲೈಟ್ ಇನ್ ಟು ಅವರ್ ಹಾರ್ಟ್ಸ್, ನಮ್ಮ ಹೃದಯದಲ್ಲಿ ಬೆಳಕನ್ನು. ಲಿಟಲ್ ಬೈ ಲಿಟಲ್ ಈಸ್ ವರ್ಕಿಂಗ್ ಟು ಮೇಕ್ ಅಸ್ ಪರ್ಫೆಕ್ಟ್, ಸ್ವಲ್ಪ ಸ್ವಲ್ಪವಾಗಿ ಕ್ರಮೇಣ ನಮಗೆ ಪೂರ್ಣತೆಗೆ. ಫೈನಲ್ ಡೇ ವಿ ವಿಲ್ ಬಿ ಬಿಕಮ್ ಲೈಕ್ ಹಿಮ್, ಕಡೆ ದಿವಸ ನಾವು ಆತನಂತ ಆಗ್ತೀವಿ. ಅಂಡ್ ಇನ್ ದ ಸೆವೆಂತ್ ಡೇ ಇಟ್ಸ್ ಸೇಡ್ ಗಾಡ್ ರೆಸ್ಟೆಡ್, ಏಳನೇ ದಿವಸ ದೇವರು ವಿಶ್ರಾಂತಿ ಮಾಡಿದ್ರು. ಫೈನಲಿ ಇನ್ ದ ಬುಕ್ ಆಫ್ ರೆವಲೇಷನ್ ವಿ ರೀಡ್ ಅಬೌಟ್ ಕಮಿಂಗ್ ಟು ರೆಸ್ಟ್ ಇನ್ ದ ಪರ್ಫೆಕ್ಟ್ ಕಿಂಗ್ಡಮ್, ಪರ್ಫೆಕ್ಟ್ ಕಿಂಗ್ಡಮ್ ಆಫ್ ಗಾಡ್. ಪ್ರಕಟಣೆಯಲ್ಲಿ ನಾವು ನೋಡ್ತೀವಿ ನಾವು ಪೂರ್ಣವಾಗಿ ಸಮಾಧಾನಕ್ಕೆ ಬರೋದು ದೇವರ ರಾಜ್ಯ ಆಳುವಂತೆ. ಬಟ್ ದಿ ಅದರ್ ಥಿಂಗ್ ವಿ ಲರ್ನ್ ಇನ್ ಜೆನೆಸಿಸ್ ಚಾಪ್ಟರ್ 1 ಅಂಡ್ ಚಾಪ್ಟರ್ 2, ಇನ್ನೊಂದು ವಿಷಯ ಆದಿಕಾಂಡ 1-2ರಲ್ಲಿ ನಾವು ಕಂಡುಕೊಳ್ಳೋದು, ಇಸ್ ದಿ ಇಂಪಾರ್ಟೆನ್ಸ್ ಆಫ್ ಮ್ಯಾರೇಜ್, ಮದುವೆಯ ಮುಖ್ಯತೆ. ದಟ್ ವೆನ್ ಗಾಡ್ ಮೇಡ್ ಮ್ಯಾನ್, ದೇವರು ಒಬ್ಬ ಮನುಷ್ಯನನ್ನು ಸೃಷ್ಟಿ ಮಾಡಿದಾಗ, ಸಿ ವಾಟ್ ಇಟ್ ಸೇಸ್ ಇನ್ ವರ್ಸ್ 27 ಆಫ್ ಜೆನೆಸಿಸ್ 1, 27ನೇ ವಚನದಲ್ಲಿ ನೋಡಿ, 1ನೇ ಅಧ್ಯಾಯ, ಗಾಡ್ ಕ್ರಿಯೇಟೆಡ್ ಮ್ಯಾನ್ ಇನ್ ಹಿಸ್ ಓನ್ ಇಮೇಜ್, ಇನ್ ದ ಇಮೇಜ್ ಆಫ್ ಗಾಡ್ ಹಿ ಕ್ರಿಯೇಟೆಡ್ ಹಿಮ್, ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು, ದೇವ ಸ್ವರೂಪದಲ್ಲಿ ಅವನನ್ನು ಉಂಟು ಮಾಡಿದನು. ವಾಟ್ ಇಸ್ ಹಿ ಕ್ರಿಯೇಟ್, ದೇವರು ಸೃಷ್ಟಿ ಮಾಡಿದ್ದೇನು, ಮ್ಯಾನ್, ಮನುಷ್ಯನನ್ನು, ಮ್ಯಾನ್, ಮನುಷ್ಯ. ಬಟ್ ದೆನ್ ಇಟ್ ಸೇಸ್ ಮೇಲ್ ಅಂಡ್ ಫೀಮೇಲ್ ಹಿ ಕ್ರಿಯೇಟೆಡ್ ದೆಮ್, ನಂತರ ಅದು ಹೇಳುತ್ತೆ ಅವರನ್ನು ಗಂಡು ಹೆಣ್ಣಾಗಿ ಸೃಷ್ಟಿಸಿದನು. ಸೊ ಫಸ್ಟ್ ಹಿ ಸ್ಪೀಕ್ಸ್ ಆಸ್ ಇಫ್ ಇಟ್ಸ್ ಒನ್, ಮೊದಲು ಒಬ್ಬ ವ್ಯಕ್ತಿಯ ಹಾಗೆ ಮಾತಾಡಿದ, ಮ್ಯಾನ್, ಮನುಷ್ಯ. ದೆನ್ ಹಿ ಸೇಡ್ ಆಕ್ಚುಲಿ ಮೇಲ್ ಅಂಡ್ ಫೀಮೇಲ್, ಅದು ನಿಜವಾಗಿ ಗಂಡು ಹೆಣ್ಣು ಅಂತ ಹೇಳಿ. ದಟ್ ಮೀನ್ಸ್ ದೇ ಆರ್ ಸಪೋಸ್ ಟು ಬಿ ಒನ್, ಅದರ ಅರ್ಥ ಏನಂದರೆ ಅವರಿಬ್ಬರು ಐಕ್ಯವಾಗಿರಬೇಕು, ಒಂದಾಗಿರಬೇಕು. ಸಿ ಗಾಡ್ ಕುಡ್ ಹ್ಯಾವ್ ಮೇಡ್ ಟೂ ಸೆಪರೇಟ್ ಸ್ಟ್ಯಾಚ್ಯೂಸ್ ಆಫ್ ಮಡ್, ದೇವರು ಒಂದು ಪ್ರತ್ಯೇಕವಾದ ಒಂದು ವಿಗ್ರಹಗಳ ಅಥವಾ ಮೂರ್ತಿಯನ್ನಾಗಿ ಮಾಡ್ಬೋದಾಗಿತ್ತು ಮಣ್ಣಿನಿಂದ. ಆರ್ ಔಟ್ ಆಫ್ ಮಡ್ ದ ಶೇಪ್ ಆಫ್ ಅ ಮ್ಯಾನ್ ಅಂಡ್ ದ ಶೇಪ್ ಆಫ್ ಅ ವುಮನ್, ಆ ಮಣ್ಣಿನಲ್ಲಿ ಒಬ್ಬ ಹೆಣ್ಣಿನ ರೂಪ ಮತ್ತು ಗಂಡಿನ ರೂಪವಾಗಿ ನಿರ್ಮಿಸಬಹುದಾಗಿದೆ. ಹಿ ಕುಡ್ ಹ್ಯಾವ್ ಬ್ರೀತ್ ಇನ್ ದಿಸ್ ಒನ್, ಬ್ರೀತ್ ಇನ್ ದಟ್ ಒನ್, ಅಂಡ್ ಸೇಡ್ ಓಕೆ ಯು ನೌ ಯುವರ್ ಹಸ್ಬೆಂಡ್ ಅಂಡ್ ವೈಫ್. ದೇವರು ಇದರಲ್ಲಿ ಜೀವಶ್ವಾಸವನ್ನು ಊದಿ ಮತ್ತು ಇನ್ನೊಂದರಲ್ಲಿ ಜೀವಶ್ವಾಸನ ಓದಿ ಗಂಡು ಹೆಣ್ಣು ಅಂತ ಹೇಳ್ಬೋದಾಗಿತ್ತು. ದೇ ವುಡ್ ನಾಟ್ ನೋ ದಟ್ ದೇ ವರ್ ಸಪೋಸ್ ಟು ಬಿ ಒನ್, ಆದರೆ ಹಾಗಾಗಿದ್ದರೆ ಅವ್ರಿಗೆ ಗೊತ್ತಾಗ್ತಾ ಇರಲಿಲ್ಲ ನಾವು ಒಂದಾಗಿರಬೇಕು ಅಂತ. ದೆನ್ ದೇ ವಿಲ್ ಸೇ ದೇ ವರ್ ಟೂ ಅಂಡ್ ದೇ ವರ್ ಆಸ್ಕ್ ಟು ಬಿಕಮ್ ಒನ್, ಅವರಿಬ್ಬರು ಎರಡು ವ್ಯಕ್ತಿಗಳಾಗಿದ್ದಾರೆ ಅವರು ಒಂದಾಗಿರಲಿಕ್ಕೆ ಹೇಳಲ್ಪಟ್ಟಿದ್ದಾರೆ ಅಂತ ಹೇಳ್ಬೋದು. ದಟ್ಸ್ ನಾಟ್ ಹೌ ಗಾಡ್ ಡಿಡ್ ಇಟ್, ಹಾಗೆ ದೇವರು ಮಾಡಲಿಲ್ಲ. ಹಿ ಮೇಡ್ ಮ್ಯಾನ್ ಅಂಡ್ ಟುಕ್ ಅ ರಿಬ್ ಔಟ್ ಆಫ್ ಮ್ಯಾನ್ ಅಂಡ್ ಮೇಡ್ ದ ವುಮನ್.
ಅಲ್ಲಿ ಏನು ಹೇಳುತ್ತೆ, ಮನುಷ್ಯನ ಮಾಡಿ ಅವನ ಪಕ್ಕೆಲುಬಿನಿಂದ ಹೆಣ್ಣನ್ನು ಸೃಷ್ಟಿ ಮಾಡಿದನು. ದಟ್ಸ್ ವಾಟ್ ವಿ ರೀಡ್ ಇನ್ ಜೆನೆಸಿಸ್ ಚಾಪ್ಟರ್ 2. ಎರಡನೇ ಅಧ್ಯಾಯದಲ್ಲಿ ಅದನ್ನೇ ನಾವು ನೋಡುವಂಥದ್ದು. ಹಿ ಫಸ್ಟ್ ಮೇಡ್ ಮ್ಯಾನ್ ಫ್ರಮ್ ದ ಡಸ್ಟ್, ಧೂಳಿನಿಂದ ಮನುಷ್ಯನನ್ನು ಸೃಷ್ಟಿ ಮಾಡಿದನು. ಆ್ಯಂಡ್ ಹೀ ಡಿಡ್ ಸಮ್ ವರ್ಕ್ ಥ್ರೂ ಹಿಮ್, ಆ ಒಂದು ಕಾರ್ಯವನ್ನು ಮಾಡಿದನು ಮನುಷ್ಯ. ಇಟ್ ಸೇಸ್ ಹೀ ಬ್ರಾಟ್ ಆಲ್ ದ ಆನಿಮಲ್ಸ್ ವರ್ಸ್ 19 ಟು ಹಿಮ್ ಟು ಆಸ್ಕ್ ದೆಮ್ ಟು ಗಿವ್ ದೆಮ್ ಅ ನೇಮ್. ಹತ್ತೊಂಬತ್ತನೇ ವಚನದಲ್ಲಿ ನಾವು ನೋಡ್ತೀವಿ, ಚಾಪ್ಟರ್ 2 ವರ್ಸ್ 19, 2:19 ಭೂಜಂತುಗಳಿಗೆ ಆಕಾಶ ಪಕ್ಷಿಗಳಿಗೆ ಹೆಸರನ್ನು ಇಡುವಂಥ ಕೆಲಸವನ್ನು ಮಾಡಿದರು. ದ್ಯಾಟ್ ಒನ್ ವರ್ಸ್ ಟೆಲ್ಸ್ ಮೀ ವಾಟ್ ಅ ಬ್ರಿಲಿಯಂಟ್ ಮೈಂಡ್ ಗಾಡ್ ಗೇವ್ ಟು ಆಡಮ್. ಅದು ಒಂದು ವಚನದಲ್ಲಿ ನನಗೆ ಗೊತ್ತಾಗುತ್ತೆ ದೇವರು ಎಂಥ ಬುದ್ಧಿಶಕ್ತಿಯನ್ನು ಮನುಷ್ಯನಿಗೆ ಕೊಟ್ಟಿದ್ರು ಅಂತ. ಆಲ್ ದ ಕ್ಯಾಟಲ್, ಆಲ್ ದ ಬರ್ಡ್ಸ್, ಆಲ್ ದ ಬೀಸ್ಟ್ಸ್, ಎಲ್ಲ ಸೃಷ್ಟಿಯಂದ ಭೂಜಂತುಗಳು, ಆಕಾಶದ ಪಕ್ಷಿಗಳು ಎಲ್ಲವನ್ನು ಅಂತ ಹೇಳುತ್ತೆ ಇಲ್ಲಿ. ಗಿವಿಂಗ್ ಎ ನೇಮ್ ಟು ಎವ್ರಿ ಒನ್ ಆಫ್ ದೆಮ್, ಅದಕ್ಕೆ ಎಲ್ಲದಕ್ಕೂ ಮನುಷ್ಯ ಹೆಸರು ಕೊಡುವಂಥದ್ದು. ಥಿಂಕ್ ಇಫ್ ಯು ವರ್ ಆಸ್ಕ್ಡ್ ಟು ಡೂ ದ್ಯಾಟ್, ನಿಮಗೆ ಏನಾದರೂ ಆ ಕೆಲಸ ಕೊಟ್ಟಿದ್ರೆ, ಇಫ್ ಐ ಆಮ್ ಆಸ್ಕ್ಡ್ ಟು ಡೂ ದ್ಯಾಟ್, ನನಗೆ ಏನಾದರೂ ಮಾಡಲಿಕ್ಕೆ ಹೇಳಿದರೆ, ಬೈ ದ ಟೈಮ್ ಐ ಕಮ್ ಟು ದ 10th ಆರ್ 15th ನೇಮ್, ಐ ವಿಲ್ ಸೇ ವಾಟ್ ನೇಮ್ ಶಲ್ ಐ ಗಿವ್ ನೌ. 10, 12, 15 ಬರೋಷ್ಟರಲ್ಲಿ ನನಗೆ ಮುಂದಿನದು ಏನು ಹೆಸರು ಕೊಡಲಿ ಅಂತ ಯೋಚನೆ ಮಾಡ್ತೀನಿ. ಐ ಕಮ್ ಟು 50, ಐ ವಾಂಟ್ ರಿಮೆಂಬರ್ ವೆದರ್ ಐ ಗೇವ್ ದಟ್ ಅರ್ಲಿಯರ್ ಟು ಸಮ್ ಅದರ್ ಆನಿಮಲ್. 50 ಬರೋಷ್ಟರಲ್ಲಿ ನನಗೆ ಇನ್ನೊಂದು ಹೆಸರು, ಆ ಹೆಸರು ಮೊದಲೇ ಕೊಟ್ಟಿದ್ದೀನಿ ಇಲ್ವಾ ಅನ್ನೋದು ಗೊತ್ತಾಗ್ತದೆ. ದೇರ್ ಆರ್ ಸೋ ಮೆನಿ 100,000 ಆನಿಮಲ್ಸ್ ಅಂಡ್ ಬರ್ಡ್ಸ್ ಅಂಡ್ ಕ್ರೀಚರ್ಸ್. 100,000 ಆ ಭೂಜಂತುಗಳು, ಪ್ರಾಣಿ ಪಕ್ಷಿಗಳು ಇದ್ದವು. ಇಟ್ಸ್ ಅಮೇಜಿಂಗ್ ಹೌ ಆಡಮ್ ಕುಡ್ ಗಿವ್ ಅ ನೇಮ್ ಟು ಆಲ್ ಆಫ್ ದೆಮ್ ಸೋ ಕ್ವಿಕ್ಲಿ. ಆ ಎಲ್ಲದಕ್ಕೂ ಆದಮನು ಹೆಸರು ಬಹಳ ಬೇಗ ಕೊಟ್ಟನು. ಇಟ್ಸ್ ಆಲ್ ಹ್ಯಾಪನ್ ಆನ್ ದ 6th ಡೇ. ಅದೆಲ್ಲ 6ನೇ ದಿವಸದಲ್ಲಿ ನಡೆಯಿತು. ಅಂಡ್ ಇಟ್ ಸೇಸ್ ಬಿಫೋರ್ ದಟ್, ಇಟ್ ಸೇಸ್ ಇನ್ ವರ್ಸ್ 18, 18ರಲ್ಲಿ ಏನು ಹೇಳುತ್ತೆ ವಚನ, ಇಟ್ಸ್ ನಾಟ್ ಗುಡ್ ಫಾರ್ ಮ್ಯಾನ್ ಟು ಬಿ ಅಲೋನ್, ಮನುಷ್ಯನು ಒಂಟಿಯಾಗಿರುವುದು ಒಳ್ಳೆಯದಲ್ಲ. ಫಾರ್ 5 ಡೇಸ್, 5 ದಿವಸದಲ್ಲಿ ಗಾಡ್ ಸೆಡ್ ಇಟ್ ಇಸ್ ಗುಡ್, ಇಟ್ ಇಸ್ ಗುಡ್, ಇಟ್ ಇಸ್ ಗುಡ್, ಇಟ್ ಇಸ್ ಗುಡ್. 5 ದಿವಸ ಇದು ಒಳ್ಳೆಯದು, ಇದು ಒಳ್ಳೆಯದು, ಇದು ಒಳ್ಳೆಯದು. ನೋಡಿದಿರಾ ಅದನ್ನು? ವರ್ಸ್ 4, 4ನೇ ವಚನ, ಚಾಪ್ಟರ್ 1 verse 4, 1:4, ಫಸ್ಟ್ ಡೇ, ಮೊದಲನೇ ದಿವಸ, ಗಾಡ್ ಸಾ ದ ಲೈಟ್ ವಾಸ್ ಗುಡ್, ದ ಬೆಳಕು ಒಳ್ಳೆಯದು ಅಂತ ಹೇಳಿದರು. ದೆನ್ ವರ್ಸ್ 10, 10ನೇ ವಚನದಲ್ಲಿ, ದ ಡ್ರೈ ಲ್ಯಾಂಡ್ ಆನ್ ದಿ ಅರ್ತ್ ಗಾಡ್ ಸಾ ಇಟ್ ವಾಸ್ ಗುಡ್, ಅಲ್ಲಿ ಒಣ ನೆಲವು ಬಂತು ಅದು ಒಳ್ಳೆಯದು ಅಂತ ಹೇಳಿದರು. ಅಂಡ್ ದೆನ್ ವರ್ಸ್ 12, ದಿ ಅರ್ತ್ ಬ್ರಾಟ್ ಫೋರ್ತ್ ಹಿ ಸಾ ಇಟ್ ವಾಸ್ ಗುಡ್, ಅಲ್ಲಿ ಭೂಮಿ ಹುಲ್ಲು ಬೆಳೆಯಿತು ಅದು ಒಳ್ಳೆಯದು ಅಂತ ಹೇಳಿದರು ದೇವರು. ಅಂಡ್ ದೆನ್ ವರ್ಸ್ 18, ದ ಸನ್ ಅಂಡ್ ದ ಮೂನ್, 18ರಲ್ಲಿ ಗಾಡ್ ಸಾ ಇಟ್ ವಾಸ್ ಗುಡ್, ಸೂರ್ಯ ಚಂದ್ರವನ್ನು ಸೃಷ್ಟಿ ಮಾಡಿ ಅದನ್ನು ಒಳ್ಳೆಯದು ಅಂತ ಹೇಳಿದರು. ಅಂಡ್ ದೆನ್ ವರ್ಸ್ 21, ಆಲ್ ದ ಸೀ ಮಾನ್ಸ್ಟರ್ಸ್ ಅಂಡ್ ಲಿವಿಂಗ್ ಕ್ರೀಚರ್ಸ್ ಇನ್ ದ ಸೀ, ವರ್ಸ್ 21, ಇಟ್ ವಾಸ್ ಗಾಡ್ ಸಾ ಇಟ್ ವಾಸ್ ಗುಡ್, ಎಲ್ಲ ನೀರಿನಿಂದ ತುಂಬಿದ ಸಕಲ ವಿಧವಾದ ಜೀವಿಗಳು ದೇವರು ಹೇಳಿದರು ಅದು ಒಳ್ಳೆಯದು. ದೆನ್ ಆಲ್ ದ ಬೀಸ್ಟ್ಸ್ ಆಫ್ ದಿ ಅರ್ತ್, ವರ್ಸ್ 25, ಗಾಡ್ ಸಾ ದಟ್ ವಾಸ್ ಗುಡ್, 25ರಲ್ಲಿ ಕೂಡ ಎಲ್ಲ ಪ್ರಾಣಿಗಳನ್ನು, ಕೀಟಗಳನ್ನು ಸೃಷ್ಟಿ ಮಾಡಿ ಅದು ಒಳ್ಳೆಯದು ಅಂತ ಹೇಳಿದರು. ಡಿಡ್ ಯು ಕೌಂಟ್ ದಟ್, ಅದನ್ನೆಲ್ಲ ಲೆಕ್ಕ ಮಾಡಿದ್ರ? 6 times ಗಾಡ್ ಸೆಡ್ ಇಟ್ ಇಸ್ ಗುಡ್, ಇಟ್ಸ್ ಗುಡ್, ಇಟ್ಸ್ ಗುಡ್, ಇಟ್ಸ್ ಗುಡ್. ಅದು 6 ಸಲ ದೇವರು ಒಳ್ಳೆಯದು, ಒಳ್ಳೆಯದು. ದಿ ಓನ್ಲಿ ಡೇ ವೆನ್ ಹಿ ಡಿಡ್ ನಾಟ್ ಸೇ ಗುಡ್ ವಾಸ್ ದ ಸೆಕೆಂಡ್ ಡೇ. ಅಲ್ಲಿ ಎರಡನೇ ದಿವಸ ಅದು ಒಳ್ಳೆಯದಲ್ಲ ಅಂತ ಹೇಳಿದ್ರು ಅವರು. ಬಿಕಾಸ್ ಇನ್ ದ ಸೆಕೆಂಡ್ ಡೇ ಇಟ್ ಸೇಸ್ ಹಿ ಸೆಪರೇಟೆಡ್ ದ ಹೆವನ್ ಫ್ರಮ್ ದಿ ಅರ್ತ್. ಅಲ್ಲಿ ಭೂಮಿಯಿಂದ ಆಕಾಶವನ್ನು ಬೇರ್ಪಡಿಸಿದರು. ವೆನ್ ದ ಡೆವಲ್ ವಾಸ್ ಕಾಸ್ಟ್ ಔಟ್, ಹಿ ವಾಸ್ ಕಾಸ್ಟ್ ಔಟ್ ಫ್ರಮ್ ದ ಥರ್ಡ್ ಹೆವನ್ ಟು ದ ಸೆಕೆಂಡ್ ಹೆವನ್. ಅಲ್ಲಿ ಮೂರನೆಯ ಲೋಕದಿಂದ ಎರಡನೆಯ ಆಕಾಶ ಪರಲೋಕದಿಂದ ಎರಡನೆಯ ಹೆವನ್ ಪರಲೋಕಕ್ಕೆ ಇದು ದಬ್ಬಿದರು ಸೈತಾನ. ಸೊ ದ ಡೆವಲ್ ಎಫಿಷಿಯನ್ 6 ಸೇಸ್ ಇಸ್ ಇನ್ ದ ಹೆವನ್ಲೀಸ್ ಟುಡೇ. ಇವತ್ತು ಎಫೆಸಿಯ 6ರಲ್ಲಿ ಹೇಳುತ್ತೆ ಅವನು ಭೂಮಂಡಲದಲ್ಲಿ ಇದು ವಾಸವಾಗಿದ್ದಾನೆ. ಅವನು ನರಕದಲ್ಲಿಲ್ಲ, ಲೋಕದಲ್ಲೆಲ್ಲ ಸುತ್ತಾ ಇದ್ದಾನೆ. ಬಟ್ ಫ್ರಮ್ ದ ಹೆವನ್ಲೀಸ್ ಹಿ ಕಮ್ಸ್ ಡೌನ್, ಅಲ್ಲಿ ಆ ಒಂದು ಭೂಮಂಡಲದಿಂದ ಕೆಳಗಡೆ ಬರ್ತಾನೆ. ದಟ್ಸ್ ವೈ ವೆನ್ ಗಾಡ್ ಸೆಪರೇಟೆಡ್ ದ ಹೆವನ್ಸ್ ಹಿ ಡಿಡ್ ನಾಟ್ ಸೇ ಇಟ್ ವಾಸ್ ಗುಡ್. ಸೊ ಅದಕ್ಕಾಗಿ ದೇವರು ಅದನ್ನು ಬೇರ್ಪಡಿಸಿದಾಗ ಅದು ಒಳ್ಳೆಯದು ಅಂತ ಹೇಳಲಿಲ್ಲ ದೇವರು. ಬಿಕಾಸ್ ದ ಡೆವಲ್ ವಾಸ್ ಡ್ವೆಲಿಂಗ್ ದೇರ್. ಯಾಕೆ ಅಂದರೆ ಅಲ್ಲಿ ಭೂಮಂಡಲದಲ್ಲಿ ಸೈತಾನ್ ಇದೆ. 6 times ಹಿ ಸೆಡ್ ಇಟ್ಸ್ ಗುಡ್, ಇಟ್ಸ್ ಗುಡ್, ಇಟ್ಸ್ ಗುಡ್, ಇಟ್ಸ್ ಗುಡ್. ದೇವರು 6 ಸಲ ಹೇಳ್ತಾರೆ ಇದು ಒಳ್ಳೆಯದು, ಒಳ್ಳೆಯದು ಅಂತ. ಆ್ಯಂಡ್ ದೆನ್ ಹಿ ಸಡನ್ಲಿ ಸೇಸ್ ಸಮಥಿಂಗ್ ವಿಚ್ ಇಸ್ ನಾಟ್ ಗುಡ್. ಆಮೇಲೆ ಇದು ಸರಿ ಇಲ್ಲ, ಒಳ್ಳೆಯದಿಲ್ಲ ಅಂತ ಹೇಳ್ತಾರೆ. ವಾಟ್ ಇಸ್ ದ್ಯಾಟ್? ಯಾವುದನ್ನು ಒಳ್ಳೆಯದಲ್ಲ ಅಂತ ಹೇಳ್ತಾರೆ? ಚಾಪ್ಟರ್ 2 verse 18, ಇಟ್ಸ್ ನಾಟ್ ಗುಡ್. 2:18, ಮನುಷ್ಯನು ಒಂಟಿಯಾಗಿರುವುದು ಒಳ್ಳೆಯದಲ್ಲ. ಸೊ ರಿಮೆಂಬರ್ ದಿಸ್, ದ ಫಸ್ಟ್ ಥಿಂಗ್ ದಟ್ ಗಾಡ್ ಸೆಡ್ ಇಸ್ ನಾಟ್ ಗುಡ್ ಇಸ್ ಫಾರ್ ಮ್ಯಾನ್ ಟು ಬಿ ಅಲೋನ್. ಮೊದಲನೇ ವಿಷಯದಲ್ಲಿ ದೇವರು ಒಳ್ಳೆಯದಲ್ಲ ಅಂತ ಹೇಳಿದ್ದು ಮನುಷ್ಯನು ಒಂಟಿಯಾಗಿರುವುದು.
And that's what we say even in the church in terms of fellowship. ಇಲ್ಲಿ ಸಭೆಯಲ್ಲಿ ನಾವು ಅನ್ಯೋನ್ಯತೆ ವಿಷಯದಲ್ಲಿ ಹೇಳುವಾಗಲೂ ಅದೇ ಹೇಳ್ತೀವಿ. ಇಟ್ಸ್ ನಾಟ್ ಗುಡ್ ಫಾರ್ ಅ ಕ್ರಿಶ್ಚಿಯನ್ ಹೂ ಇಸ್ ಬೋರ್ನ್ ಅಗೇನ್ ಕ್ರಿಶ್ಚಿಯನ್ ಟು ಲಿವ್ ಬೈ ಹಿಮ್ಸೆಲ್ಫ್ ಅಲೋನ್. ಒಬ್ಬ ಹೊಸದಾಗಿ ಹುಟ್ಟಿದ ಕ್ರೈಸ್ತನಿಗೆ ಒಂಟಿಯಾಗಿರುವುದು ಒಳ್ಳೆಯದಲ್ಲ ಅಂತ ನಾವು ಹೇಳ್ತೀವಿ. ಹಿ ಮಸ್ಟ್ ಸೀಕ್ ಫೆಲೋಶಿಪ್. ಅವನು ಅನ್ಯೋನ್ಯತೆಯನ್ನು ಬಯಸಬೇಕು. ಆ್ಯಂಡ್ ಸಮ್ಟೈಮ್ಸ್ ಯು ಕ್ಯಾನ್ ಸಿಟ್ ಇನ್ ಅ ಚರ್ಚ್ ಆ್ಯಂಡ್ ಬಿ ಅಲೋನ್ ವಿಥೌಟ್ ಫೆಲೋಶಿಪ್. ಸಭೆಯಲ್ಲಿ ಕೆಲವು ಸಲ ಕುಳಿತುಕೊಂಡು ಕೂಡ ಒಂಟಿಯಾಗಿರೋ ಸಾಧ್ಯತೆ ಇದೆ. ದೇರ್ ಆರ್ ಮೆನಿ ಪೀಪಲ್ ಇನ್ ಸಿ ಎಫ್ ಸಿ ಬ್ಯಾಂಗ್ಳೂರ್ ಹೂ ಕಮ್ ಲೈಕ್ ವಿಸಿಟರ್ಸ್, ದೇ ಆರ್ ಬೋರ್ನ್ ಅಗೇನ್ ಬಟ್ ದೇ ಹ್ಯಾವ್ ನೋ ಫೆಲೋಶಿಪ್. ಬೆಂಗಳೂರು ಸಿ ಎಫ್ ಸಿ ಸಭೆಯಲ್ಲಿ ಕೂಡ ಬಹಳಷ್ಟು ಜನ ಬರ್ತಾರೆ, ಅವರು ಒಬ್ಬಂಟಿಯಾಗಿರ್ತಾರೆ, ಅವರ ಸಭೆಯಲ್ಲಿ ಒಂದಾಗುವುದಿಲ್ಲ. ಫ್ರಮ್ ದ ಬಿಗಿನಿಂಗ್ ಗಾಡ್ ಸೆಡ್ ಇಟ್ ಇಸ್ ನಾಟ್ ಗುಡ್ ಫಾರ್ ಅ ಮ್ಯಾನ್ ಟು ಬಿ ಅಲೋನ್ ವಿಥೌಟ್ ಫೆಲೋಶಿಪ್. ಪ್ರಾರಂಭದಿಂದ ದೇವರು ಹೇಳಿದ್ದು ಏನಂದರೆ ಒಬ್ಬ ವ್ಯಕ್ತಿ ಅನ್ಯೋನ್ಯತೆ ಇಲ್ಲದೆ ಇರೋದು ಒಳ್ಳೆಯದಲ್ಲ ಅಂತ. ಬಟ್ ಹಿಯರ್ ಇಲ್ಲಿ ಗಾಡ್ ಸೆಡ್ ಐ ಹ್ಯಾವ್ ಟು ಮೇಕ್ ಎಮ್ ಅ ಹೆಲ್ಪರ್ ವರ್ಸ್ 18 ಸೂಟಬಲ್ ಫಾರ್ ಹಿಮ್. 18ರಲ್ಲಿ ಅವನಿಗೆ ಸರಿ ಬೀಳುವ ಸಹಕಾರಿಯನ್ನು ಉಂಟು ಮಾಡುವೆ ಅಂತ ಹೇಳ್ತಾರೆ. ದ ವೈಫ್ ಇಸ್ ಕ್ರಿಯೇಟೆಡ್ ಟು ಬಿ ಅ ಹೆಲ್ಪರ್ ಟು ದ ಮ್ಯಾನ್. ಹೆಂಡತಿಯನ್ನು ಗಂಡನಿಗೆ ಒಬ್ಬ ಸಹಕಾರಿಯಾಗಿ ದೇವರು ಸೃಷ್ಟಿ ಮಾಡಿದ್ದಾರೆ. ಸಿ ರೈಟ್ ಫ್ರಮ್ ದ ಬಿಗಿನಿಂಗ್ ಪ್ರಾರಂಭದಿಂದ ಗಾಡ್ ಡಿಡ್ ಮೇಕ್ ದ ಮ್ಯಾನ್ ಟು ಬಿ ದ ಹೆಲ್ಪರ್ ಫಾರ್ ದ ವುಮನ್ ಬಟ್ ದ ವುಮನ್ ಟು ಬಿ ದ ಹೆಲ್ಪರ್ ಫಾರ್ ದ ಮ್ಯಾನ್. ಇಲ್ಲಿ ಮನುಷ್ಯನು ಹೆಂಡತಿಗೆ ಸ್ತ್ರೀಗೆ ಸಹಾಯಕನಾಗಿ ಅಲ್ಲ, ಹೆಂಡತಿಯನ್ನು ಮನುಷ್ಯನಿಗೆ ಸಹಕಾರಿಯಾಗಿ ಸೃಷ್ಟಿಯಾದನು. ಅಂಡ್ ದಟ್ ಇಸ್ ವೈ ಅದಕ್ಕಾಗಿ 1 Timothy 2:12 1 Timothy 2:12 and 13 and all 13 ನಲ್ಲಿ ಹೀಗೆ ಇಟ್ ಸೇಸ್ ದಟ್ ಇಸ್ ವೈ ದ ಮ್ಯಾನ್ ಮಸ್ಟ್ ಬಿ ದ ಲೀಡರ್ ಇನ್ ಅ ಚರ್ಚ್. ಅದಕ್ಕಾಗಿ ಸಭೆಯಲ್ಲಿ ಒಬ್ಬ ಮನುಷ್ಯನು ನಾಯಕತ್ವದಲ್ಲಿ ಇರಬೇಕು. ಬಿಕಾಸ್ ಆಡಮ್ ವಾಸ್ ಕ್ರಿಯೇಟೆಡ್ ಫಸ್ಟ್ ಅಂಡ್ ನಾಟ್ ಈವ್. ಯಾಕೆ ಅಂದರೆ ಆದಮನು ಮೊದಲು ಸೃಷ್ಟಿಯಾದನು, ಹವ್ವಳಲ್ಲ ಅಂತ. ಬಟ್ ಫಸ್ಟ್ ಡಸಂಟ್ ಮೀನ್ ದ ವೈಫ್ ಇಸ್ ಟು ಬಿಕಮ್ ಅ ಸ್ಲೇವ್. ಮೊದಲು ಅಂತ ಹೇಳಿದ ಅರ್ಥಕ್ಕೆ ಆಕೆ ಒಬ್ಬ ದಾಸಿಯಲ್ಲ. ನೋ, ಇಲ್ಲ, ಹೆಲ್ಪರ್, ಸಹಾಯಕಾರಿ. ಹೂ ಇಸ್ ದಿ ಅದರ್ ಪರ್ಸನ್ ಕಾಲ್ಡ್ ಅ ಹೆಲ್ಪರ್ ಇನ್ ದ ಬೈಬಲ್? ದೇವರ ವಾಕ್ಯದಲ್ಲಿ ಇನ್ನೊಬ್ಬ ವ್ಯಕ್ತಿಗೆ ಸಹಕಾರಿ ಅಂತ ಹೇಳಿದ್ದು ಯಾರಿಗೆ? ಫಸ್ಟ್ ಇಸ್ ಈವ್, ಮೊದಲು ಅವಳು. ಅಂಡ್ ಹಿಯರ್ ಇಸ್ ದ ಸೆಕೆಂಡ್ ಪರ್ಸನ್ ಹೂ ಇಸ್ ಕಾಲ್ಡ್ ಅ ಹೆಲ್ಪರ್. ಇಲ್ಲಿ ಎರಡನೇ ವ್ಯಕ್ತಿ ಸಹಾಯಕಾರಿ ಅಂತ ಹೇಳಿದ್ದು. ಇನ್ John 14 ಯೋಹನ 14ರಲ್ಲಿ ನಾವು ನೋಡ್ತೇವೆ. ಜೀಸಸ್ ಸೆಡ್, ಯೇಸು ಸ್ವಾಮಿ ಹೇಳಿದರು, ಇಟ್ಸ್ ದ ಲಾಸ್ಟ್ ಡೇ ಬಿಫೋರ್ ಹಿ ವೆಂಟ್ ಟು ದ ಕ್ರಾಸ್. ಅವರು ಶಿಲುಬೆಗೆ ಹೋಗೋದಕ್ಕೆ ಮೊದಲು ಕಡೆಯ ದಿವಸ, ಆಫ್ಟರ್ ಬ್ರೇಕಿಂಗ್ ಬ್ರೆಡ್ ಅಂಡ್ ವಾಷಿಂಗ್ ಪೀಪಲ್ಸ್ ಫೀಟ್, ಅವರು ಶಿಷ್ಯರ ಕಾಲುಗಳನ್ನು ತೊಳೆದು ರೊಟ್ಟಿ ಮುರಿದ ನಂತರ, ಹಿ ಸೆಡ್ ಇನ್ ವರ್ಸ್ John 14:16 16ರಲ್ಲಿ 14ನೇ ಅಧ್ಯಾಯ 16ನೇ ವಚನ, ಐ ವಿಲ್ ಆಸ್ಕ್ ದ ಫಾದರ್ ಅಂಡ್ ಹಿ ವಿಲ್ ಗಿವ್ ಯು ಅನದರ್ ಹೆಲ್ಪರ್. ನಾನು ತಂದೆಯನ್ನು ಕೇಳಿಕೊಳ್ಳುವೆ, ಬೇರೊಬ್ಬ ಸಹಾಯಕನನ್ನು ಕೊಡುವನು. ಸೇಮ್ ವರ್ಡ್, ಅದೇ ವಾಕ್ಯ, ಹೆಲ್ಪರ್, ಅದೇ ಸಹಾಯಕ ಅಂತ ಹೇಳುವಂಥ ವಾಕ್ಯ. ಹೂ ಇಸ್ ದಿಸ್ ಹೆಲ್ಪರ್? ಯು ಈ ಸಹಾಯಕ ಯಾರು? ವರ್ಸ್ 17, ದ ಸ್ಪಿರಿಟ್ ಆಫ್ ಟ್ರೂತ್, ದ ಹೋಲಿ ಸ್ಪಿರಿಟ್ ಹೂಮ್ ದ ವರ್ಲ್ಡ್ ಕೆನಾಟ್ ರಿಸೀವ್. ಅಲ್ಲಿ ಪವಿತ್ರಾತ್ಮನ ಬಗ್ಗೆ ಹೇಳುತ್ತೆ, 17ನೇ ವಚನದ, ಸತ್ಯದ ಆತ್ಮನು ಅಂತ. ಸೊ ದ ಫಸ್ಟ್ ಪರ್ಸನ್ ಕಾಲ್ಡ್ ಅ ಹೆಲ್ಪರ್ ವಾಸ್ ದ ವೈಫ್. ಮೊದಲ ವ್ಯಕ್ತಿ ಸಹಾಯಕ ಅಂತ ಹೇಳಿದ್ದು ಹೆಂಡತಿ. ಸೆಕೆಂಡ್ ಪರ್ಸನ್ ಕಾಲ್ಡ್ ಅ ಹೆಲ್ಪರ್ ಇಸ್ ದ ಹೋಲಿ ಸ್ಪಿರಿಟ್. ಎರಡನೇ ವ್ಯಕ್ತಿ ಸಹಾಯಕ ಅಂತ ಹೇಳಿದ್ದು ಪವಿತ್ರ ಆತ್ಮನು. ಸೊ ಡೋಂಟ್ ಡಿಸ್ಪೈಸ್ ಯುವರ್ ವೈಫ್. ನಿಮ್ಮ ಹೆಂಡತಿಯನ್ನು ಅಲಕ್ಷ್ಯ ಮಾಡಬೇಡಿ. ಸೇಯಿಂಗ್, ಓ, ಶಿ ಇಸ್ ಓನ್ಲಿ ಅ ಹೆಲ್ಪರ್, ಆಕೆ ಸಹಾಯ ಮಾಡುವಂಥವಳು ಅಂತ. ದೆನ್ ಯು ಆರ್ ಡಿಸ್ಪೈಸಿಂಗ್ ದ ಹೋಲಿ ಸ್ಪಿರಿಟ್, ಸೇಯಿಂಗ್ ಹಿ ಇಸ್ ಆಲ್ಸೋ ಓನ್ಲಿ ಅ ಹೆಲ್ಪರ್. ಹಾಗೆ ಮಾಡಿದರೆ ನೀವು ಪವಿತ್ರಾತ್ಮನನ್ನು ಅಲಕ್ಷ್ಯ ಮಾಡಿದಾಗುತ್ತೆ. ಡು ಯು ನೋ ದಟ್ ಯು ಕೆನಾಟ್ ಲಿವ್ ದ ಕ್ರಿಶ್ಚಿಯನ್ ಲೈಫ್ ವಿದೌಟ್ ದ ಹೋಲಿ ಸ್ಪಿರಿಟ್? ನಿಮಗೆ ಗೊತ್ತಿದೆಯಾ, ಪವಿತ್ರಾತ್ಮನ ಸಹಾಯ ಇಲ್ಲದೆ ನೀವು ಕ್ರಿಶ್ಚಿಯ ಜೀವಿತ ಜೀವಿಸಲಿಕ್ಕೆ ಸಾಧ್ಯವಿಲ್ಲ ಅಂತ. ಆ್ಯಂಡ್ ಯು ಕೆನಾಟ್ ಲಿವ್ ದ ಕ್ರಿಶ್ಚಿಯನ್ ಮ್ಯಾರಿಡ್ ಲೈಫ್ ವಿದೌಟ್ ರೆಕಗ್ನೈಸಿಂಗ್ ಯುವರ್ ವೈಫ್ ಆಸ್ ಯುವರ್ ಹೆಲ್ಪರ್. ನೀವು ಒಳ್ಳೆಯ ಕ್ರಿಸ್ತೀಯ ಒಂದು ಕುಟುಂಬ ಜೀವಿತವನ್ನು ಜೀವಿಸಲಿಕ್ಕೆ ಸಾಧ್ಯವಿಲ್ಲ, ನಿಮ್ಮ ಹೆಂಡತಿಯನ್ನು ಸಹಾಯಕಳು ಅಂತ ತಿಳಿದೇನೆ. ದಟ್ಸ್ ದ ಫಸ್ಟ್ ಥಿಂಗ್ ಯು ಲರ್ನ್ ಫ್ರಮ್ Genesis 1 and 2. ಅಲ್ಲಿ ಆದಿಕಾಂಡ 1:2 ಮೊದಲನೇದಾಗಿ ಕಲ್ತುಕೊಳ್ಳುವಂಥ ವಿಷಯ ಇದು. ಸೀನ್ 1 Peter 3, 1 Peter 3 ನೋಡಿ. ಪೀಟರ್ ವಾಸ್ ಅ ಮ್ಯಾರಿಡ್ ಮ್ಯಾನ್. ಪೇತ್ರನು ಮದುವೆಯಾದ ವ್ಯಕ್ತಿಯಾಗಿದ್ದ. ಸೊ ಹಿ ನೋಸ್ ಅಬೌಟ್ ಮ್ಯಾರಿಡ್ ಲೈಫ್. ಮದುವೆಯ ಜೀವಿತದ ಬಗ್ಗೆ ಆತನಿಗೆ ಗೊತ್ತಿತ್ತು. ಅಂಡ್ ಹಿ ಸೇಸ್, ಆತನು ಹೀಗೆ ಹೇಳ್ತಾನೆ, ಟು ದ ಹಸ್ಬೆಂಡ್ಸ್, ಗಂಡಂದಿರಿಗೆ, ದೇರ್ ಇಸ್ ಎ ಟೆಂಡೆನ್ಸಿ ಫಾರ್ ಹಸ್ಬೆಂಡ್ಸ್ ಟು ಲುಕ್ ಡೌನ್ ಆನ್ ದೇರ್ ವೈಫ್ಸ್. ಅಲ್ಲಿ ಒಂದು ಸಾಧ್ಯತೆ ಇದೆ, ಗಂಡಂದಿರು ಹೆಂಡತಿಯನ್ನು ಕೀಳಾಗಿ ನೋಡುವಂತ. ವಾಟ್ ಕ್ಯಾನ್ ಯು ಡೂ? ಯು ಜಸ್ಟ್ ಲುಕ್ ಆಫ್ಟರ್ ದ ಹೋಮ್ ಅಂಡ್ ಐ ಆಮ್ ಡೂಯಿಂಗ್ ಆಲ್ ದ ಮೇಜರ್ ವರ್ಕ್. ನೀನು ಏನು ಮಾಡ್ತೀಯ, ಮನೆ ಮಾತ್ರ ನೋಡ್ಕೊಳ್ತೀಯ, ನಾನು ಮುಖ್ಯವಾದ ಕೆಲಸಗಳನ್ನು ಮಾಡ್ತೀನಿ ಅಂತ. ದಟ್ಸ್ ನಾಟ್ ದ ವೇ ಅ ಹಸ್ಬೆಂಡ್ ಆ್ಯಂಡ್ ವೈಫ್ ಶುಡ್ ಲಿವ್.
ಹಾಗೆ ಗಂಡ ಹೆಂಡತಿ ಜೀವಿಸೋದು ಸರಿಯಲ್ಲ. ಯು ನೋ ಹೌ ಇಟ್ ಇಸ್ ಇನ್ ಇಂಡಿಯನ್ ಹೋಮ್ಸ್. ಇಲ್ಲಿ ಭಾರತೀಯ ಕುಟುಂಬಗಳಲ್ಲಿ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಿದೆ. ಇಂಡಿಯನ್ ಹೋಮ್ಸ್ ದ ಹಸ್ಬೆಂಡ್ ಡಸ್ ನಾಟ್ ಗಿವ್ ಈಕ್ವಲ್ ರೆಸ್ಪೆಕ್ಟ್ ಟು ಹಿಸ್ ವೈಫ್. ಬಹಳಷ್ಟು ಕುಟುಂಬಗಳಲ್ಲಿ, ಭಾರತೀಯ ಕುಟುಂಬಗಳಲ್ಲಿ ಹೆಂಡತಿಗೆ ಸರಿಸಮಾನಾದ ಒಂದು ಗೌರವವನ್ನು ಕೊಡೋದಿಲ್ಲ. ನಾವು ಐ ಡೋಂಟ್ ನೋ ಅಬೌಟ್ ಕನ್ನಡ, ಕನ್ನಡದಲ್ಲಿ ಗೊತ್ತಿಲ್ಲ ನನಗೆ. ಬಟ್ ಐ ಟೆಲ್ ಯು ಸಮಥಿಂಗ್ ಅಬೌಟ್ ಮಲಯಾಳಂ. ಮಲಯಾಳಂನಲ್ಲಿ ಒಂದು ವಿಷಯ ಇದೆ. ಇನ್ ಮಲಯಾಳಂ ಮೆನಿ ಹಸ್ಬೆಂಡ್ಸ್ ಕಾಲ್ ದೇರ್ ವೈವ್ಸ್ ಎಡಿ. ಮಲಯಾಳಂನಲ್ಲಿ ಇಡಿ ಅಂತ ಕರೀತಾರೆ. ಕನ್ನಡದಲ್ಲಿ ಇಸ್ ದೇರ್ ಅ ವರ್ಡ್ ಐ ಡೋಂಟ್ ನೋ. ಹಾಗೆ ಮೇ ಬಿ ಯು ಆರ್ ಮೋರ್ ರೆಸ್ಪೆಕ್ಟ್ಫುಲ್ ಇನ್ ಕನ್ನಡ, ಐ ಡೋಂಟ್ ನೋ. ಏನೇ ಅಂತ ಕರಿಬೋದು, ಕೆಲವರು ಏನೇ ಅಂತ ಕರೀತಾರೆ. ಎಡಿ ಇಸ್ ನಾಟ್ ಅ ರೆಸ್ಪೆಕ್ಟ್ಫುಲ್ ಟರ್ಮ್. ಅದು ಅದು ಒಂದು ಗೌರವದಿಂದ ಮಾತಾಡೋ ರೀತಿ ಅಲ್ಲ ಅದು. ಇಟ್ಸ್ ಯೋರ್ ಇಟ್ಸ್ ಲೈಕ್ ಯು ಕಾಲ್ ಅ ಸರ್ವೆಂಟ್ ಅಡಾ. ಒಬ್ಬ ಕೆಲಸ ಮಾಡುವಂಥವನಿಗೆ ಏನೋ ಅಂತ ಕರಿತೀವಲ್ಲ, ಹಾಗೆ ದೇ ಕಾಲ್ ದ ವೈಫ್ ಎಡಿ. ಗಂಡ ಹೆಂಡತಿಯರಿಗೆ ಏನೇ ಅಂತ ಕರೀತಾರೆ. ಇನ್ CFC ಚರ್ಚಸ್ ಇನ್ ಕೇರಳ, CFC ಸಭೆಯಲ್ಲಿ ಕೇರಳದಲ್ಲಿ ಐ ಸೆಡ್ ನನ್ ಆಫ್ ಯು ಮಸ್ಟ್ ಕಾಲ್ ಯುವರ್ ವೈಫ್ ಎಡಿ. ನೀವು ಯಾರನ್ನು ಏನೇ ಅಂತ ಕರಿಬಾರದು ಅಂತ ಹೇಳ್ತಾ ಇತ್ತು. ಕಾಲ್ ದೆಮ್ ಬೈ ಸಮ್ ಲವಿಂಗ್ ನೇಮ್. ಒಂದು ಪ್ರೀತಿಯ ಒಂದು ಪದದಿಂದ ಕರೀರಿ. ಇನ್ ಇಂಗ್ಲಿಷ್ ದರ್ ಇಸ್ ಡಾರ್ಲಿಂಗ್, ಹನಿ, ಸ್ವೀಟ್ ಹಾರ್ಟ್, ಸೋ ಮೆನಿ ಗುಡ್ ವರ್ಡ್ಸ್. ಇಂಗ್ಲಿಷ್ ನಲ್ಲಿ ಡಾರ್ಲಿಂಗ್, ಹನಿ, ಸ್ವೀಟ್ ಹಾರ್ಟ್ ಅಂತ ಈ ತರ ಪದಗಳಿದೆ. ಫೈನ್ ಸಮ್ ಗುಡ್ ವರ್ಡ್ ಟು ಕಾಲ್ ಹರ್ ಬೈ. ಕನ್ನಡದಲ್ಲಿ ಕೂಡ ಹಾಗೆ ಒಳ್ಳೆ ಅಂದ್ರೆ ಮಲಯಾಳಂ ನಲ್ಲಿ ಕೂಡ ಒಳ್ಳೆ ಪದದಿಂದ ಕರಿಬಹುದು. ಎಡಿ ಅದು ಏನೇ ಅಂತ ಅಲ್ಲ. ಆಫ್ಟರ್ ದ ಮೀಟಿಂಗ್, ಕೂಟದ ನಂತರ, ಒನ್ ಮ್ಯಾನ್ ಕೇಮ್ ಟು ಮೀ. ಒಬ್ಬ ವ್ಯಕ್ತಿ ನನ್ನ ಹತ್ರ ಬಂದು, ಬ್ರದರ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್, ನಿಮಗೆ ಸಹೋದರ ನಿಮಗೆ ಗೊತ್ತಾಗೋದಿಲ್ಲ, ಎಡಿ ಇಸ್ ಅನ್ ಎಕ್ಸ್ಪ್ರೆಷನ್ ಆಫ್ ಲವ್. ಏನೇ ಅನ್ನೋದು ಪ್ರೀತಿಯ ಒಂದು ಪದ. ಐ ಸೆಡ್ ದೆನ್ ವೈ ಡೋಂಟ್ ಯು ಅಲವ್ ಯುವರ್ ವೈಫ್ ಟು ಲವಿಂಗ್ಲಿ ಕಾಲ್ ಯು ಎಡಾ. ಸೊ ನಿನ್ನ ಹೆಂಡತಿಗೂ ಹಾಗೆ ಒಂದು ಅನುಮತಿ ಕೊಡಬೇಕು ನೀನು ಏನೋ ಅಂತ ಕರೀಲಿಕ್ಕೆ. ನೋ 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 ನೋ, ಯು ಕಾಂಟ್ ಡು ಇಲ್ಲ, ಆಗೋದಿಲ್ಲ ಅಂತ. ಬಿಕಾಸ್ ದಟ್ಸ್ ವಾಟ್ ವಿ ಕಾಲ್ ಸರ್ವೆಂಟ್ಸ್. ಅದು ಯಾಕೆ ಅಂದರೆ ಕೆಲಸಗಾರರಿಗೆ ಹಾಗೆ ಕರಿತೀವಿ ನಾವು. ಸಿ ಇಟ್ಸ್ ಅ ವೆರಿ ಸಟಲ್ ವೇ ಇನ್ ವಿಚ್ ವಿ ಡಿಸ್ಪೈಸ್ ಅ ವುಮನ್. ಅದು ಬಹಳ ಚಾಣಕ್ಷತನದಿಂದ ಹೆಂಡತಿಯರನ್ನು ಕೀಳಾಗಿ ನೋಡುವಂತ. ಸೋ ಮೆನಿ ವಿಲೇಜಸ್ ಇನ್ ಇಂಡಿಯಾ, ಭಾರತದಲ್ಲಿ ಬಹಳಷ್ಟು ಹಳ್ಳಿಗಳಲ್ಲಿ ನೋಡಿ, ಸಂಬಡಿ ಕಮ್ಸ್ ಟು ದ ಹೌಸ್, ದ ವೈಫ್ ವಿಲ್ ಆಲ್ವೇಸ್ ಬಿ ಇನ್ ಅನದರ್ ರೂಮ್, ವೋಂಟ್ ಈವನ್ ಕಮ್ ಟು ದ ಸಿಟ್ಟಿಂಗ್ ರೂಮ್. ಯಾರಾದರೂ ಮನೆಗೆ ಬಂದರೆ, ಗೆಸ್ಟ್ ಅಥವಾ ಅತಿಥಿಗಳು ಬಂದರೆ, ಹೆಂಡತಿ ಮನೆ ಕೊಠಡಿಯಿಂದ ಹೊರಗಡೆ ಕೂಡ ಬರೋದಿಲ್ಲ. ಓನ್ಲಿ ಎ ಮ್ಯಾನ್ ಹಸ್ ಕಮ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್. ಒಬ್ಬ ಮನುಷ್ಯ ಮಾತ್ರ ಬಂದರೆ ಪರವಾಗಿಲ್ಲ, ಅದು ಅರ್ಥ. ವಾಟ್ ಇಫ್ ದ ಹಸ್ಬೆಂಡ್ ಆ್ಯಂಡ್ ವೈಫ್ ಹ್ಯಾವ್ ಕಮ್. ಗಂಡ ಹೆಂಡತಿ ಬಂದರೂ ಕೂಡ ಹಾಗೆ. ಆ್ಯಂಡ್ ವೆನ್ ದೇ ಸಿಟ್ ಅಟ್ ದ ಟೇಬಲ್, ಅವರು ಮೇಜಿನಲ್ಲಿ ಕುಳಿತಾಗ ಊಟ, ದಟ್ ಹಸ್ಬೆಂಡ್ ಆ್ಯಂಡ್ ವೈಫ್ ವಿಲ್ ಸಿಟ್. ಆ ಗಂಡ ಹೆಂಡತಿ ಅವರು ಕುಂತ್ಕೊಳ್ತಾರೆ ಅತಿಥಿಗಳು. ದ ಮ್ಯಾನ್ಸ್ ವೈಫ್ ವಿಲ್ ಬಿ ಇನ್ ದ ಕಿಚನ್. ಆದರೆ ಆ ಹೆಂಡತಿ ಅಡುಗೆ ಕೋಣೆಯಲ್ಲಿ ಇರ್ತಾಳೆ. ದೇ ಕಾಂಟ್ ಸಿಟ್ ಟುಗೆದರ್. ಅವ್ರ ಜೊತೆಯಲ್ಲಿ ಕೂಡ ಕುಂತ್ಕೊಳ್ಳೋದು. ದಿಸ್ ಆರ್ ಆಲ್ ರಾಂಗ್. ಅದೆಲ್ಲ ತಪ್ಪು. ದಿಸ್ ಇಸ್ ಆಲ್ ಅನ್ಕ್ರಿಶ್ಚಿಯನ್. ಅದು ಕ್ರೈಸ್ತತ್ವ ಅಲ್ಲ. ದ ವೈಫ್ ಇಸ್ ಟು ಬಿ ಅ ಹೆಲ್ಪರ್. ಹೆಂಡತಿ ಅಂದರೆ ಸಹಾಯಕಿಯಾಗಿರ್ಬೋದು. ಸೊ ಇನ್ 1 Peter 3, ಒಂದು ಪೇತ್ರ ಮೂರರಲ್ಲಿ ಹೀಗೆ ಹೇಳುತ್ತೆ. ಹಿ ಸೇಸ್ ಹಸ್ಬೆಂಡ್ಸ್ ವರ್ಸ್ 7, ಏಳನೇ ವಚನ, ಅದೇ ರೀತಿಯಾಗಿ ಪುರುಷರೇ, ಲಿವ್ ವಿತ್ ಯುವರ್ ವೈಫ್ ಇನ್ ಅನ್ ಅಂಡರ್ಸ್ಟ್ಯಾಂಡಿಂಗ್ ವೇ. ನೀವು ವಿವೇಕತನದಿಂದ ಹೆಂಡತಿಯ ಜೊತೆ ಒಗತನ ಮಾಡಿ. ವಾಟ್ ಮಸ್ಟ್ ಅ ವೈಫ್ ಅಂಡರ್ಸ್ಟ್ಯಾಂಡ್ ಅಬೌಟ್ ಹಿಸ್, ವಾಟ್ ಮಸ್ಟ್ ಅ ಹಸ್ಬೆಂಡ್ ಅಂಡರ್ಸ್ಟ್ಯಾಂಡ್ ಅಬೌಟ್ ಹಿಸ್ ವೈಫ್. ಒಬ್ಬ ಗಂಡನು, ಪುರುಷನು ಹೆಂಡತಿಯ ಬಗ್ಗೆ ಏನು ಅರ್ಥ ಮಾಡ್ಕೊಳ್ಳಿ. ಇಟ್ಸ್ ರಿಟನ್ ದೇರ್, ಅಲ್ಲಿ ಬರೆದಿದೆ, ದಟ್ ಶೀ ಇಸ್ ಅ ವೀಕರ್ ಪರ್ಸನ್ ಬೀಯಿಂಗ್ ಅ ವುಮನ್. ಆಕೆ ಹೆಂಡತಿ ಸ್ತ್ರೀ ಆಗಿರೋದ್ರಿಂದ ಬಲಹೀನಳು ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಸೊ ಇಫ್ ಯು ಆರ್ ಟ್ರಾವೆಲಿಂಗ್, ನೀವು ಪ್ರಯಾಣ ಮಾಡ್ತಾ ಇದ್ರೆ, ಆ್ಯಂಡ್ ಯು, ಹೂಸ್ ಗೋನ್ ಟು ಕ್ಯಾರಿ ದ ಸೂಟ್ ಕೇಸ್, ದ ಹಸ್ಬೆಂಡ್ ಆರ್ ದ ವೈಫ್? ಯಾರು ಆ ಸೂಟ್ ಕೇಸ್ ಎತ್ಕೊಳ್ಬೇಕು, ಗಂಡನ ಹೆಂಡತಿನ? ಯು ಗೋ ಟು ದ ವಿಲೇಜಸ್, ದ ವೈಫ್ ಇಸ್ ಕ್ಯಾರಿಂಗ್ ದ ಸೂಟ್ ಕೇಸ್ ಆನ್ ದ ಹೆಡ್. ಹಳ್ಳಿಗಳಲ್ಲಿ ಹೋದರೆ ಹೆಂಡತಿ ತಲೆ ಮೇಲೆ ಆ ಭಾರವನ್ನು ಎತ್ಕೊಂಡು, ಹಸ್ಬೆಂಡ್ ಇಸ್ ವಾಕಿಂಗ್ ಲೈಕ್ ಎ ಮಹಾರಾಜ ಇನ್ ಫ್ರಂಟ್, ಮಹಾರಾಜನ ಥರ ಗಂಡ ಮುಂದೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ಬಟ್ ಐ ಥಿಂಕ್ ಮೋರ್ ಸೆನ್ಸಿಬಲ್ ಪೀಪಲ್ ದೇಲ್ ಕ್ಯಾರಿ ದ ಸೂಟ್ ಕೇಸ್ ಬಿಕಾಸ್ ದ ವೈಫ್ ಇಸ್ ವೀಕರ್. ಪ್ರಜ್ಞೆ ಇರುವಂಥವರು, ಹೆಂಡತಿ ಬಲಹೀನಳು, ನಾನು ಎತ್ಕೊಳ್ತೀನಿ ಅಂತ ಗಂಡ ಎತ್ಕೊಳ್ಬೇಕು. ಐ ಹೋಪ್ ಆಲ್ ಆಫ್ ಯು ಕ್ಯಾರಿ ದ ಹೆವಿಯರ್ ಸೂಟ್ ಕೇಸ್, ವೈಫ್ ಕ್ಯಾನ್ ಕ್ಯಾರಿ ದ ಲೈಟರ್ ಒನ್, ದಟ್ಸ್ ಓಕೆ. ನಾನು ನಂಬ್ತೀನಿ ನೀವು ಎಲ್ಲ ಭಾರವಾಗಿರೋದನ್ನು ಗಂಡಂದಿರು, ಕಡಿಮೆ ಭಾರ ಇರುವಂಥದ್ದು ಹೆಂಡತಿಯರು ತಗೊಳ್ಬೋದು. ಶೀ ಈಸ್ ಅ ವೀಕರ್ ವೆಸಲ್ ಫಿಸಿಕಲಿ, ಎಮೋಷ್ನಲಿ ಆಲ್ಸೋ. ಶಾರೀರಿಕವಾಗಿ, ಮಾನಸಿಕವಾಗಿ ಹೆಂಡತಿ ಬಲಹೀನಳು. ನಾಟ್ ಸ್ಪಿರಿಚುಲಿ, ಆತ್ಮೀಕವಾಗಲ್ಲ. ಸ್ಪಿರಿಚುಲಿ ಶಿ ಕ್ಯಾನ್ ಬಿ ಈಕ್ವಲ್ ಟು ಯು, ಆತ್ಮೀಕವಾಗಿ ನಿಮಗೆ ಸಮನಾಗಿರಬಹುದು. ಸಮ್
ವೈಫ್ಸ್ ಆರ್ ಮೋರ್ ಸ್ಪಿರಿಚುವಲ್ ದೆನ್ ದೇರ್ ಹಸ್ಬೆಂಡ್ಸ್. ಕೆಲವು ವಿಷಯಗಳಲ್ಲಿ ಸ್ತ್ರೀಯರು ಗಂಡನಿಗಿಂತ ಆತ್ಮಿಕರಾಗಿರ್ತಾರೆ. ಬಟ್ ಫಿಸಿಕಲಿ, ಆದರೆ ಬಲ ಶಾರೀರಿಕವಾಗಿ ವುಮನ್ ಇಸ್ ವೀಕರ್ ದೆನ್ ದ ಮ್ಯಾನ್. ಗಂಡನಿಗಿಂತ ಹೆಂಡತಿ ಬಲಹೀನಳು. ಎಮೋಷನಲಿ ಆಲ್ಸೋ ಶಿ ಇಸ್ ವೀಕರ್. ಮಾನಸಿಕವಾಗಿ ಆಕೆ ಬಲಹೀನಳಾಗಿ, ಶಿಲ್ ಕ್ರೈ ಈಸಿಲಿ, ಬಹಳ ಬೇಗ ಅಳದುವಂತ ಸ್ವಭಾವ. ವೈ ಇಸ್ ದಟ್? ಯಾಕೆ? ಬಿಕಾಸ್ ಗಾಡ್ ಹ್ಯಾಸ್ ಮೇಡ್ ಅ ವುಮನ್ ಟು ಬಿ ಅ ಮದರ್. ದೇವರು ಒಬ್ಬ ಸ್ತ್ರೀಯನ್ನು ತಾಯಿಯನ್ನಾಗಿ ಮಾಡಿದ್ದಾರೆ. ಅ ಮದರ್ ಮಸ್ಟ್ ಬಿ ವೆರಿ ಸೆನ್ಸಿಟಿವ್ ಟು ದ ನೀಡ್ಸ್ ಆಫ್ ದ ಬೇಬಿ. ಆ ಒಂದು ತಾಯಿಗೆ ಒಂದು ಸ್ವಭಾವ ಇರುತ್ತೆ, ಮಗುವಿನ ಕೊರತೆಗಳನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ಸೂಕ್ಷ್ಮತೆ. ದಟ್ಸ್ ವೈ ಗಾಡ್ ಹ್ಯಾಸ್ ಮೇಡ್ ಹರ್ ಡಿಫ್ರೆಂಟ್ ಫ್ರಮ್ ದ ಮ್ಯಾನ್. ಮನುಷ್ಯನಿಗಿಂತ ಆಕೆಯನ್ನು ವ್ಯತ್ಯಾಸವಾಗಿ ಸೃಷ್ಟಿ ಮಾಡಿದ್ದಾರೆ ದೇವರು. ಸೊ ಇಫ್ ಅ ಬೇಬಿ ಕ್ರೈಸ್, ಒಂದು ಮಗು ಅಳ್ತಾ ಇದ್ರೆ, ದ ಹಸ್ಬೆಂಡ್ ಸ್ಕ್ರಾಚಸ್ ಹಿಸ್ ಹೆಡ್, ಐ ಡೋಂಟ್ ನೋ ವೈ ಇಸ್ ಕ್ರೈಯಿಂಗ್. ಗಂಡ ತಲೆ ಕೆರ್ಕೊಂತಾನೆ, ಅವನು ಗೊತ್ತಿಲ್ಲ ಯಾಕೆ ಮಗು ಅಳ್ತಾ ಇದೆ. ಬಟ್ ದ ವೈಫ್ ಇಮಿಡಿಯೇಟ್ಲಿ ನೋಸ್, ಐ ನೋ ವೈ ಇಸ್ ಕ್ರೈಯಿಂಗ್. ಆದ್ರೆ ಮಗು, ತಾಯಿಗೆ ಬೇಗ ಗೊತ್ತಾಗುತ್ತೆ ಮಗು ಯಾಕೆ ಅಳ್ತಾ ಇದೆ ಅಂತ. ಬಿಕಾಸ್ ಶಿ ಇಸ್ ಎಮೋಷನಲಿ ಮೇಡ್ ಲೈಕ್ ದಟ್ ಟು ಅಂಡರ್ಸ್ಟ್ಯಾಂಡ್. ಹಾಗೆ ಆಕೆಯನ್ನ ಮಾನಸಿಕವಾಗಿ ದೇವರು ಸಿದ್ಧಪಡಿಸಿದ್ದಾರೆ, ಆಕೆಗೆ ಅರ್ಥ ಆಗ್ಬೇಕು. ಬಿಕಾಸ್ ಆಫ್ ದಟ್ ಶಿ ಕ್ರೈಸ್ ಈಸಿಲಿ ಆಲ್ಸೋ. ಅದಕ್ಕಾಗಿ ಆಕೆ ಬೇಗ ಅಳ್ತಾಳೆ ಕೂಡ. ಸೊ ಡೋಂಟ್ ಥಿಂಕ್ ಯು ಆರ್ ಸುಪೀರಿಯರ್. ಅದರಲ್ಲಿ ನೀವು ಮನುಷ್ಯನು ಉತ್ತಮನು ಅಂತ ಅಂದ್ಕೊಂಡ್ಬೇಡಿ. ಶಿ ಇಸ್ ಮೇಡ್ ಲೈಕ್ ದಟ್ ಬಿಕಾಸ್ ಶಿ ಹ್ಯಾಸ್ ಟು ಬಿ ಎ ಮದರ್. ಆಕೆಯನ್ನು ಹಾಗೆ ದೇವರು ಸೃಷ್ಟಿ ಮಾಡಿದರೆ ಅದಕ್ಕೆ ಒಂದು ಕಾರಣ. ಯು ಆರ್ ನಾಟ್ ಮೇಡ್ ಲೈಕ್ ದಟ್ ಆಸ್ ಅ ಮ್ಯಾನ್ ಬಿಕಾಸ್ ಯು ಆರ್ ನಾಟ್ ಟು ಬಿ ಎ ಮದರ್. ಸೊ ನೀವು ತಾಯಿ ಆಗದ ಕಾರಣ ಗಂಡಂದಿರು ಹಾಗೆ ಸೃಷ್ಟಿ ಆಗಿಲ್ಲ. ಸೊ what you must understand verse 7 is to recognize that she is weaker. ಇಲ್ಲಿ ಏಳನೇ ವಚನದಲ್ಲಿ ಏನು ಅರ್ಥ ಮಾಡ್ಕೊಳ್ಬೇಕು, ಆಕೆ ಬಲಹೀನಳು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. The second thing verse 7 you must understand is that you must show her honor as an equal heir of the grace of life. ಆಕೆಗೆ ನೀವು ಸರಿಯಾದ ಗೌರವವನ್ನು ಕೊಡಬೇಕು, ಜೀವ ವರಕ್ಕೆ ನಿಮ್ಮೊಂದಿಗೆ ಬಾಧ್ಯಸ್ಥಳು ಅಂತ. That means you are both sitting on the throne. ಅದರ ಅರ್ಥ ಏನಂದ್ರೆ ಆ ಸಿಂಹಾಸನದಲ್ಲಿ ನೀವು ಇಬ್ಬರು ಜೊತೆಯಲ್ಲಿ ಕುಳಿತುಕೊಳ್ತೀರ. ಐ ಟೋಲ್ಡ್ ಅ ಮ್ಯಾರಿಡ್ ಮ್ಯಾನ್ ಒನ್ಸ್, ಒಬ್ಬ ಮದುವೆ ಆದ ಮನುಷ್ಯನಿಗೆ ಒಂದ್ಸಲ ಹೇಳಿದೆ, ಡೂ ಯು ವಾಂಟ್ ಯುವರ್ ವೈಫ್ ಟು ಟ್ರೀಟ್ ಯು ಲೈಕ್ ಅ ಕಿಂಗ್? ನಿನ್ನ ಹೆಂಡತಿ ನೀನು ನಿನ್ನನ್ನು ರಾಜನಂತೆ ನೋಡ್ಕೊಳ್ಬೇಕು ಅಂತ ಬಯಸ್ತೀಯ? ಐ ವಾಂಟ್ ಟು ಆಸ್ಕ್ ಆಲ್ ಆಫ್ ಯು ಹಸ್ಬೆಂಡ್ಸ್, ವುಡ್ ಯು ಲೈಕ್ ಯುವರ್ ವೈಫ್ ಟು ಟ್ರೀಟ್ ಯು ಲೈಕ್ ಅ ಕಿಂಗ್? ಎಲ್ಲ ಗಂಡಂದಿರಿಗೆ ನಾನು ಪ್ರಶ್ನೆ ಕೇಳ್ತೀನಿ, ನಿಮ್ಮ ಹೆಂಡತಿಯರು ನಿಮ್ಮನ್ನು ರಾಜನಾಗಿ ನೋಡ್ಕೊಳ್ಬೇಕು ಅನ್ಕೊಂತೀರಾ? ಆಲ್ ಆಫ್ ಯು ವಿಲ್ ಸೇ ಯೆಸ್. ಎಲ್ಲರೂ ಹೌದು ಅಂತ ಹೇಳ್ತೀರಾ? ಐ ಸೆಡ್ ಐ ವಿಲ್ ಶೋ ಯು ಅ ಸಿಂಪಲ್ ವೇ. ನಾನು ಬಹಳ ಸರಳವಾದ ಒಂದು ವಿಧಾನ ದಾರಿಯನ್ನು ತೋರಿಸ್ತೀನಿ. ಯು ಟ್ರೀಟ್ ಹರ್ ಲೈಕ್ ಅ ಕ್ವೀನ್. ಆಕೆಯನ್ನು ನೀವು ರಾಣಿ ಥರ ನೋಡ್ಕೊಳ್ಳಿ. ದೆನ್ ಯು ವಿಲ್ ಆಟೋಮ್ಯಾಟಿಕ್ಲಿ ಬಿ ದ ಕಿಂಗ್. ನೀವು ತಾನಾಗಿಯೇ ನೀವು ರಾಜನಾಗ್ಬಿಡ್ತೀರ. ಬಟ್ ಯು ಟ್ರೀಟ್ ಯುವರ್ ವೈಫ್ ಲೈಕ್ ಅ ಕ್ವೀನ್ ಆರ್ ಯು ಟ್ರೀಟ್ ಹರ್ ಲೈಕ್ ಅ ಸರ್ವೆಂಟ್? ನೀವು ಆಕೆಯನ್ನು ರಾಣಿಯಂತೆ ನೋಡ್ತೀರಾ, ಇಲ್ಲ ಸಹಾಯಕ್ಕೆ ಒಬ್ಬ ಕೆಲಸಗಾರರ ಥರ ನೋಡ್ತೀರಾ? ದಟ್ ದಿಸ್ ಇಸ್ ನಾಟ್ ಜಾಕ್ ಪೂನನ್ ಸ್ಪೀಕಿಂಗ್, ದಿಸ್ ಇಸ್ ದ ಹೋಲಿ ಸ್ಪಿರಿಟ್ ಇನ್ ವರ್ಸ್ 7 ಹಿಯರ್. ಇಲ್ಲಿ ಜಾಕ್ ಪೂನನ್ ಅವರು ಹೇಳ್ತಾ ಇರೋದಲ್ಲ, ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ. ಇಲ್ಲಿ ಜಾಯಿಂಟ್ ಏರ್, ದಟ್ ಮೀನ್ಸ್ ಸಿಟಿಂಗ್ ಅಟ್ ದ ಸೇಮ್ ಲೆವೆಲ್, ಟೂ ಥ್ರೋನ್ಸ್ ಆರ್ ದ ಸೇಮ್ ಲೆವೆಲ್. ಅಲ್ಲಿ ಅದರ ಬಾಧ್ಯಸ್ಥರಾಗಿರೋದು ಅಂದರೆ ಒಂದು ಸಿಂಹಾಸನದಲ್ಲಿ ಇಬ್ಬರು ಕುಳಿತುಕೊಂಡಿರೋದು. ಇಟ್ ಸೇಸ್ ಇಫ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ದಿಸ್, ಇದು ಅರ್ಥ ಆಗಿಲ್ಲ ಅಂದರೆ ನಿಮಗೆ, ಯು ಹಸ್ಬೆಂಡ್ಸ್, ನೀವು ಗಂಡಂದಿರು, ವೆನ್ ಯು ಪ್ರೇ, ನೀವು ಪ್ರಾರ್ಥನೆ ಮಾಡುವಾಗ, ವರ್ಸ್ 7, ಏಳನೇ ಅಧ್ಯಾಯ, ಗಾಡ್ ವಿಲ್ ನಾಟ್ ಹಿಯರ್ ಯುವರ್ ಪ್ರೇಯರ್. ನೀವು ನಿಮ್ಮ ಪ್ರಾರ್ಥನೆಯನ್ನು ದೇವರು ಕೇಳಿಸ್ಕೊಳ್ಳೋದಿಲ್ಲ. ಅಬ್ಸಲ್ಯೂಟ್ಲಿ ಕನ್ವಿನ್ಸ್ ದಟ್ ಗಾಡ್ ಡಸ್ ನಾಟ್ ಹಿಯರ್ ದ ಪ್ರೇಯರ್ ಆಫ್ ಮೆನಿ ಮೆನ್ ಬಿಕಾಸ್ ದೇ ಡೂ ನಾಟ್ ಟ್ರೀಟ್ ದೇರ್ ವೈಫ್ ಆಸ್ ಅನ್ ಈಕ್ವಲ್ ಹೇರ್. ನನಗೆ ಖಂಡಿತವಾಗಿ ಗೊತ್ತಿದೆ, ಬಹಳಷ್ಟು ಗಂಡಂದಿರ ಪ್ರಾರ್ಥನೆ ದೇವರು ಕೇಳೋದಿಲ್ಲ. ಯಾಕೆ ಅಂದರೆ ಅವರ ಹೆಂಡತಿಯನ್ನು ಅವರು ಸಮನಾಗಿ ನೋಡೋದಿಲ್ಲ. ದೇರ್ ಆರ್ ಮೆನಿ ಕಂಡೀಷನ್ಸ್ ಫಾರ್ ಆನ್ಸರ್ಡ್ ಪ್ರೇಯರ್. ಪ್ರಾರ್ಥನೆಯ ಉತ್ತರ ಕೊಡಲಿಕ್ಕೆ ಬಹಳ ನಿಯಮಗಳಿದೆ. ಒನ್, ದೇರ್ ಮಸ್ಟ್ ಬಿ ನೋ ಸಿನ್ ಇನ್ ಯುವರ್ ಹಾರ್ಟ್. ನಿಮ್ಮ ಹೃದಯದಲ್ಲಿ ಯಾವ ಪಾಪ ಇರಬಾರದು. ಮೊದಲನೇದಾಗಿ ಸಾಮ್ 66:18, ಕೀರ್ತನೆ 66:18 ಹೇಳುತ್ತೆ, ದಟ್ ದಟ್ ಇಫ್ ಯು ರಿಗಾರ್ಡ್ ಸಿನ್ ಇನ್ ಯುವರ್ ಹಾರ್ಟ್ ಗಾಡ್ ವಿಲ್ ನಾಟ್ ಹಿಯರ್ ಯು. ನಿಮ್ಮ ಹೃದಯದಲ್ಲಿ ಪಾಪ ಇದ್ರೆ ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳೋದು. ಸೆಕೆಂಡ್ ಇಸ್ ಫೇತ್. ಎರಡನೇದಾಗಿ ನಂಬಿಕೆ. ಹೀಬ್ರೂಸ್ 11:6, ಇಬ್ರಿಯ 11:6, ವಿಥೌಟ್ ಫೇತ್ ಇಟ್ ಇಸ್ ಇಂಪಾಸಿಬಲ್ ಟು ಪ್ಲೀಸ್ ಗಾಡ್. ನಂಬಿಕೆ ಇಲ್ಲ ಅಂದ್ರೆ ದೇವರನ್ನ ಮೆಚ್ಚಿಸೋದು ಅಸಾಧ್ಯ. ಅಂಡ್ ಜೇಮ್ಸ್ ಚಾಪ್ಟರ್ 1, ಯಾಕೋಬ 1 ವರ್ಸ್ 4-6, 4-6, ದಟ್ ಇಫ್ ಯು ಡೋಂಟ್ ಬಿಲೀವ್ ಡೋಂಟ್ ಎಕ್ಸ್ಪೆಕ್ಟ್ ದಟ್ ಗಾಡ್ ವಿಲ್ ಎವರ್ ಆನ್ಸರ್ ಯುವರ್ ಪ್ರೇಯರ್. ನಿಮಗೆ ನಂಬಿಕೆ ಇಲ್ಲ ಅಂದ್ರೆ ದೇವರು ಏನು ಮಾಡ್ತಾರೆ ಅಂತ ಬಯಸಬೇಡಿ. ವಾಟ್ ಇಸ್ ದ ಫಸ್ಟ್ ಒನ್? ಮೊದಲನೇದೇನು? ನೋ ಸಿನ್ ಇನ್ ಯುವರ್ ಕಾನ್ಶಿಯನ್ಸ್. ನಿಮ್ಮ ಮನಸಾಕ್ಷಿನಲ್ಲಿ ಏನು ಪಾಪ ಇಲ್ಲದೆ ಇರೋದು. ಯು ಮಸ್ಟ್ ಪ್ರೇ ಇನ್ ಫೇತ್. ನೀವು ಪ್ರಾರ್ಥನೆ ಮಾಡುವಾಗ ನಂಬಿಕೆಯಲ್ಲಿ ಪ್ರಾರ್ಥನೆ ಮಾಡಬೇಕು. ಥರ್ಡ್, ಮೂರನೇದು, ಯು ಮಸ್ಟ್ ಆನರ್ ಯುವರ್ ವೈಫ್ ಆಸ್ ಅನ್ ಈಕ್ವಲ್ ಹೇರ್. ದಟ್ ಇಸ್ 1 Peter 3:7. 1 Peter 3:7 ನಿಮ್ಮ ಹೆಂಡತಿಯನ್ನು ಸಮನಾಗಿ ಬಾಧ್ಯಸ್ಥಳು ಅಂತ
ನಡೆಸ್ಕೊಳ್ಬೇಕು. ತ್ರೀ ರೀಸನ್ಸ್ ವೈ ಪ್ರೇಯರ್ಸ್ ಆರ್ ನಾಟ್ ಆನ್ಸರ್ಡ್. ಈ ಮೂರು ಮುಖ್ಯ ಕಾರಣಗಳಿಂದ ಪ್ರಾರ್ಥನೆಯು ಉತ್ತರ ಸಿಗೋದಿಲ್ಲ. ಇಫ್ ಯು ಪ್ರೇ ಅಂಡ್ ಯು ಆರ್ ನಾಟ್ ಗೆಟಿಂಗ್ ಆನ್ ಆನ್ಸರ್, ಯು ಚೆಕ್ ಅಪ್ ವಿಚ್ ಆಫ್ ದೀಸ್ ತ್ರೀ ರೀಸನ್ಸ್ ಇಸ್ ದ ರೀಸನ್ ಫಾರ್. ನೀವು ಪ್ರಾರ್ಥನೆ ಮಾಡಿದಾಗ ದೇವರ ಉತ್ತರ ಸಿಗ್ತಾ ಇಲ್ಲ ಅಂದರೆ ಯಾವ ಕಾರಣ ಇರಬಹುದು? ಈ ಮೂರು ಕಾರಣಗಳಲ್ಲಿ ಸ್ಕ್ರಿಪ್ಚರ್, ಇದೆಲ್ಲ ದೇವರ ವಾಕ್ಯದಲ್ಲಿ ಇದೆ. The devil doesn't want you to know it because he doesn't want any of your prayers to be answered. ಸೈತಾನ್ ನೀವೆಲ್ಲ ಇದೆಲ್ಲ ತಿಳ್ಕೊಳ್ಬಾರ್ದು ಅಂತ ಬಯಸ್ತಾನೆ. ಯಾಕೆಂದ್ರೆ ತಿಳ್ಕೊಂಡ್ರೆ ನಿಮ್ಮ ಪ್ರಾರ್ಥನೆಗೆ ಉತ್ತರ ಸಿಕ್ಬಿಡುತ್ತೆ. I'll tell you for myself. ನನಗಾಗಿ ನಿಮಗೆ ಹೇಳ್ತೀನಿ. If I pray 10 prayers ನಾನು 10 ಪ್ರಾರ್ಥನೆಗಳನ್ನು on 10 different subjects 10 ಬೇರೆ ಬೇರೆ ವಿಷಯಗಳಲ್ಲಿ I don't want 9 of them to be answered. I want all 10 of them to be answered. ನನಗೆ 9ಕ್ಕೆ ಉತ್ತರ ಅಲ್ಲ, 10ಕ್ಕೂ ಉತ್ತರ ಬೇಕು ನನಗೆ. I won't be happy if 90% is answered. 90 ಭಾಗ ನನಗೆ ಪ್ರಾರ್ಥನೆಗೆ ಉತ್ತರ ಸಿಕ್ಕಿದ್ರೆ ನಾನು ಸಂತೋಷ ಪಡೋದಿಲ್ಲ. ಐ ವಾಂಟ್ ಆಲ್ ಮೈ ಪ್ರೇಯರ್ಸ್ ಟು ಬಿ ಆನ್ಸರ್ಡ್. ಎಲ್ಲ ಪ್ರಾರ್ಥನೆಯೂ ಉತ್ತರಕ್ಕೆ ಸಿಗಬೇಕು ಅಂತ ಬಯಸ್ತೀನಿ. ಸೋ ಐ ಮೇಕ್ ಶೂರ್ ದೇರ್ ಇಸ್ ನೋ ಸಿನ್ ಇನ್ ಮೈ ಕಾನ್ಶಿಯನ್ಸ್. ನಾನು ಖಚಿತಪಡಿಸ್ಕೊಳ್ತೀನಿ ನನ್ನ ಮನಸಾಕ್ಷಿಯಲ್ಲಿ ಶುದ್ಧ ಇದೆ. ಐ ಮೇಕ್ ಶೂರ್ ಐ ಪ್ರೇ ಇನ್ ಫೇತ್ ದಟ್ ಗಾಡ್ ಇಸ್ ಅ ಲವಿಂಗ್ ಫಾದರ್ ಹೂ ಲವ್ಸ್ ಮೀ. ನನ್ನ ತಂದೆ ಪ್ರೀತಿಸ್ತಾರೆ ಅನ್ನೋ ನಂಬಿಕೆಯ ಬಗ್ಗೆ ನಾನು ಖಚಿತಪಡಿಸ್ಕೊಳ್ತೀನಿ. ಹಿ ಶುಡ್ ಡೂ ಆಸ್ ಐ ಸೇ. ನಾನು ಹೇಳ್ತರದು ಸಾರಿ ಬ್ರದರ್, ಐ ಆಮ್ ನಾಟ್ ಸೇಯಿಂಗ್ ದಟ್ ಹಿ ಶುಡ್ ಡೂ ಎಕ್ಸಾಕ್ಟ್ಲಿ ಲೈಕ್ ಐ ಸೇ. ಸೊ ನಾನು ಹೇಳ್ತಾ ಇರೋದು ನಾನು ಹೇಳ್ದಾಗೆ ಮಾಡಬೇಕು ಅಂತ ಏನಲ್ಲ. ಐ ಆಲ್ವೇಸ್ ಕನ್ಕ್ಲೂಡ್ ಮೈ ಪ್ರೇಯರ್ ವಿತ್ ಲೈಕ್ ಜೀಸಸ್ ಪ್ರೇಡ್ ಇನ್ ಗೆತ್ಸೆಮನಿ, ಬಟ್ ನಾಟ್ ಎಸ್ ಐ ವಿಲ್ ಬಟ್ ಇಸ್ ದೌ ವಿಲ್. ಕಡೆಯದಾಗಿ ಯೇಸು ಸ್ವಾಮಿ ಗೆತ್ಸೆಮನೆಯಲ್ಲಿ ಪ್ರಾರ್ಥನೆ ಮುಗಿಸಿದಾಗ ನಾನು ಮುಗಿಸ್ತೀನಿ ಕರ್ತನೆ, ನನ್ನ ಇಚ್ಛೆ ಅಂತಲ್ಲ ನಿನ್ನ ಇಚ್ಛೆ ಅಂತ ಆಗಲಿ ಅಂತ. ಯಾ ಬಟ್ ಮೈ ಪ್ರೇಯರ್ಸ್ ಆರ್ ಆಲ್ವೇಸ್ ಆನ್ಸರ್ಡ್. ನನ್ನ ಪ್ರಾರ್ಥನೆಗಳು ಯಾವಾಗಲೂ ಉತ್ತರ ಸಿಗುತ್ತೆ. ಆನ್ಸರ್ ಟು ಪ್ರೇಯರ್ ಇಸ್ ಲೈಕ್ ದ ಟ್ರಾಫಿಕ್ ಲೈಟ್ಸ್. ಉತ್ತರ ಪ್ರಾರ್ಥನೆಗೆ ಉತ್ತರ ಅಂದರೆ ಒಂದು ಟ್ರಾಫಿಕ್ ಲೈಟ್ ಸಿಗ್ನಲ್ ಇದ್ದಾಗ. ವೆನ್ ಐ ಪ್ರೇ ನಾನು ಪ್ರಾರ್ಥನೆ ಮಾಡಿದಾಗ God may say like red light, no. Ali kempu deepa illa anta heltare. Or like the yellow light, wait. Ali innondu harishna deepa irutte. Or kaiyabeku. Green light, yes. Haudu ali hasiru nishane irutte. Haudu, okay. All three are answers. Adu purna sariyada uttaravagirutte. Supposing a 10-year-old boy goes to his father. Ivaga 10 varshada obba huduga tande hatra hogtane. Daddy, ತಂದೆ, ಪ್ಲೀಸ್ ಬೈ ಅ ಮೋಟರ್ಸೈಕಲ್ ಫಾರ್ ಮೀ. ನನಗೆ ಒಂದು ಬೈಕ್ ತೆಗೆದುಕೊಡು ಅಂತ. 10 years old. 10 ವರ್ಷ ಅವನಿಗೆ. ಡ್ಯಾಡಿ ಸೇಸ್ ನೋ. ತಂದೆ ಹೇಳ್ತಾರೆ ಇಲ್ಲ. ಮೈ ಕ್ವೆಶ್ಚನ್ ಇಸ್, ನನ್ನ ಪ್ರಶ್ನೆ ಏನಂದ್ರೆ, ಡಿಡ್ ದ ಡ್ಯಾಡಿ ಆನ್ಸರ್ ಹಿಸ್ ರಿಕ್ವೆಸ್ಟ್ ಆರ್ ಡಿಡ್ ಹಿ ಆನ್ಸರ್ ಹಿಸ್ ಪ್ರೇಯರ್? ಆತನ ಕೋರಿಕೆಗೆ ಉತ್ತರ ಕೊಟ್ರ ಇಲ್ವಾ? ಯೆಸ್. ಹೌದು. ದಿ ಆನ್ಸರ್ ವಾಸ್ ನೋ. ಆ ಉತ್ತರ ಏನಂದ್ರೆ ಇಲ್ಲ. ಇಫ್ ಹಿ ಕೆಪ್ಟ್ ಕ್ವೈಟ್ ದೆನ್ ಯು ಕ್ಯಾನ್ ಸೇ ಹಿ ಡಿಡ್ ನಾಟ್ ಆನ್ಸರ್. ಅವರು ಸುಮ್ಮನೆ ಇದ್ದು ಬಿಟ್ಟಿದ್ರೆ ಉತ್ತರ ಕೊಟ್ಟಿಲ್ಲ ಅಂತ ಹೇಳ್ಬೋದು. ಸೊ ಸಮ್ಟೈಮ್ಸ್ ವೆನ್ ಗಾಡ್ ಸೇಸ್ ನೋ ವಿ ಸೇ ಗಾಡ್ ಡಿಡ್ ನಾಟ್ ಆನ್ಸರ್. ನಾವು ಕೆಲವು ಸಲ ಏನು ಅನ್ಕೊಂಡ್ಬಿಡ್ತೀವಿ, ದೇವರು ಇಲ್ಲ ಅಂತ ಹೇಳಿದಾಗ ಉತ್ತರ ಕೊಟ್ಟಿಲ್ಲ ಅಂತ. ನೋ ಇಸ್ ಆಲ್ಸೋ ಎನ್ ಆನ್ಸರ್. ಇಲ್ಲ ಅಂತ ಹೇಳೋದು ಕೂಡ ಒಂದು ಉತ್ತರ ಅದು. ರಿಮೆಂಬರ್ ದಟ್. ಅದನ್ನು ನೆನಪಿಟ್ಕೊಳ್ಳಿ. ಸೇ ಬಿಕಾಸ್ ಗಾಡ್ ಸೇಡ್ ನೋ ಇಟ್ ಮೀನ್ಸ್ ಹಿ ಡಿಡ್ ನಾಟ್ ಆನ್ಸರ್. ಅವರು ಇಲ್ಲ ಅಂತ ಹೇಳಿದ್ರು ಅಂದರೆ ಅದು ಉತ್ತರ ಅಲ್ಲ ಅಂತ ಕೊಡ್ಬೇಡಿ. ಇಫ್ ಯುವರ್ ಕಾನ್ಶಿಯನ್ಸ್ ಇಸ್ ಕ್ಲಿಯರ್, ನಿಮ್ಮ ಮನಸಾಕ್ಷಿ ಶುದ್ಧವಾಗಿದೆ, ಯು ಪ್ರೇ ಇನ್ ಫೇತ್, ನೀವು ನಂಬಿಕೆಯಲ್ಲಿ ಪ್ರಾರ್ಥನೆ, ಯು ಆನರ್ ಯುವರ್ ವೈಫ್ ಇಸ್ ಈಕ್ವಲ್ ಏರ್, ನಿಮ್ಮ ಹೆಂಡತಿಯನ್ನು ನೀವು ಸಮಾನದ ಬಾಧ್ಯತೆಯಿಂದ, ಎವ್ರಿ ಪ್ರೇಯರ್ ಆಫ್ ಯುವರ್ಸ್ ವಿಲ್ ಬಿ ಆನ್ಸರ್ಡ್. ಆವಾಗ ನಿಮ್ಮ ಎಲ್ಲ ಪ್ರಾರ್ಥನೆಗಳು ಸರಿಯಾಗಿ ಉತ್ತರ, ದಿ ಆನ್ಸರ್ ಮೇ ಬಿ ನೋ, ಉತ್ತರ ಇಲ್ಲ ಅಂತ ಇರಬಹುದು, ಆರ್ ವೇಟ್, ಇಲ್ಲ ಕಾಯಿರಿ ಅಂತ ಇರಬಹುದು, ಆರ್ ಯೆಸ್, ಹೌದು ಅಂತ ಇರಬಹುದು. ಲೈಕ್ ದ ರೆಡ್ ಲೈಟ್, yellow light, kempu, green light, haladi athwa hasiru. And why does the sometimes the traffic light is red? Yake traffic nalli kelavu sala kempu? That is for your good, to save you from an accident. Alu ondu apagathadinda tappisalikkagi aa kempu barutte. How many people have gone against the red light and been killed? Eshtu jana kempu nishane idru hogi apagathakkolagagidare. So God says no, that is also for your good, to save you from destroying yourself. Devaru illa ant heladaglu nimmanu neevu nasha maad agabardu anta nimmanu kaapadlikke heluvantadu. Don't ever say when God says no that he did not answer my prayer. Neevu yavattu helabardu devaru illa ant heladaga devaru uttara kottilla ant helbedi. So God made man to be a help, woman to be a helper to the man. Devaru striyanna manushinige sahayakiyagi srushtisidaru. And that's why he took a rib from the man. ಮನುಷ್ಯನಿಂದ ಪಕ್ಕೆ ಎಲುಬನ್ನು ತೆಗೆದು, ಸಿ ದ ರಿಬ್ ಇಸ್ ಆನ್ ದ ಸೈಡ್ ಹಿಯರ್, ಇಲ್ಲಿ ಆ ಒಂದು ಪಕ್ಕೆ ಪಕ್ಕದಲ್ಲಿರುತ್ತೆ. ಹಿ ಡಿಡ್ನ್ ಟೇಕ್ ಅ ಬೋನ್ ಫ್ರಮ್ ದ ಹೆಡ್, ಆ ಮೂಳೆಯನ್ನು ಎಲುಬನ್ನ ತಲೆಯಿಂದ ತೆಗೆಯಲಿಲ್ಲ. ಬಿಕಾಸ್ ಇಫ್ ಇಟ್ ಇಸ್ ಟೇಕನ್ ಫ್ರಮ್ ದ ಹೆಡ್ ಮೀನ್ಸ್ ಶಿ ಹ್ಯಾಸ್ ಟು ರೂಲ್ ಓವರ್ ದ ಮ್ಯಾನ್. ಅಲ್ಲಿಂದ ತೆಗೆದ್ರೆ ಗಂಡನ ಮೇಲೆ ಅಧಿಕಾರ ಮಾಡಬೇಕು ಅಂತ ಅರ್ಥ. ಹಿ ಡಿಡ್ನ್ ಟೇಕ್ ಅ ಬೋನ್ ಫ್ರಮ್ ದ ಫೀಟ್, ಆ ಎಲುಬನ್ನ ಕಾಲಿನಿಂದ ತೆಗೆದಿಲ್ಲ. ದೆನ್ ದ ಮ್ಯಾನ್ ಹ್ಯಾಸ್ ಟು ರೂಲ್ ಓವರ್ ದ ವುಮನ್. ಆಗಂದ ಅದರ ಅರ್ಥ ಏನಂದ್ರೆ ಗಂಡನ ಅಧಿಕಾರ ಮಾಡಬೇಕು ಅಂತ. ವೇರ್ ಡಿಡ್ ಹಿ ಟೇಕ್ ದ ಬೋನ್ ಫ್ರಮ್? ಎಲ್ಲಿಂದ ಎಲುಬನ್ನು ತೆಗೆದ್ರು ದೇವರು? ಫ್ರಮ್ ದ ಸೈಡ್
ಪಕ್ಕೆಯಿಂದ ಪಕ್ಕದಲ್ಲಿ ನಿಯರ್ ದ ಹಾರ್ಟ್ ಹೃದಯಕ್ಕೆ ಹತ್ತಿರವಾಗಿ ವೈ ಯಾಕೆ ಬಿಕಾಸ್ ಹಿ ವಾಂಟೆಡ್ ದ ವೈಫ್ ಟು ಆಲ್ವೇಸ್ ಬಿ ನಿಯರ್ ದ ಹಸ್ಬೆಂಡ್ಸ್ ಹಾರ್ಟ್ ಯಾಕೆ ಅಂದರೆ ದೇವರು ಬಯಸಿದ್ರು ಸ್ತ್ರೀಯು ಗಂಡನಿಗೆ ಅವನ ಹತ್ತಿರ ಹೃದಯಕ್ಕೆ ಹತ್ತಿರವಾಗಿರಬೇಕು ಅಂತ ಇಸ್ ಯುವರ್ ವೈಫ್ ನಿಯರ್ ಯುವರ್ ಹಾರ್ಟ್ ನಿಮ್ಮ ಹೆಂಡತಿ ನಿಮ್ಮ ಹೃದಯಕ್ಕೆ ಹತ್ತಿರವಾಗಿದ್ದಾರೆ ದಟ್ ಈಸ್ ನಾಟ್ ಜಸ್ಟ್ ಫಾರ್ ಯು ನೋ ಹಾಲಿವುಡ್ ಮೂವೀಸ್ ಅದು ಒಂದು ಸಿನಿಮಾದಲ್ಲಿ ಆಗುವಂಥ ಕಾರ್ಯ ಬೈಬಲ್ ದೇವರ ವಾಕ್ಯದಲ್ಲಿ ಇರುವಂಥದ್ದು ಇದು ದಟ್ ಹಸ್ಬೆಂಡ್ ಆ್ಯಂಡ್ ವೈಫ್ ಮಸ್ಟ್ ಲವ್ ಒನ್ ಅನದರ್ ಗಂಡ ಹೆಂಡತಿ ಒಬ್ಬರನ್ನೊಬ್ಬರನ್ನ ಪ್ರೀತಿಸಬೇಕು ಅಧಿಕವಾಗಿ ಐ ವಾಂಟ್ ಟು ಆಸ್ಕ್ ಆಲ್ ಆಫ್ ಯು ಅ ಕ್ವೆಶ್ಚನ್ ನಿಮಗೆಲ್ಲರಿಗೂ ಒಂದು ಪ್ರಶ್ನೆ ಕೇಳೋಕ್ಕೆ ಇಷ್ಟಪಡ್ತೇನೆ ಹ್ಯಾವ್ ಯು ರೆಡ್ ಸಾಂಗ್ ಆಫ್ ಸಾಲಮನ್ ನೀವು ಎಲ್ಲ ಪರಮಗೀತೆಯನ್ನು ಓದಿದ್ದೀರಾ ದಟ್ ಈಸ್ ದ ಸಾಂಗ್ ದಟ್ ಹಸ್ಬೆಂಡ್ ಸಿಂಗ್ಸ್ ಟು ಹಿಸ್ ವೈಫ್ ಆ ಒಂದು ಹಾಡದು ಗಂಡನು ಹೆಂಡತಿಗೆ ಹೇಳುವಂಥ ಟು ದ ಹಸ್ಬೆಂಡ್ ಹೆಂಡತಿ ಗಂಡನಿಗಾಗಿ ಹಾಡುವಂಥದ್ದು ಆ್ಯಂಡ್ ಐ ವುಡ್ ಎನ್ಕರೇಜ್ ಯು ಟು ರೀಡ್ ಇಟ್ ನಾನು ನಿಮಗೆಲ್ಲರಿಗೂ ಪ್ರೋತ್ಸಾಹಿಸ್ತೀನಿ ಅದನ್ನು ಓದಿ ಅಂತ ಇನ್ ದ ನ್ಯೂ ಟೆಸ್ಟಮೆಂಟ್ ಇಟ್ಸ್ ಆಲ್ಸೋ ಅ ಪಿಕ್ಚರ್ ಆಫ್ ಕ್ರೈಸ್ಟ್ ಅಂಡ್ ದ ಚರ್ಚ್ ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡಿದ್ರೆ ಅದು ಇದರ ಚಿತ್ರಣ ಕೂಡ ಕ್ರಿಸ್ತನು ಮತ್ತು ಸಭೆ ಬಟ್ ಇನ್ ದಿ ಓಲ್ಡ್ ಟೆಸ್ಟಮೆಂಟ್ ಬಿಫೋರ್ ದೇ ನ್ಯೂ ಅಬೌಟ್ ಕ್ರೈಸ್ಟ್ ಅಂಡ್ ದ ಚರ್ಚ್ ಇಟ್ ವಾಸ್ ಹಸ್ಬೆಂಡ್ ಆ್ಯಂಡ್ ವೈಫ್ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೀವಿ ಗಂಡ ಹೆಂಡತಿಗಾಗಿ ಬರೆಯಲ್ಪಟ್ಟಿದ್ದದು ಯು ಸಿ ಬೋತ್ ಆಫ್ ದೆಮ್ ಆರ್ ಅಡ್ಮೈರಿಂಗ್ ಒನ್ ಅನದರ್ ಇದರಲ್ಲಿ ನಾವು ನೋಡುವಂತ ಮುಖ್ಯ ವಿಷಯ ಏನಂದ್ರೆ ಒಬ್ಬರನ್ನೊಬ್ಬರನ್ನ ಪ್ರಶಂಸೆ ಮಾಡುವುದು ಒಬ್ಬರಿಗೊಬ್ಬರ ಬಗ್ಗೆ ಒಳ್ಳೆಯ ವಿಷಯಗಳನ್ನ ಹೇಳ್ಕೊಳ್ಳುವಂಥದ್ದು ಲೆಟ್ ಮೀ ಆಸ್ಕ್ ಯು ನಾನು ಕೇಳಲಿಕ್ಕೆ ಇಷ್ಟಪಡ್ತೇನೆ ವೆನ್ ವಾಸ್ ದ ಲಾಸ್ಟ್ ಟೈಮ್ ದಟ್ ಯು ಸೆಡ್ ಸಮಥಿಂಗ್ ನೈಸ್ ಟು ಯುವರ್ ವೈಫ್ ಅಬೌಟ್ ಹರ್ ನೀವು ಯಾವಾಗ ಕಡೆಯ ಸಲ ನಿಮ್ಮ ಹೆಂಡತಿಗೆ ಪ್ರಶಂಸೆಯ ಮಾತುಗಳು ಒಳ್ಳೆ ಮಾತುಗಳನ್ನು ಆಡಿ ಆರ್ ದ ಲಾಸ್ಟ್ ಟೈಮ್ ಯು ಸೆಡ್ ಸಮಥಿಂಗ್ ನೈಸ್ ಟು ಯುವರ್ ಹಸ್ಬೆಂಡ್ ಅಬೌಟ್ ಹಿಮ್ ಇದು ಅಥವಾ ನೀವು ಹೆಂಡತಿಯರು ಗಂಡನಿಗೆ ಒಳ್ಳೆಯ ಮಾತುಗಳನ್ನು ಆಡಿದ್ದೀರಿ ನೋ ವಿ ಡೋಂಟ್ ಸೇ ಸಚ್ ಥಿಂಗ್ಸ್ ಇನ್ ಇಂಡಿಯಾ ರೈಟ್ ಭಾರತದಲ್ಲಿ ಆ ಥರ ವಿಷಯಗಳನ್ನೆಲ್ಲ ಹೇಳಕ್ಕೆ ಹೋಗೋದಿಲ್ಲ ಓ ವಿ ಆರ್ ಕ್ರಿಶ್ಚಿಯನ್ಸ್ ವಿ ಡೋಂಟ್ ಸೇ ಸಚ್ ಥಿಂಗ್ಸ್ ನಾವು ಕ್ರೈಸ್ತರು ಹಾಗೆಲ್ಲ ಹೇಳೋದು ದಟ್ಸ್ ಆಲ್ ಇನ್ ದ ಮೂವೀಸ್ ಅದೆಲ್ಲ ಸಿನಿಮಾದಲ್ಲಿ ಮಾತ್ರ ಇಟ್ಸ್ ನಾಟ್ ಇನ್ ದ ಮೂವೀಸ್ ಅದೆಲ್ಲ ಸಿನಿಮಾದಲ್ಲ ಅಲ್ಲ ಇಟ್ಸ್ ಇನ್ ಸಾಂಗ್ ಆಫ್ ಸಾಲಮನ್ ಈ ಒಂದು ಪರಮ ಗೀತೆನಲ್ಲಿ ಇಫ್ ಯು ಡೋಂಟ್ ಬಿಲೀವ್ ಮೀ ರೀಡ್ ಇಟ್ ನೀವು ನಂಬಿಲ್ಲ ಅಂದರೆ ಅದನ್ನು ಓದಿ ಹೌ ದ ಹಸ್ಬೆಂಡ್ ಅಡ್ಮೈರ್ಸ್ ಹಿಸ್ ವೈಫ್ ಹೇಗೆ ಒಬ್ಬ ಗಂಡನು ಹೆಂಡತಿಯನ್ನು ಮೆಚ್ಚಿಕೊಳ್ತಾನೆ ಅಂಡ್ ವೈಫ್ ಅಡ್ಮೈರ್ಸ್ ಹರ್ ಹಸ್ಬೆಂಡ್ ಹೆಂಡತಿ ಗಂಡನಿಗೆ ಪ್ರಶಂಸೆ ಮಾತುಗಳನ್ನು ಆಡ್ತಾಳೆ ಡೀಪನ್ಸ್ ದೇರ್ ಲವ್ ಫಾರ್ ಒನ್ ಅನದರ್ ಅದು ಅವರ ಪ್ರೀತಿಯನ್ನು ದೀರ್ಘಪಡಿಸುತ್ತೆ ಐ ಬಿಲೀವ್ ಅ ಮ್ಯಾನ್ ಮಸ್ಟ್ ರಿಯಲಿ ಲುಕ್ ಅಟ್ ಹಿಸ್ ವೈಫ್ ಆಸ್ ದ ಮೋಸ್ಟ್ ಬ್ಯೂಟಿಫುಲ್ ವುಮನ್ ಇನ್ ದ ವರ್ಲ್ಡ್ ಫಾರ್ ಹಿಮ್ ಒಬ್ಬ ಗಂಡನು ಹೆಂಡತಿಗೆ ಹೆಂಡತಿಯನ್ನು ನೋಡುವಾಗ ಆಕೆಯೇ ಈ ಲೋಕದಲ್ಲಿ ಎಲ್ಲರಿಗಿಂತ ಸುಂದರಳು ಅನ್ನೋ ಥರ ನೋಡಬೇಕು ದೇರ್ ವಾಸ್ ಅ ಟೈಮ್ ಇನ್ ಎಜೀಕಿಯೇಲ್ಸ್ ಲೈಫ್ ಇಲ್ಲಿ ಹೆಜ್ಕಿಯೇಲನ ಜೀವಿತದಲ್ಲಿ ನಾವು ನೋಡ್ತೇವೆ ವೆನ್ ಗಾಡ್ ವಾಸ್ ಗೋಯಿಂಗ್ ಟು ಟೇಕ್ ಅವೇ ಹಿಸ್ ವೈಫ್ ದೇವರು ಆತನ ಹೆಂಡತಿಯನ್ನು ತೆಗೆದುಕೊಳ್ತಾ ಎಜೀಕಿಯೇಲ್ 24 ಹೆಜ್ಕಿಯೇಲ 24ರಲ್ಲಿ ನೋಡಿ ಗಾಡ್ Ezekiel's wife was going to die. Endathiya saavu aago samaya and God warned Ezekiel about it. Devaru Ezekiel ge adara bagge soochaneyanna kodta. Notice how he said it. Athana yelu maatanna nodi. He didn't say Ezekiel your wife is going to die. Devaru Ezekiel ne ninna endathi saayta idale anta helilla. That's not how he said it. Haage helilla. See Ezekiel 24 verse 16 24ನೇ ಅಧ್ಯಾಯ 16ನೇ ವಚನದಲ್ಲಿ ಹೀಗೆ ಬರೆಯಿದೆ I am going to take away from you the desire of your eyes with a blow so ಒಂದೇ ಏಟಿನಿಂದ ನಾನು ನಿನಗೆ ನೇತ್ರಾನಂದವಾಗಿರುವವಳನ್ನು ನಿನ್ನಿಂದ ತೆಗೆದು ಬಿಡುವೆನು What does he call Ezekiel's wife ಹೆಂಡತಿಯನ್ನ ಏನಂತ ಕರೀತಾರೆ ಎಜಕಿಯೇಲನ ಹೆಂಡತಿಯನ್ನ the desire of your eyes ನಿನ್ನ ಕಣ್ಣಿಗೆ ಆನಂದವಾಗಿರುವಂತವಳು ಅವಳು That is in the Bible. ಅದು ದೇವರ ವಾಕ್ಯದಲ್ಲಿದೆ. Ezekiel was a prophet. ಎಜಕಿಯೇಲನು ಒಬ್ಬ ಪ್ರವಾದಿಯಾಗಿದ್ದನು. But he had such a good relationship with his wife. ಆ ಹೆಂಡತಿಯ ಜೊತೆ ಬಹಳ ಒಳ್ಳೆಯ ಸಂಬಂಧದಲ್ಲಿದ್ದನು. That his eyes were not for another woman. ಆತನ ಕಣ್ಣುಗಳು ಬೇರೆ ಹೆಣ್ಣಿಗಾಗಿರಲಿಲ್ಲ. The desire of his eyes was always his wife. ಆತನ ಕಣ್ಣಿನ ಆನಂದವು ತನ್ನ ಹೆಂಡತಿ ಮಾತ್ರ ಆಗಿದ್ದಳು.
I don't think Ezekiel's wife was the most beautiful woman in the world. ಈ ಲೋಕದಲ್ಲಿ ಗಂಡ ಎಜಕೇಲನ ಹೆಂಡತಿ ಬಹಳ ಸುಂದರಳಾಗಿದ್ಲು ಅಂತ ಹೇಳೋದಿಲ್ಲ ನಾನು. She would not have won a contest for beauty. ಆಕೆ ಆ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹಳ ಸುಂದರಳು ಆಗಿದ್ಲು ಅಂತ ಹೇಳೋದು. In Ezekiel's eyes, ಆದರೆ ಎಜಕೇಲನ ಕಣ್ಣಿನಲ್ಲಿ she was the most beautiful woman in the world. ಆಕೆನೇ ಬಹಳ ಸುಂದರಳಾಗಿದ್ದಳು. And that's how you must look at your wife. ಹಾಗೆ ನಿಮ್ಮ ಹೆಂಡತಿಯನ್ನು ನೀವು ನೋಡಬೇಕು. ದಟ್ ಯುವರ್ ಯು ಡೋಂಟ್ ಹ್ಯಾವ್ ಎನಿ ಐಸ್ ಫಾರ್ ಎನಿಬಡಿ ಎಲ್ಸ್. ನಿಮಗೆ ನಿಮ್ಮ ಕಣ್ಣುಗಳು ಬೇರೆ ಯಾರಿಗೂ ಆಗಿರಬಾರದು. ದಟ್ ಇಸ್ ಹೌ ಯು ಕ್ಯಾನ್ ಹ್ಯಾವ್ ಎ ಹ್ಯಾಪಿ ರಿಲೇಶನ್ಶಿಪ್ ಇನ್ ಯುವರ್ ಮ್ಯಾರೇಜ್. ನಿಮ್ಮ ಮದುವೆಯ ಜೀವಿತದಲ್ಲಿ ಸಂತೋಷದ ಒಂದು ಸಂಬಂಧ ಹೀಗೆ ಇರಲಿಕ್ಕೆ ಸಾಧ್ಯ. ವಾಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ದಟ್ ಎ ವುಮನ್ ವಾಂಟ್ಸ್ ಫ್ರಮ್ ಅವರ್ ಹಸ್ಬೆಂಡ್? ಮುಖ್ಯವಾಗಿ ಒಬ್ಬ ಹೆಣ್ಣಿಗೆ ಗಂಡನಿಂದ ಏನು ಬಯಸ್ತಾಳೆ? ಎಫೇಸಿಯನ್ಸ್ 5 ಎಫೇಸಿಯ 5 ನಾವು ನೋಡ್ತೇವೆ. 25 ಎಫೇಸಿಯ 5:25 ನಾವು ನೋಡೋಣ. ಎಫೇಸಿಯನ್ಸ್ 5:25 ಹಸ್ಬೆಂಡ್ಸ್ ಲವ್ ಯುವರ್ ವೈಫ್ಸ್. ಗಂಡ ಪುರುಷರೇ ಕ್ರಿಸ್ತನು ಸಭೆಯನ್ನು ಪ್ರೀತಿಸಿದಂತೆ ನಿಮ್ಮ ಹೆಂಡತಿಯನ್ನು ಪ್ರೀತಿಸಿರಿ. ಇಟ್ಸ್ ಎ ಪಿಕ್ಚರ್ ಆಫ್ ಕ್ರೈಸ್ಟ್ ಅಂಡ್ ದ ಚರ್ಚ್ ವಿ ರೀಡ್ ಇನ್ ವರ್ಸ್ 23. 23 ನಾವು ನೋಡ್ತೇವೆ ಅದು ಸಭೆ ಮತ್ತು ಕ್ರಿಸ್ತನ ಚಿತ್ರಣ ಅಂತ. Did Jesus ever tell his church, tell us that he loves us? Yesu Swami sabeyannu nodi nanu prithisthini anta heltara? Yes. Howdu? And you must tell your wife that you love her. Neevu kuda nimma hendathige helbeku nanu prithisthini anta. That is not a cinema thing. Adu cinema vishaya alla. It is in the word of God. Devara vakyadalli iruvantadu. The most important thing that your wife needs to know is this. ಇದು ಬಹಳ ಮುಖ್ಯವಾದದ್ದು. ನಿಮ್ಮ ಹೆಂಡತಿ ತಿಳಿಯಬೇಕು ಅಬ್ಸಲ್ಯೂಟ್ಲಿ ಶೋರ್ ದಟ್ ಯು ಲವ್ ಹರ್. ಆಕೆಗೆ ಪೂರ್ಣ ಭರವಸೆ ಇರಬೇಕು ನೀವು ಆಕೆಯನ್ನು ಪ್ರೀತಿಸ್ತೀರ. ಯು ಡೋಂಟ್ ಹ್ಯಾವ್ ಐಸ್ ಫಾರ್ ಎನಿ ಅದರ್ ವುಮನ್ ಇನ್ ದ ವರ್ಲ್ಡ್ ಬಟ್ ಹರ್. ಲೋಕದಲ್ಲಿ ಆಕೆಯನ್ನು ಬಿಟ್ಟು ಬೇರೆ ಯಾರಿಗೂ ನಿಮ್ಮ ಕಣ್ಣನ್ನು ದೃಷ್ಟಿ ಇರಬಾರದು. ಐ ಶೋಡ್ ಯು ಆಲ್ ದಟ್ ಫ್ರಮ್ ಸ್ಕ್ರಿಪ್ಚರ್. ದೇವರ ವಾಕ್ಯದಿಂದ ನಾನು ಅದನ್ನು ತೋರಿಸಿದೆನು. ಬಟ್ ಸಮ್ ಹಸ್ಬೆಂಡ್ಸ್ ನೆವರ್ ಟೆಲ್ ದೇರ್ ವೈವ್ಸ್ ಐ ಲವ್ ಯು. ಬಹಳಷ್ಟು ಗಂಡಂದಿರು ಹೆಂಡತಿಗೆ ನಾನು ಪ್ರೀತಿಸ್ತೀನಿ ಅಂತ ಹೇಳೋದಿಲ್ಲ. ಐ ಹರ್ಡ್ ಅ ಸ್ಟೋರಿ ಒನ್ಸ್. ನಾನು ಒಂದ್ಸಲ ಒಂದು ಕತೆ ಕೇಳಿದೆ. ಹಸ್ಬೆಂಡ್ ಆ್ಯಂಡ್ ವೈಫ್ ಮ್ಯಾರಿಡ್ ಫಾರ್ ಸಮ್ 30 years. ಗಂಡ ಹೆಂಡತಿ 30 ವರ್ಷಗಳ ಕಾಲ ಮದುವೆ ಆಗಿದೆ. ಶಿ ಆಸ್ಕ್ಡ್ ಹರ್ ಹಸ್ಬೆಂಡ್. ಗಂಡನಿಗೆ ಆಕೆ ಕೇಳಿದ್ಲು, ವೈ ಡೋಂಟ್ ಯು ಎವರ್ ಟೆಲ್ ಮೀ ದಟ್ ಯು ಲವ್ ಮೀ. ನೀ ಯಾವತ್ತು ಯಾಕೆ ಹೇಳೋದಿಲ್ಲ ನೀನು ಪ್ರೀತಿಸ್ತೀನಿ ನಾನು? ಐ ಟೋಲ್ಡ್ ಯು ದಟ್ 30 ಇಯರ್ಸ್ ಅಗೋ ವೆನ್ ಐ ಮ್ಯಾರಿಡ್ ಯು. ನಾನು 30 ವರ್ಷದ ಮೊದಲು ನಾನು ಮದುವೆ ಆದಾಗ ಹೇಳಿದ್ನಲ್ಲ ಅಂತ. ವೈ ಹ್ಯಾವ್ ಟು ಟೆಲ್ ಯು ಅಗೇನ್? ನಾನು ಮತ್ತೆ ಯಾಕೆ ಹೇಳಬೇಕು ಅಂತ. ಇಟ್ಸ್ ಲೈಕ್ ಎ ವುಮನ್ ಸೇಯಿಂಗ್, ಒಬ್ಬ ಹೆಂಡತಿ ಹೇಳಿದಾಗೆ, ಐ ಗೇವ್ ಯು ಮೈ ಬಾಡಿ ಫಾರ್ ಸೆಕ್ಸ್ 30 ಇಯರ್ಸ್ ಅಗೋ, ವೈ ಯು ವಾಂಟ್ ಇಟ್ ಆಫ್ಟರ್ ದಟ್? ಈ ಒಂದು ಲೈಂಗಿಕ ಕಾರ್ಯಕ್ಕಾಗಿ ನಾನು 30 ವರ್ಷದ ಮೊದಲು ನನ್ನ ಶರೀರವನ್ನು ಕೊಟ್ಟೆ, ಮತ್ತೆ ಯಾಕೆ ಕೊಡಬೇಕು ಅಂತ ಹೇಳಿದಾಗ, ವೈ ಯು ವಾಂಟ್ ಸೋ ಫ್ರೀಕ್ವೆಂಟ್ಲಿ ಮೈ ಬಾಡಿ? ನನ್ನ ಶರೀರ ನಿನಗೆ ಯಾವ ಮತ್ತೆ ಬೇಕು ಅಂತ ಕೇಳ್ಬೋದು. A woman also frequently wants not your body but an expression of your love. ಹೆಂಡತಿಗೆ ಕೂಡ ನಿಮ್ಮ ಆ ಪ್ರೀತಿಯ ಒಂದು ಅರಿಕೆ ಆಕೆಗೆ ಅವಶ್ಯಕತೆ ಇದೆ. And if you have never done it till today, ನೀವು ಇಲ್ಲಿವರೆಗೂ ಹಾಗೆ ಮಾಡಿಲ್ಲ ಅಂದರೆ, start doing it from today. ಇವತ್ತಿನಿಂದ ಮಾಡಲು ಪ್ರಯತ್ನ ಮಾಡಿ. Your wife will be surprised. What happened? ನಾನು ಏನಾಯ್ತು ನನ್ನ ಗಂಡನಿಗೆ ಅಂತ ಆಶ್ಚರ್ಯ ಆಗುತ್ತೆ. Did you see some cinema? ಯಾವ್ದಾದ್ರು ಸಿನಿಮಾ ನೋಡ್ದ ಅಂತ? No, you see, I heard Brother Zach. I didn't go to any cinema. ಸಹೋದರ ಜಾಕ್ ಹೇಳಿದ ಕೇಳಿದೆ. I read the Bible. ನಾನು ದೇವರ ವಾಕ್ಯ ಓದಿದೆ. And it's something you must tell your wife very often. ಯಾವಾಗಲೂ ನಿಮ್ಮ ಹೆಂಡತಿಗೆ ಹೇಳಬೇಕಾದ ವಿಷಯ. I'm married to my wife for 50 years. ನಾನು ನನ್ನ ಹೆಂಡತಿಯ ಜೊತೆ 50 ವರ್ಷದ ಮದುವೆ ಆಗಿದೆ. On June 19th we completed 50 years of very happy married life. June 19th ಕ್ಕೆ 50 ವರ್ಷ ಮುಗಿಯಿತು, ಬಹಳ ಸಂತೋಷದ ಮದುವೆ ಜೀವಿತ. But I still tell her that I love her. ನಾನು ಇವತ್ತು ಕೂಡ ಹೇಳ್ತೀನಿ ನಾನು ನಿನ್ನ ಪ್ರೀತಿಸ್ತೀನಿ ಅಂತ. To me that is not cinema, it is the Bible. ಅದು ನನಗೆ ಸಿನಿಮಾ ಅಲ್ಲ, ಯಾಕೆಂದ್ರೆ ದೇವರ ವಾಕ್ಯ ಹೇಳುತ್ತೆ. It is as important as any other commandment in the Bible. ಅದು ಯಾವುದೇ ಬೇರೆ ಆಜ್ಞೆಗೆ ಸಮನಾದ ಆಜ್ಞೆ. Okay, now all the wives are very happy with what I'm saying. I know that. ನೀವು ಹೆಂಡತಿಯರಿಗೆಲ್ಲ ಸಂತೋಷ ಆಯಿತು ನಾನು. So now I want to tell you wives something also. ನಾನು ಹೆಂಡತಿಯರಿಗೆ ಕೂಡ ಹೇಳಲಿಕ್ಕೆ ಇಷ್ಟಪಡ್ತೇನೆ. What does your husband require most from you? ಹೆಂಡತಿಯರಿಂದ ಗಂಡಂದಿರು ಏನು ಬಯಸ್ತಾರೆ? You say my body. ನಮ್ಮ ಶರೀರ ಅಂತೀರ? Wrong. ಇಲ್ಲ. What your husband requires most from you is respect.
ನಿಮ್ಮ ಗಂಡಂದಿರು ನಿಮ್ಮಿಂದ ಬಯಸುವಂಥದ್ದು ಮುಖ್ಯವಾಗಿ ಏನಂದರೆ ಗೌರವ. ಆಲ್ವೇಸ್ ಟ್ರೀಟ್ ಯುವರ್ ಹಸ್ಬೆಂಡ್ ವಿತ್ ರೆಸ್ಪೆಕ್ಟ್. ನಿಮ್ಮ ಗಂಡಂದಿರನ್ನು ನೀವು ಮಾನ ಅಥವಾ ಗೌರವದಿಂದ ನೋಡಿಕೊಳ್ಬೇಕು. ಇಟ್ಸ್ ನಾಟ್ ಮೈ ಐಡಿಯಾ. ಎಫೆಸಿಯನ್ಸ್ 5:33 ಆ ವಚನ ಇದೆ. The last part, the wife must see to it that she respects her husband. ಹೆಂಡತಿ ಪ್ರತಿ ಹೆಂಡತಿಯು ತನ್ನ ಗಂಡನಿಗೆ ಭಯಭಕ್ತಿಯಿಂದ ನಡೆದುಕೊಳ್ಳಬೇಕು ಅಂದರೆ ಗೌರವದಿಂದ ನಡೆದುಕೊಳ್ಳಬೇಕು. Not afraid as if he's some dictator trying to run your life. ಆತನ ಬಗ್ಗೆ ಭಯಪಡಬಾರದು, ಆತನ ಯಾವುದೋ ಸರ್ವಾಧಿಕಾರಿ ಏನೋ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ ಅಂತ. ಸೊ ಟೂ ಕ್ವೆಶ್ಚನ್ಸ್, ಇಲ್ಲಿ ಎರಡು ಪ್ರಶ್ನೆ. ವಾಟ್ ಡಸ್ ಯುವರ್ ವೈಫ್ ಎಕ್ಸ್ಪೆಕ್ಟ್ ಫ್ರಮ್ ಯು ಮೋಸ್ಟ್ ಆಫ್ ಆಲ್? ನಿಮ್ಮ ಹೆಂಡತಿ ಏನು ನಿಮ್ಮಿಂದ ಬಯಸ್ತಾಳೆ? ಆನ್ ಎಕ್ಸ್ಪ್ರೆಷನ್ ಆಫ್ ಯುವರ್ ಲವ್, ನಿಮ್ಮ ಸಮ್ ಸೈನ್ಸ್ ಆಫ್ ಯುವರ್ ಲವ್, ಒಂದು ಪ್ರೀತಿಯ ಒಂದು ಪ್ರತಿಕ್ರಿಯೆ ಅಥವಾ ಅದರ ಗುರುತು. ನಾಟ್ ಜಸ್ಟ್ ವರ್ಡ್ಸ್ ಆಫ್ ಲವ್, ಬರೀ ಪದಗಳಲ್ಲ, ದಟ್ ಇಸ್ ನೆಸೆಸರಿ, ಅದು ಮುಖ್ಯ, ಬಟ್ ಆಲ್ಸೋ ಆಕ್ಷನ್ಸ್ ಆಫ್ ಲವ್. ಅದಕ್ಕೆ ಒಂದು ಕ್ರಿಯೆ ಇರಬೇಕು ಪ್ರೀತಿಗೆ. ಜೀಸಸ್ ಸ್ಪೋಕ್ ವರ್ಡ್ಸ್ ಆಫ್ ಲವ್ ಟು ಅಸ್ ಅಂಡ್ ಶೋಡ್ ಆಕ್ಷನ್ಸ್ ಆಫ್ ಲವ್ ಟು ಅಸ್. ಯೇಸು ಸ್ವಾಮಿ ತನ್ನ ವಾಕ್ಯದಿಂದ ನಮ್ಮನ್ನು ಪ್ರೀತಿಸ್ತೀನಿ ಅಂತ ಹೇಳಿದ್ರು, ಹಾಗೆ ಕ್ರಿಯೆಯನ್ನು ತೋರಿಸಿದ್ರು. ಬೈ ಡಿನೈಯಿಂಗ್ ಹಿಮ್ಸೆಲ್ಫ್, ತನ್ನನ್ನು ತಾನು ನಿರಾಕರಿಸಿದ್ರು. ಯು ಮಸ್ಟ್ ಡಿನೈ ಯುವರ್ ಸೆಲ್ಫ್ ಟು ಶೋ ಯುವರ್ ಲವ್ ಫಾರ್ ಯುವರ್ ವೈಫ್. ಪ್ರೀತಿಯನ್ನು ತೋರಿಸಲಿಕ್ಕೆ ನಿಮ್ಮನ್ನು ನೀವು ನಿರಾಕರಿಸಬೇಕು. ವಾಟ್ ಇಸ್ ದ ವೈಫ್ ಟು ಶೋ ಟುವರ್ಡ್ಸ್ ಅ ಹಸ್ಬೆಂಡ್? ಹೆಂಡತಿ ಏನು ತೋರಿಸಬೇಕು ಗಂಡನ ಕಡೆ? ರೆಸ್ಪೆಕ್ಟ್, ಗೌರವವನ್ನು. ಯು ಆರ್ ಮೈ ಗಾಡ್ ಅಪಾಯಿಂಟೆಡ್ ಹೆಡ್, ನೀನು ದೇವರು ನನಗೆ ನಿಯೋಜಿಸಿದ ಒಂದು ತಲೆಯಾಗಿದ್ದೀಯ, ಶಿರಸ್ಸಾಗಿದ್ದೀಯ. ಯು ವೈಫ್ಸ್ ಮಸ್ಟ್ ರೆಸ್ಪೆಕ್ಟ್ ಯುವರ್ ಹಸ್ಬೆಂಡ್ಸ್ ಅಂಡ್ ಲೆಟ್ ದೆಮ್ ನೋ ದಟ್ ಯು ರೆಸ್ಪೆಕ್ಟ್ ದೆಮ್. ಅವರಿಗೆ ಗೊತ್ತಾಗಲಿ ನೀವು ಅವರಿಗೆ ಗೌರವಿಸ್ತೀರಾ ಅಂತ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್, ಇಫ್ ವಿ ಡೋಂಟ್ ಫಾಲೋ ದೀಸ್ ರೂಲ್ಸ್, ನೀವು ಈ ನಿಯಮಗಳು ಬಹಳ ಮುಖ್ಯ, ಇದನ್ನು ನೀವು ನಡೆಸ್ಕೊಳ್ಳಿಲ್ಲ ಅಂದರೆ ದೆನ್ ಯು ಆರ್ ನಾಟ್ ಫಾಲೋಯಿಂಗ್ ವಾಟ್ ಗಾಡ್ ಹ್ಯಾಸ್ ರಿಟನ್ ಇನ್ ಹಿಸ್ ವರ್ಡ್. ದೇವರ ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ ಅದನ್ನು ನೀವು ನಡೆಸ್ತಾ ಇಲ್ಲ ಅಂತ ಅರ್ಥ. ಸಿ, ಸಪೋಸಿಂಗ್ ಯು ಬೈ ಅ ವಾಷಿಂಗ್ ಮಷೀನ್, ನೀವು ಒಂದು ವಾಷಿಂಗ್ ಮಷೀನ್ ಆರ್ ಎನಿ ಎಲೆಕ್ಟ್ರಾನಿಕ್ ಗ್ಯಾಜೆಟ್, ಯಾವುದೇ ಒಂದು ಎಲೆಕ್ಟ್ರಾನಿಕ್ ವಸ್ತುವನ್ನು ಪಡ್ಕೊಳ್ಬೋದು, ಇನ್ಸ್ಟ್ರಕ್ಷನ್ ಬುಕ್ಲೆಟ್, ಅದರಲ್ಲಿ ಒಂದು ಪುಸ್ತಕ ಹೇಗೆ ಉಪಯೋಗಿಸೋದು ಅಂತ ಒಂದು ಪುಸ್ತಕವನ್ನು, ಸ್ಮಾರ್ಟ್ ಫೋನ್, ಒಂದು ಸ್ಮಾರ್ಟ್ ಫೋನ್ ತೆಗೆದುಕೊಳ್ಬಹುದು. ಇನ್ಸ್ಟ್ರಕ್ಷನ್ ಬುಕ್ಲೆಟ್ ವಿಚ್ ಟು ಪ್ರೆಸ್, ವಾಟ್ ಬಟನ್ ಟು ಪ್ರೆಸ್. ಅಲ್ಲಿ ಒಂದು ಚಿಕ್ಕ ಉಪಯೋಗದ ಒಂದು ಪುಸ್ತಕ ಇರುತ್ತೆ, ಕೈಪಿಡಿ ಅಂತ ಹೇಳ್ತಾರೆ, ಅದನ್ನು ನೀವು ಅನುಸರಿಸಬೇಕು. ಡೋಂಟ್ ಪುಟ್ ಯುವರ್ ಫೋನ್ ಇನ್ ಸೈಡ್ ದ ವಾಟರ್ ಟು ವಾಶ್ ಇಟ್. ಫೋನ್ನ ನೀರಿನಲ್ಲಿ ಹಾಕಿ ತೊಳಿಬೇಡಿ. It's a simple rule. ಅದು ಬಹಳ ಸರಳ ಸಲಹೆ. If you say it's a little dirty and you scrub it with soap and water, that's the end of your phone. ಅದು ಗಲೀಜಾಗಿದೆ ಅಂದ್ಬಿಟ್ಟು ನೀರಲ್ಲಿ ಹಾಕಿ ಸೋಪ್ ಹಾಕಿ ತೊಳೆದ್ರೆ ಅವತ್ತೇ ಮುಂದಿನ ತೋಗ್ಬಿಡಿ. You follow the instructions in the booklet. ಆ ಒಂದು ಕೈಪಿಡಿಯಲ್ಲಿ ಇರುವಂತ ಒಂದು ನಿಯಮಗಳನ್ನು ನೀವು ಪಾಲಿಸ್ತೀರಾ. How to handle, okay, that is how to handle your phone. ಹಾಗೆ ನೀವು ಫೋನ್ ನ ನೋಡ್ಕೊಳ್ಬೇಕು. How to handle your wife. ನಿಮ್ಮ ಹೆಂಡತಿಯನ್ನು ಹೇಗೆ ನೋಡ್ಕೊಳ್ಬೇಕು? How to handle your husband. ನಿಮ್ಮ ಗಂಡನನ್ನು ಹೇಗೆ ನೋಡ್ಕೊಳ್ಬೇಕು? Where is the instruction booklet? ಇಲ್ಲಿ ಆ ಒಂದು ಕೈಪಿಡಿ ನೋಡ್ತಾ ಎಲ್ಲಿದೆ? ಅದು ಎಲ್ಲಿದೆ? ಇಲ್ಲಿ ಇದೆ ಪುಸ್ತಕದಲ್ಲಿ. This book is the instruction booklet. How to, just like more important than handling your phone, to how to handle your wife and or your husband. ಒಂದು ಫೋನ್ ನೋಡ್ಕೊಳ್ಳೋದಕ್ಕಿಂತ ಗಂಡ ಹೆಂಡತಿನೇ ಹೇಗೆ ನೋಡ್ಕೊಳ್ಬೇಕು ಅಂತ ಇಲ್ಲಿ ಒಂದು ಉಪಯೋಗ ಕೈಪಿಡಿ ಇಲ್ಲ. ವಿ ಆರ್ ಸೋ ಕೇರ್ಫುಲ್ ಟು ಫಾಲೋ ಎಕ್ಸಾಕ್ಟ್ಲಿ ವಾಟ್ ಇಸ್ ರಿಟನ್ ಅಬೌಟ್ ಹೌ ಟು ಯೂಸ್ ದ ಫೋನ್. ನಾವು ಬಹಳ ಜಾಗ್ರತೆಯಿಂದ ಫೋನ್ ಹೇಗೆ ಉಪಯೋಗಿಸಬೇಕು ಅಂತ ಓದಿ ನೋಡ್ತೀವಿ. ವಿ ಈವನ್ ಆಸ್ಕ್ ಅದರ್ ಪೀಪಲ್, ಬ್ರದರ್ ಕ್ಯಾನ್ ಯು ಟೆಲ್ ಮಿ ಹೌ ಟು ಯೂಸ್ ದ ಫೋನ್ ಹಿಯರ್. ಸಹೋದರ ಇನ್ನೊಬ್ಬರಲ್ಲಿ ಕೇಳ್ತೀವಿ, ಸಹೋದರನೇ ಈ ಫೋನ್ ಹೇಗೆ ಉಪಯೋಗಿಸಬೇಕು ನನಗೆ ಕಲಿಸ್ಕೊಡು. ಐ ಸ್ಪೆಂಡ್ 10,000 ರುಪೀಸ್ ಟು ಬೈ ದಿಸ್. ಯಾಕೆ ಅಂದ್ರೆ 10,000 ರೂಪಾಯಿ ಖರ್ಚು ಮಾಡಿದ್ದೀನಿ ತಗೊಳ್ಳಿಕ್ಕೆ. What about your wife? How much does she cost? ನಿಮ್ಮ ಹೆಂಡತಿ ಬಗ್ಗೆ ಏನು, ಆಕೆ ಎಷ್ಟು ಬೆಲೆ ಉಳ್ಳವಳು? Less than that? ಅದಕ್ಕಿಂತ ಕಡಿಮೆನಾ? Do you want to follow the instructions so that you have a happy marriage? ನೀವು ಸಂತೋಷದ ಜೀವಿತ ಜೀವಿಸಬೇಕು ಅಂದರೆ ನೀವು ಆ ಒಂದು ನಿಯಮಗಳನ್ನು ಪಾಲಿಸಬೇಕಾ? So many phones are spoiled, washing machines are spoiled because they don't follow the instructions. ವಾಷಿಂಗ್ ಮಷೀನ್ ಆಗಲಿ ಫೋನ್ ಆಗಲಿ ಅದು ಹಾಳಾಗುತ್ತೆ, ಯಾಕೆಂದರೆ ನಿಯಮಗಳನ್ನು ಪಾಲಿಸದೆ. So many marriages are spoiled because they don't follow the instructions. ಮದುವೆಗಳು ಕೂಡ ಹಾಳಾಗಿದೆ, ಯಾಕೆಂದರೆ ನಿಯಮಗಳನ್ನು ಪಾಲಿಸದೆ ಇರೋದ್ರಿಂದ. What is that? ಏನದು? Wives, respect your husbands. ಅದು ಏನಂದರೆ ಗಂಡಂದಿರಿಗೆ ಗೌರವಿಸಿ. Husbands, love your wives. ಗಂಡಂದಿರಿಗೆ ಪುರುಷರೇ ಸ್ತ್ರೀಯನ್ನು ಪ್ರೀತಿಸಿ. Live as equal heirs. ನೀವಿಬ್ಬರು ಸಮಾನದ ಬಾಧ್ಯಸ್ಥರಾಗಿರಿ. And let the husband be the head of the wife. ಹೆಂಡತಿಗೆ ಗಂಡನು ಶಿರಸ್ಸಾಗಿರಲಿ. See, the head does two things to the body. ಒಂದು ಶಿರಸ್ಸು ಎರಡು ವಿಷಯಗಳನ್ನು ಮಾಡುತ್ತೆ. It tells what to do.
ಅದು ಏನು ಮಾಡಬೇಕು ಅಂತ ಹೇಳುತ್ತೆ. ದ ಹೆಡ್ ಡಿಸೈಡ್ಸ್ ವೇರ್ ಟು ಗೋ. ಶಿರಸ್ಸು ನಿರ್ಧಾರ ಮಾಡುತ್ತೆ ಎಲ್ಲಿ ಹೋಗಬೇಕು. ಹಸ್ಬೆಂಡ್ ಆಲ್ಸೋ ಲೀಡ್ಸ್ ಹಿಸ್ ವೈಫ್. ಹಾಗೆ ಗಂಡನು ಕೂಡ ಹೆಂಡತಿಯನ್ನು ನಡೆಸ್ತಾನೆ ಎಲ್ಲಿ ಹೋಗಬೇಕು. ಗೈಡೆನ್ಸ್ ಇನ್ ಲೈಫ್, ತನ್ನ ಜೀವಿತದಲ್ಲಿ ಅವನು ನಡೆಸ್ತಾನೆ ಏನು ಮಾಡಬೇಕು ಏನು ಮಾಡಬಾರದು. ಇನ್ ಲೈಫ್ ವಿ ವಾಕ್ ಟುಗೆದರ್, ಜೀವಿತದಲ್ಲಿ ಇಬ್ಬರು ಜೊತೆಯಲ್ಲಿ ನಡೀತೀವಿ. ಬಟ್ ದ ಹಸ್ಬೆಂಡ್ ಮಸ್ಟ್ ಬಿ ದ ಲೀಡರ್ ಟು ಡೈರೆಕ್ಟ್ ವಿಚ್ ವೇ ವಿ ಗೋ. ಒಬ್ಬ ಗಂಡನಾದವನು, ಪುರುಷನು ಒಬ್ಬ ನಾಯಕನಾಗಿರಬೇಕು ಯಾವ ಮಾರ್ಗದಲ್ಲಿ ಹೋಗಬೇಕು ಅಂತ ತೋರಿಸ್ಲಿಕ್ಕೆ. ಆ್ಯಂಡ್ ರಿಮೆಂಬರ್ ಶಿ ಇಸ್ ಟೇಕನ್ ಫ್ರಮ್ ದ ಸೈಡ್ ಸೊ ಶಿ ಮಸ್ಟ್ ಬಿ ನಿಯರ್ ಯುವರ್ ಹಾರ್ಟ್. ನೆನಪಿಟ್ಕೊಳ್ಳಿ, ಆಕೆ ಪಕ್ಕದಿಂದ ತೆಗೆದದ್ದಾಗಿದ್ದರಿಂದ ನಿಮ್ಮ ಹೃದಯಕ್ಕೆ ಹತ್ತಿರವಾಗಿರಬೇಕು. ವೆನ್ ಯು ಲಿವ್ ಲೈಕ್ ದಿಸ್, ಹೀಗೆ ನೀವು ಜೀವಿಸುವಾಗ, ಆ್ಯಂಡ್ ಯು ಹ್ಯಾವ್ ಇನ್ ದ ನ್ಯೂ ಟೆಸ್ಟಮೆಂಟ್ ಇಸ್ ವಾಟ್ ಐ ಹ್ಯಾವ್ ಸೈಡ್ ಇಸ್ ಆಲ್ ಫ್ರಮ್ ದಿ ಓಲ್ಡ್ ಟೆಸ್ಟಮೆಂಟ್. ನಾನು ಹೇಳಿದ ಬಹಳಷ್ಟು ವಿಷಯಗಳು ಹಳೆ ಒಡಂಬಡಿಕೆ, ಸಾಂಗ್ ಆಫ್ ಸಾಲಮನ್, ಜೆನೆಸಿಸ್ ಚಾಪ್ಟರ್ 2, ಪರಮಗೀತೆ ಆದಿಕಾಂಡ 2, ಲುಕ್ಡ್ ಅಟ್ ಎಫೆಸಿಯನ್ಸ್ 5, ನ್ಯೂ ಟೆಸ್ಟಮೆಂಟ್, ಎಫೆಸಿಯ 2ರಲ್ಲಿ 5ರಲ್ಲಿ ನಾವು ಹೊಸ ಒಡಂಬಡಿಕೆ. ವೇರ್ ದಿ ಎಕ್ಸಾಂಪಲ್ ಇಸ್ ಗಿವನ್ ಅಸ್ ಆಫ್ ಕ್ರೈಸ್ಟ್ ಅಂಡ್ ದ ಚರ್ಚ್. ಇಲ್ಲಿ ಉದಾಹರಣೆ ಕೊಟ್ಟಿದೆ ಒಂದು ಕ್ರಿಸ್ತನು ಮತ್ತು ಸಭೆಯ ಉದಾಹರಣೆಯಾಗಿ. ಇನ್ ಅ ಹಸ್ಬೆಂಡ್ ಅಂಡ್ ವೈಫ್ ರಿಲೇಶನ್ಶಿಪ್, ಗಂಡ ಹೆಂಡತಿಯ ಆ ಒಂದು ಸಂಬಂಧದಲ್ಲಿ, ದಿ ಓನ್ಲಿ ವೇ ಟು ರಿಮೇನ್ ರಿಯಲಿ ಹ್ಯಾಪಿ ಟುಗೆದರ್, ಒಂದೇ ವಿಧದಲ್ಲಿ ನಾವು ಇಬ್ಬರು ಸಂತೋಷವಾಗಿರಬೇಕು ಅಂದರೆ, ಇಫ್ ಯು ಹ್ಯಾವ್ ಜೀಸಸ್ ಕ್ರೈಸ್ಟ್ ಇನ್ ದ ಮಿಡಲ್, ಯೇಸು ಸ್ವಾಮಿ ಮಧ್ಯದಲ್ಲಿದ್ದರೆ ಮಾತ್ರ ಸಾಧ್ಯ. ಸೊ ಯು ಲುಕ್ ಎಟ್ ಯುವರ್ ವೈಫ್ ಥ್ರೂ ಕ್ರೈಸ್ಟ್, ನೀವು ನಿಮ್ಮ ಹೆಂಡತಿಯನ್ನು ನೋಡುವಾಗ ಕ್ರಿಸ್ತನ ಮುಖಾಂತರ ನೋಡಿ. ಯು ಲುಕ್ ಎಟ್ ಯುವರ್ ಹಸ್ಬೆಂಡ್ ಥ್ರೂ ಕ್ರೈಸ್ಟ್, ನಿಮ್ಮ ಗಂಡನನ್ನು ನೋಡುವಾಗ ನೀವು ಕ್ರಿಸ್ತನ ಮುಖಾಂತರ ನೋಡಿ. ಇನ್ ಅದರ್ ವರ್ಡ್ಸ್, ಬೇರೆ ತರದಲ್ಲಿ, ಇಟ್ಸ್ ಲೈಕ್ ಆಲ್ವೇಸ್ ಹ್ಯಾವಿಂಗ್ ಜೀಸಸ್ ದೇರ್ ಬಿಟ್ವೀನ್ ಯು, ಯಾವಾಗಲೂ ನಿಮ್ಮ ಮಧ್ಯದಲ್ಲಿ ಯೇಸು ಸ್ವಾಮಿ ಇರಬೇಕು. ದಟ್ ಐ ಆಲ್ವೇಸ್ ಟೆಲ್ ಹಸ್ಬೆಂಡ್ ಅಂಡ್ ವೈಫ್ ಲೈಕ್ ದಿಸ್, ಗಂಡ ಹೆಂಡತಿಗೆ ನಾನು ಯಾವಾಗಲೂ ಹೀಗೆ. ವೆನ್ ಯು ಟಾಕ್ ಟು ಯುವರ್ ವೈಫ್, ನೀವು ಹೆಂಡತಿ ಹತ್ರ ಮಾತಾಡುವಾಗ, ರಿಮೆಂಬರ್ ಜೀಸಸ್ ಇಸ್ ಇನ್ ಯುವರ್ ಹೋಮ್, ನಿಮ್ಮ ಮನೆಯಲ್ಲಿ ಯೇಸು ಸ್ವಾಮಿ ಇದ್ದಾರೆ ಅನ್ನೋದು ಮರೆತುಬಿಡಿ. ಸ್ಟ್ಯಾಂಡಿಂಗ್ ದೇರ್ ಬಿಟ್ವೀನ್ ಯು ಅಂಡ್ ಯುವರ್ ವೈಫ್, ನೀವು ನಿಮ್ಮ ಹೆಂಡತಿಯ ಮಧ್ಯೆ ಯೇಸು ಸ್ವಾಮಿ ನಿಂತಿದ್ದಾರೆ. ಸಪೋಸಿಂಗ್ ಜೀಸಸ್ ವಾಸ್ ಫಿಸಿಕಲಿ ದೇರ್, ಯೇಸು ಸ್ವಾಮಿ ಶಾರೀರಿಕವಾಗಿ ಅಲ್ಲಿದ್ದರೆ, ಹೌ ವುಡ್ ಯು ಸ್ಪೀಕ್ ಟು ಯುವರ್ ವೈಫ್, ನೀವು ನಿಮ್ಮ ಹೆಂಡತಿ ಹತ್ರ ಹೇಗೆ ಮಾತಾಡ್ತಾ ಇದ್ರಿ? ಐ ಥಿಂಕ್ ಯು ವಿಲ್ ಸ್ಪೀಕ್ ವೆರಿ ರೆಸ್ಪೆಕ್ಟ್ಫುಲಿ, ಬಹಳ ಗೌರವವಾಗಿ ಮಾತಾಡ್ತಾ ಇದ್ರಿ. ಆಲ್ವೇಸ್ ರಿಮೆಂಬರ್, ಯಾವಾಗಲೂ ನೆನಪಿಡಿ, ಜೀಸಸ್ ಇಸ್ ದೇರ್, ಯೇಸು ಸ್ವಾಮಿ ಅಲ್ಲಿದ್ದಾರೆ ಅಂತ. ಲೆಟ್ ದಟ್ ಬಿಕಮ್ ಅ ಪರ್ಮನೆಂಟ್ ಮೆಮೊರಿ ಇನ್ ಯುವರ್ ಮೈಂಡ್, ಶಾಶ್ವತವಾದ ನೆನಪು ಯಾವಾಗಲೂ ಇರಲಿ ನಿಮ್ಮ. ಬಿಟ್ವೀನ್ ಮೀ ಅಂಡ್ ಮೈ ವೈಫ್, ನನ್ನ ಹೆಂಡತಿಯ ಮಧ್ಯೆ ಕ್ರೈಸ್ಟ್ ಇಸ್ ದೇರ್, ಕ್ರಿಸ್ತನು ಇದ್ದಾನೆ. And wife, between you and your husband, Christ is there. ಸ್ತ್ರೀಯರೆ, ನಿಮಗೂ ನಿಮ್ಮ ಗಂಡರಿಗೆ ಮಧ್ಯದಲ್ಲಿ ಯೇಸು ಸ್ವಾಮಿ ಇದ್ದಾರೆ. See, even if an ordinary brother comes to visit your house from your church, ಒಬ್ಬ ಸಾಧಾರಣ ಸಹೋದರ ಸಭೆಯಿಂದ ನಿಮ್ಮ ಮನೆಗೆ ಬಂದರೆ, I don't think you will yell at each other, husband and wife. ಗಂಡ ಹೆಂಡತಿ ಕೂಗಿ ಮಾತಾಡೋದಿಲ್ಲ. Why is that? ಯಾಕೆ? Out of respect for this brother in the church, ee sabeya sahodara irodakke aatanige gauravadinda, for example, maatadtira hage, supposing husband and wife are having a fight, yelling and shouting at each other, ganda hendati jagala maartta idare, koogaadta idare, Christian husband and wife, christa ganda hendati, let's say CFC husband and wife, CFC ganda hendati, all yelling at each other, obra mele obru koogta idare, and suddenly the bell rings, ಅಲ್ಲಿ ಒಂದು ಬಾಗಿಲು ತಟ್ಟುತ್ತೆ ಅಥವಾ ಗಂಟೆ ಬಾರಿಸ್, Somebody has come to the door, ಯಾರೋ ಬಾಗಿಲ ಹತ್ರ ಬಂದಿದ್ದಾರೆ, the fight has stopped, ಎಲ್ಲ ಜಗಳ ನಿಂತೋಗುತ್ತೆ, and one brother comes in, ಒಬ್ಬ ಸಹೋದರ ಬರ್ತಾನೆ, and the husband and wife are now nicely talking to each other, ಗಂಡ ಹೆಂಡತಿ ಬಹಳ ಚೆನ್ನಾಗಿ ಮಾತಾಡ್ತಾರೆ, then that brother goes away, ಆ ಸಹೋದರ ಹೋಗ್ಬಿಡ್ತಾನೆ, then the second round starts of the fight, second round fight start ಆಗುತ್ತೆ. Why? ಯಾಕೆ? Because now only Jesus is here. ಇವಾಗ ಯೇಸು ಸ್ವಾಮಿ ಮಾತ್ರ ಇದ್ದಾರೆ ಮನೆಯಲ್ಲಿ. Who cares for Jesus? ಯೇಸು ಸ್ವಾಮಿ ಬಗ್ಗೆ ಯಾರು ಚಿಂತೆ ಮಾಡ್ತಾರೆ? Till now this brother was here. ಆ ಸಹೋದರ ಇದ್ದ ಇಷ್ಟೊತ್ತು. Oh, the elder brother was here. ಓ, ಆ ಹಿರಿಯ ಸಹೋದರ ಬಂದಿದ್ದ. Then I must speak respectfully. ನಾನು ಬಹಳ ಜಾಗ್ರತೆಯಿಂದ ಮಾತಾಡಬೇಕು. ಅವನು ಹೋಗ್ಬಿಟ್ಟಿದ್ದಾನೆ. Now only Jesus is in the house and who cares for him? ಇವಾಗ ಯೇಸು ಸ್ವಾಮಿ ಮಾತ್ರ ಇದ್ದಾರೆ, ಆತನ ಬಗ್ಗೆ ಯಾರು ಚಿಂತೆ ಮಾಡ್ತಾರೆ? Tell me, is it true or not? ಇದು ಸತ್ಯನ ಇಲ್ವಾ ನೀವು ಹೇಳಿ. We can put on the wall, Jesus is the head of this house. Yesu Swami ee maneya shirasu anta aagbodu. He is not. Aata alla. It's all imagination. Adu ella namma anusuvike. The devil there most of the time and not Jesus Christ. Saithana yavaglu irthane Yesu Swami. Brothers and sisters, we must change that. Adanna naavu sahodara sahodariye badalaisbeku. The Lord wants to be with us always till the end of the world. Yesu namma kartanu ಕಡೆಯವರೆಗೂ ನಮ್ಮ ಜೊತೆ ಇರಲಿಕ್ಕೆ ಬಯಸ್ತಾರೆ. See Matthew 28 verse 20. ಮತ್ತೆ 28 ಕಡೆಯ ವಚನವನ್ನು ನೋಡಿರಿ. Lo,
I am with you always, even to the end of the age. Matthew 28 verse 20, the last sentence. Kadaya vachana nanu yugada samapti varegu ella divasa nimma sangada iruttene. I want to be with you all the time. Nanu yavagalu nimma jothe irlikke bayasthene. That was not possible in the Old Testament. Hale odambadikilla adu sadhyamilla. Old Testament they can fight with each other because the Jesus is not there, Holy Spirit is not there. Hale odambadikilla sadhya irilla yakendre Yesu Swami irilla pavitraatman irilla adre ivaga. Now Jesus, the Holy Spirit are there. Yesu Swami pavitraatmanu alli irthare. Ask God to make this real to you in your home. ನಿಮ್ಮ ಕುಟುಂಬ ಜೀವಿತದಲ್ಲಿ ಇದು ನಿಜವಾಗೋ ಹಾಗೆ ಮಾಡಲಿಕ್ಕೆ ಕರ್ತನಲ್ಲಿ ಕೇಳ್ಕೊಳ್ಳಿ. ಅಂಡ್ ಆಲ್ವೇಸ್ ಪುಟ್ ಜೀಸಸ್ ಫಸ್ಟ್, ಮೊದಲು ಯುವರ್ ವೈಫ್ ಸೆಕೆಂಡ್. ಎಲ್ಲ ವಿಷಯದಲ್ಲೂ ಯೇಸು ಸ್ವಾಮಿಯು ಮೊದಲಿರಲಿ, ನಂತರ ಹೆಂಡತಿ. ಯುವರ್ ಜೀಸಸ್ ಫಸ್ಟ್ ಅಂಡ್ ಯುವರ್ ಹಸ್ಬೆಂಡ್ ಸೆಕೆಂಡ್. ನಿಮ್ಮ ಹೆಂಡತಿಯ ಜೀವಿತದಲ್ಲಿ ಯೇಸು ಸ್ವಾಮಿ ಮೊದಲು, ಗಂಡ ಎರಡನೇ. ಸಮಟೈಮ್ಸ್ ಪೀಪಲ್ ಆಸ್ಕ್ ಮೀ ದಿಸ್. ಕೆಲವು ಸಲ ಕೆಲವರು ಕೇಳ್ತಾರೆ, ಬ್ರದರ್, ಇಫ್ ಮೈ ಹಸ್ಬೆಂಡ್ ಇಸ್ ನಾಟ್ ಕನ್ವರ್ಟೆಡ್ ಅಂಡ್ ಹಿ ಆಸ್ಕ್ಸ್ ಮೀ ಟು ಟೆಲ್ ಅ ಲೈ. ನನ್ನ ಗಂಡನು ಪರಿವರ್ತನೆ ಆಗಿಲ್ಲ, ಆತನು ಸುಳ್ಳು ಹೇಳಿಕೆ ಪ್ರಯತ್ನ ಸುಳ್ಳು ಹೇಳು ಅಂತ ಹೇಳಿದ್ರೆ ಏನು ಮಾಡಲಿ ನಾನು? ವಾಟ್ ಶುಡ್ ಐ ಡೂ? ನಾನು ಏನು ಮಾಡಲಿ? ಯು ಶುಡ್ ಸೇ, ಮೈ ಡಿಯರ್ ಹಸ್ಬೆಂಡ್, ಐ ಲವ್ ಯು ವೆರಿ ಮಚ್. ಗಂಡನೇ, ನಾನು ನಿನಗೆ ಪ್ರೀತಿಸ್ತೀನಿ. ಐ ಡೋಂಟ್ ವಾಂಟ್ ಟು ಡಿಸೊಬೇ ಯು. ನಾನು ನಿನಗೆ ಅವಿಧೇಯಳಾಗಿ ಇಷ್ಟ ಇಲ್ಲ. ಬಟ್ ಜೀಸಸ್ ಕ್ರೈಸ್ಟ್ ಇಸ್ ಲಾರ್ಡ್ ಅಂಡ್ ಹೀ ಈಸ್ ಅಬವ್ ಬೋತ್ ಆಫ್ ಅಸ್. ಸೊ ಯೇಸು ಸ್ವಾಮಿ ನಮ್ಮ ಕರ್ತನಾಗಿದ್ದಾನೆ, ನಮ್ಮ ನಮಗಿಂತ ಉತ್ತಮನು ಅವನು. ಡೋಂಟ್ ಟೆಲ್ ಲೈಸ್. ಯೇಸು ಸ್ವಾಮಿ ಹೇಳಿದರೆ ನಾನು ಸುಳ್ಳು ಹೇಳಬಾರದು. ಐ ಆಮ್ ಸಾರಿ, ಐ ಕ್ಯಾನಾಟ್ ಒಬೇ ಯು. ಕ್ಷಮಿಸು, ನಿನಗೆ ವಿಧೇಯನಾಗಿದೆ ಆಗೋದಿಲ್ಲ. ಐ ಕ್ಯಾನಾಟ್ ಟೆಲ್ ಎ ಲೈ. ಯಾಕೆಂದರೆ ನಾನು ಸುಳ್ಳು ಹೇಳೋದಿಲ್ಲ. ವೈ ಡು ಯು ಸೇ ದಟ್? ಯಾಕೆ ಹೇಳ್ತೀರಾ ಅದನ್ನು? ಬಿಕಾಸ್ ಕ್ರೈಸ್ಟ್ ಇಸ್ ಫಸ್ಟ್ ಇನ್ ಯುವರ್ ಲೈಫ್ ಅಂಡ್ ನಾಟ್ ಯುವರ್ ಹಸ್ಬೆಂಡ್. ಯಾಕೆಂದರೆ ಕ್ರಿಸ್ತನು ನಿಮ್ಮ ಜೀವಿತದಲ್ಲಿ ಮುಖ್ಯನಾದವನು, ನಿಮ್ಮ ಗಂಡ ಅಲ್ಲ. ಕ್ರೈಸ್ಟ್ ಫಸ್ಟ್, ಕ್ರಿಸ್ತನು ಮೊದಲನೇದಾಗಿದೆ. ಹಿ ವಿಲ್ ಬಿ ಬಿಟ್ವೀನ್ ಯು. ಆತನು ನಿಮ್ಮ ಮಧ್ಯದಲ್ಲಿ ಇರ್ತಾನೆ. ಅಂಡ್ ದೆನ್ ಹಿ ವಿಲ್ ಹೋಲ್ಡ್ ಯು ಟುಗೆದರ್ ಲೈಕ್ ದಟ್. ಆತನು ನಿಮ್ಮನ್ನು ಒಟ್ಟಾಗಿ ಇಡ್ಕೊಳ್ತಾನೆ. ಐ ಸಾ ಅನ್ ಅಡ್ವರ್ಟೈಸ್ಮೆಂಟ್ ಒನ್ಸ್ ಫಾರ್ ದಿಸ್ ಗ್ಲೂ ಕಾಲ್ಡ್ ಅರಲ್ಡೈಟ್. ಅರಲ್ಡೈಟ್ ಅನ್ನೋ ಒಂದು ಅಂಟುಗೆ ಒಂದು ಜಾಹೀರಾತು. ದೇರ್ಸ್ ಅ ಗ್ಲೂ ದಟ್ ಪೀಪಲ್ ಯೂಸ್ ಫಾರ್ ಸ್ಟಿಕ್ಕಿಂಗ್ ಮೆಟಲ್ಸ್ ಅಂಡ್ ಸೋ ಮೆನಿ ಥಿಂಗ್ಸ್ ಕಾಲ್ಡ್ ಅರಲ್ಡೈಟ್. ಅರಲ್ಡೈಟ್ ಅನ್ನೋ ಒಂದು ಕೆಲವು ವಸ್ತುಗಳು ಮುರಿದಿರೋ ಅಂಟಿಸ್ಲಿಕ್ಕೆ ಉಪಯೋಗಿಸ್ತಾರೆ. ಐ ಸಾ ಅ ಪಿಕ್ಚರ್ ಆಫ್ ದ್ಯಾಟ್. ಅದರ ಒಂದು ಚಿತ್ರ ನೋಡಿದೆ. ಆಫ್ ಟೂ ಥಿಂಗ್ಸ್ ಸ್ಟಕ್ ವಿತ್ ಅರಲ್ಡೈಟ್. ಅರಲ್ಡೈಟ್ ಇಂದ ಎರಡು ವಸ್ತುಗಳನ್ನು ಅಂಟಿಸಿದ್ರು. ಟೂ ಎಲಿಫೆಂಟ್ಸ್ ಆರ್ ಟ್ರೈಂಗ್ ಟು ಪುಲ್ ಬೋತ್. ಎರಡು ಆನೆಗಳು ಅದನ್ನು ಕೀಳಲಿಕ್ಕೆ ಪ್ರಯತ್ನ ಮಾಡ್ತಾ, ಇಟ್ ಕೆನಾಟ್ ಸೆಪರೇಟ್. ಅದು ಆನೆಗಳು ಅದನ್ನು ಬೇರ್ಪಡಿಸಲು ಸಾಧ್ಯ. ಅರಲ್ಡೈಟ್ ಇಸ್ ಸೋ ಸ್ಟ್ರಾಂಗ್, ಟು ಎಲಿಫೆಂಟ್ಸ್ ಪುಲ್ ಇಟ್, ಇಟ್ ವಿಲ್ ನಾಟ್ ಸೆಪರೇಟ್. ಅದರ ಅರ್ಥ ಏನಂದ್ರೆ, ಆ ಜಾಹೀರಾತಿನ ಅರ್ಥ, ಆನೆಗಳು ಎಳೆದ್ರೂ ಅರಲ್ಡೈಟ್ ಬಹಳ ಬಲವಾಗಿದೆ, ಅದು ಹಿಡ್ಕೊಳ್ಳುತ್ತೆ ಅಂತ. ಐ ಥಾಟ್ ವಾಟ್ ಎ ಬ್ಯೂಟಿಫುಲ್ ಪಿಕ್ಚರ್ ಆಫ್ ಜೀಸಸ್ ಕ್ರೈಸ್ಟ್ ಬೀಯಿಂಗ್ ಇನ್ ದ ಮಿಡಲ್ ಆಫ್ ಅ ಹಸ್ಬೆಂಡ್ ಅಂಡ್ ವೈಫ್. ಅದು ಎಂತ ಒಳ್ಳೆ ಚಿತ್ರಣ, ಯೇಸು ಸ್ವಾಮಿ ಗಂಡ ಹೆಂಡತಿಗೆ ಮಧ್ಯೆ ಇರುವಂತದ್ದು. And father-in-law, mother-in-law pulling this side, father-in-law, mother-in-law pulling this side. Atte maava ee kade elita irthare, innond atte maava ee kade elita irthare. You know how much mother-in-laws and father-in-laws try to separate husband and wife. Atte maavandiro gandandire ganda hendati bere aagbeku ond esht kashta padtare. Especially mother-in-law. Atte andiro hechu mukhya. Oh, they try to pull. ಬಹಳಷ್ಟು ವಿಷಯಗಳಲ್ಲಿ ಅವರು ಹೇಳಲಿಕ್ಕೆ ಪ್ರಯತ್ನ. ಕ್ರೈಸ್ಟ್ ಇಸ್ ಇನ್ ದ ಮಿಡಲ್. ಈವನ್ ಇಫ್ ದೇ ಆರ್ ಆಸ್ ಸ್ಟ್ರಾಂಗ್ ಆಸ್ ಆನ್ ಎಲಿಫೆಂಟ್, ಯುವರ್ ಮದರ್ ಇನ್ ಲಾ ವಿಲ್ ನಾಟ್ ಬಿ ಏಬಲ್ ಟು ಪುಲ್ ಯು ಅವೇ. ಯೇಸು ಸ್ವಾಮಿ ಮಧ್ಯದಲ್ಲಿದ್ದರೆ ಆನೆಗಿಂತ ಬಲಶಾಲಿಯಾಗಿದ್ದರೂ ಅವ್ರು ಹೇಳಲಿಕ್ಕೆ ಸಾಧ್ಯ. ಸಮ್ ಮದರ್ ಇಸ್ ಇನ್ ಲಾ ವೆರಿ ಸ್ಟ್ರಾಂಗ್. ಕೆಲವು ಅತ್ತೆಯಂದಿರು ಬಹಳ ಬಲವಾಗಿರ್ತಾರೆ. ಆಲ್ಮೋಸ್ಟ್ ಲೈಕ್ ಎಲಿಫೆಂಟ್ಸ್. ಆನೆಯ ಥರ. ಬಟ್ ದೇ ಕಾಂಟ್ ಪುಲ್. ಅವ್ರು ಹೇಳಲಿಕ್ಕೆ ಸಾಧ್ಯ. ಕ್ರೈಸ್ಟ್ ಇಸ್ ಇನ್ ದ ಮಿಡಲ್. ಯೇಸು ಸ್ವಾಮಿ ಕ್ರಿಸ್ತನ ಮಧ್ಯದಲ್ಲಿ. ಆ ಒಂದು ಮದುವೆಯ ಒಳ್ಳೆಯ ಸಂತೋಷದ ಮದುವೆ ಜೀವಿತಕ್ಕೆ ಒಂದು ರಹಸ್ಯ ಇದು. ದೆನ್ ಯು ಕ್ಯಾನ್ ಬ್ರಿಂಗ್ ಅಪ್ ಯುವರ್ ಚಿಲ್ಡ್ರನ್ ಇನ್ ಅ ಗಾಡ್ಲಿ ವೇ. ನಂತರ ನಿಮ್ಮ ಮಕ್ಕಳನ್ನು ದೇವರ ಭಕ್ತಿಯಲ್ಲಿ ಬೆಳೆಸಬಹುದು. ವೈ ಡಿಡ್ ಗಾಡ್ ಮೇಕ್ ಯು ಬೋತ್ ಒನ್? ನಿಮ್ಮ ಇಬ್ಬರು ಒಂದು ಮಾಡಿದ್ರು ಯಾಕೆ ದೇವರು? ಸಿ ಮಲಕಾಯ್ ಅಂಡ್ ಚಾಪ್ಟರ್ ತ್ರೀ. ಚಾಪ್ಟರ್ 2. ಮಲಾಖಿ ಎರಡನೇ ಅಧ್ಯಾಯ ನೋಡಿ. ಹಿಯರ್ಸ್ ಅನದರ್ ಟೈಟಲ್ ಗಿವನ್ ಟು ಅ ವೈಫ್. ಹೆಂಡತಿಗೆ ಇಲ್ಲಿ ಒಂದು ಒಂದು ನೇಮ್, ಒಂದು ಹೆಸರನ್ನು ಕೊಡಲ್ಪಟ್ಟಿದೆ. ಇಟ್ಸ್ ಈಸ್ ಕಾಲ್ಡ್ ಇನ್ ವರ್ಸ್ 14 ದ ವೈಫ್ ಆಫ್ ಯುವರ್ ಯೂತ್. ನೀವು ನಿಮ್ಮ Chapter 2 verse 14 ಎರಡನೇ ಅಧ್ಯಾಯ 14ನೇ ವಚನದಲ್ಲಿ ನಿನ್ನ ಯೌವನದ ಹೆಂಡತಿಯು ಅಂತ ಹೇಳಿ. ವಾಟ್ ಇಸ್ ದಟ್ ಮೀನ್? ಅದರ ಅರ್ಥ ಏನು? ದಟ್ ಮೀನ್ಸ್ ಈವನ್ ದೋ ಮೈ ವೈಫ್ ಅಂಡ್ ಐ ವಿ ಆರ್ ಆಲ್ ಇನ್ ಅವರ್ 70s, ನಾನು ನನ್ನ ಹೆಂಡತಿ 70 ವರ್ಷಗಳ ಪ್ರಾಯದಲ್ಲಿದ್ದೀವಿ. ಐ ಮಸ್ಟ್ ಲುಕ್ ಎಟ್ ಮೈ ವೈಫ್ ಆಸ್ ಇಫ್ ಶೀ ಇಸ್ 21 ಇಯರ್ಸ್ ಓಲ್ಡ್.
ನಾನು ಹೇಗೆ ನೋಡಬೇಕು ಅಂದರೆ ನನ್ನ ಹೆಂಡತಿ 21 ವರ್ಷದವಳು ಹಾಗೆ ನನಗೆ ನೋಡಬೇಕು. ಸಿ ಐ ಸಾ ಮೈ ವೈಫ್ ಫಸ್ಟ್ ವೆನ್ ಶಿ ವಾಸ್ 21 ಇಯರ್ಸ್ ಓಲ್ಡ್. ನಾನು ನನ್ನ ಹೆಂಡತಿಯನ್ನು ಮೊದಲು ನೋಡಿದ್ದು 21 ವರ್ಷದಲ್ಲಿ. ಐ ಮಸ್ಟ್ ಲುಕ್ ಎಟ್ ಹರ್ ನೌ ಲೈಕ್ ಶಿ ಇಸ್ 21 ಇಯರ್ಸ್ ಓಲ್ಡ್. ಆಕೆಯನ್ನು ಇವತ್ತು ನೋಡುವಾಗ ಕೂಡ 21 ವರ್ಷದವಳು ಹಾಗೆ ನೋಡಬೇಕು ಅಂತ. ನಾಟ್ ಲೈಕ್ ಶಿ ಇಸ್ ಇನ್ ಹರ್ 70s. ಆಕೆ 70 ವರ್ಷದವಳು ಆಗಿರೋ ಹಾಗೆ ನೋಡಬಾರ್ದು. ದಟ್ ಈಸ್ ದ ವೈಫ್ ಆಫ್ ಯುವರ್ ಯೂತ್. ಹಾಗೆ ಅದು ಯೌವನದ ಹೆಂಡತಿ ಅಂತ ಹೇಳುವಂತ. ಲುಕ್ ಎಟ್ ಯುವರ್ ವೈಫ್ ಲೈಕ್ ಇಸ್ ಎ ಯಂಗ್ ವೈಫ್ ಹೂಮ್ ಯು ಮ್ಯಾರಿಡ್. ನೀವು ಮದುವೆ ಆದಾಗ ನಿಮ್ಮ ಹೆಂಡತಿ ಯೌವನಸ್ಥದಲ್ಲಿದ್ದರ ಹಾಗೆ ನೋಡ್ಬೇಕು ನೀವು. ಅಂಡ್ ದೆನ್ ಇಟ್ ಸೇಸ್ ಹಿಯರ್, ನಂತರ ಇಲ್ಲಿ ಹೇಳುತ್ತೆ, ವೈ ಡಿಡ್ ಗಾಡ್ ಮೇಕ್ ಯು ಒನ್? ಯಾಕೆ ದೇವರು ನಿಮ್ಮನ್ನು ಒಂದಾಗಿಸಿದನು? ವರ್ಸ್ 15, 15ನೇ ವಚನ. ಸೋ ದ್ಯಾಟ್ ಯು ಕ್ಯಾನ್ ಹ್ಯಾವ್ ಗಾಡ್ಲಿ ಚಿಲ್ಡ್ರನ್. ನೀವು 15ನೇ ವಚನದಲ್ಲೇ ಹೇಳುತ್ತೆ, ನೀವು ಆ ಒಂದು ದೇವರ ವರವಾದ ಸಂತಾನವನ್ನು ಬೆಳೆಸಬೇಕು. ಹಿ ವಾಂಟ್ಸ್ ಅ ಗಾಡ್ಲಿ ಚಿಲ್ಡ್ರನ್, ದಟ್ಸ್ ವೈ ಹಿ ಮೇಡ್ ಯು ಒನ್. ದೇವರು ಆ ದೇವರ ವರವಾದ ಮಕ್ಕಳನ್ನು ಬಯಸಿದನು, ಸಂತಾನವನ್ನು ಅದಕ್ಕಾಗಿ ಒಂದು ಮಾಡಿ. ಚಿಲ್ಡ್ರನ್ ಎನಿಬಡಿ ಕ್ಯಾನ್ ಹ್ಯಾವ್. ಮಕ್ಕಳು ಯಾರು ಬೇಕಾದರೂ. ಗಾಡ್ಲಿ ಚಿಲ್ಡ್ರನ್, ಆದರೆ ದೈವಿಕ ಮಕ್ಕಳನ್ನು. ದಟ್ಸ್ ವೈ ಹಿ ಯುನೈಟೆಡ್ ಯು, ಅದಕ್ಕಾಗಿ ನಿಮ್ಮನ್ನು ಒಂದು ಮಾಡಿದನು ದೇವರು. ಸೊ ಇಫ್ ಯು ಹ್ಯಾವ್ ನಾಟ್ ಪ್ರೊಡ್ಯೂಸ್ ಗಾಡ್ಲಿ ಚಿಲ್ಡ್ರನ್, ಸಮಥಿಂಗ್ಸ್ ರಾಂಗ್ ವಿತ್ ಯುವರ್ ಮ್ಯಾರೇಜ್. ನಿಮ್ಮ ನಿಮ್ಮ ಜೀವಿತದಲ್ಲಿ ದೈವಿಕ ಮಕ್ಕಳನ್ನು, ದೇವಭಕ್ತಿಯ ಮಕ್ಕಳನ್ನು ಬೆಳೆಸ್ತಾ ಇಲ್ಲ ಅಂದರೆ ಏನೋ ತಪ್ಪಾಗಿದೆ. ದ ಫೌಂಡೇಶನ್ ಫಾರ್ ಗಾಡ್ಲಿ ಚಿಲ್ಡ್ರನ್ ಇಸ್ ದಟ್ ಹಸ್ಬೆಂಡ್ ಅಂಡ್ ವೈಫ್ ಆರ್ ಒನ್ ವಿತ್ ಈಚ್ ಅದರ್ ವಿತ್ ಕ್ರೈಸ್ಟ್ ಇನ್ ದ ಮಿಡಲ್. ಇಲ್ಲಿ ಈ ದೈವಿಕ ದೇವಭಕ್ತಿಯ ಮಕ್ಕಳು ಹುಟ್ಟಬೇಕು ಬೆಳಿಬೇಕು ಅಂತ ಅಂದರೆ ಮುಖ್ಯ ಅದರ ರಹಸ್ಯ ಗಂಡ ಹೆಂಡತಿ ಒಂದಾಗಿರುವಂಥದ್ದು. ಕ್ರಿಸ್ತನ ಮೊದಲಿನಲ್ಲಿ the wife respecting the husband, makkalu nodbeku hendati gandananna gauravisuvudu, submitting to the husband, gandanige vidheyalaguvantadu, and the children must see the husband caring for the wife, makkalu nodbeku tande hendatina nodkoluvantadu shirasatra. I told you the head does two things. Nanu helide shirasu eradu karya madutte. One tells the body what to do, ಶರೀರ ಏನು ಮಾಡಬೇಕು ಅಂತ ಹೇಳುತ್ತೆ. ದ ಸೆಕೆಂಡ್ ಥಿಂಗ್ ದ ಹೆಡ್ ಡಸ್, ಇಟ್ ಕೇರ್ಸ್ ಫಾರ್ ದ ಬಾಡಿ. ಎರಡನೇ ವಿಷಯ, ಶಿರಸು ಏನು ಮಾಡುತ್ತೆ ಅಂದರೆ ಶರೀರವನ್ನು ಪೋಷಿಸುತ್ತೆ. ಇಫ್ ಮೈ ಹ್ಯಾಂಡ್ ಆಕ್ಸಿಡೆಂಟ್ಲಿ ಹಿಟ್ ಸಮ್ವೇರ್ ಅಂಡ್ ಗೆಟ್ಸ್ ಕಟ್, ನನ್ನ ಕೈ ಏನೋ ಇಲ್ಲ ಅಕಸ್ಮಾತಾಗಿ ಹೊಡೆದು ಇಲ್ಲಿ ಇಲ್ಲಿಗೆ ಇಮಿಡಿಯೇಟ್ಲಿ ದ ಹೆಡ್ ನೋಸ್, ಶಿರಸ್ಸಿಗೆ ಬೇಗ ಗೊತ್ತಾಗುತ್ತೆ ಮೆದುಳಿಗೆ. ಅದರ್ ಹ್ಯಾಂಡ್ ಕಮ್ಸ್ ಅಂಡ್ ಟೇಕ್ ಸಮ್ ಮೆಡಿಸಿನ್ ಅಂಡ್ ಇನ್ನೊಂದು ಸಮ್ ಬ್ಯಾಂಡೇಡ್ ಆರ್ ಸಮಥಿಂಗ್ ದೇರ್. ಇನ್ನೊಂದು ಕೈ ಬಹಳ ಬೇಗ ಬಂದು ಅದಕ್ಕೆ ಒಂದು ಬ್ಯಾಂಡೇಡ್ ಅಥವಾ ಔಷಧಿಯನ್ನು ಹಾಕಿ ಸರಿ ಮಾಡಲಿಕ್ಕೆ ಪ್ರಯತ್ನ ಮಾಡುತ್ತೆ. Who tells this other hand to do that? ಈ ಇನ್ನೊಂದು ಕೈಗೆ ಯಾರು ಹೇಳಿದ್ರು? The head. ತಲೆ. Not after 5 minutes. 5 ನಿಮಿಷ ನಂತರ. Immediately. ಬಹಳ ತಕ್ಷಣ. Oh, my hand is injured. ಓ, ನನ್ನ ಕೈಗೆ ಏಟಾಗಿದೆ. That is how a husband must be. Head. ಹಾಗೆ ಅವ ಗಂಡ ತಲೆಯಾಗಿರಬೇಕು. When your wife is hurt about something, you know it. ಯಾವುದೇ ವಿಷಯದಲ್ಲಿ ಹೆಂಡತಿಗೆ ನೋವಾದರೆ ಬೇಗ ಗೊತ್ತಾಗಬೇಕು ಗಂಡನಿಗೆ. ಲೆಟ್ ಮೀ ಸಿ ಹೌ ಐ ಕ್ಯಾನ್ ಹೆಲ್ಪ್ ಹರ್ ನೌ. ನಾನು ಹೇಗೆ ಸಹಾಯ ಮಾಡ್ಬೋದು ಆಕೆಗೆ. ಸೊ ದ್ಯಾಟ್ ಈಸ್ ಹೌ ಹಸ್ಬೆಂಡ್ ಚಿಲ್ಡ್ರನ್ ಸಿ ದ್ಯಾಟ್. ಅದನ್ನು ಈ ಮಕ್ಕಳು ನೋಡ್ತಾ ಇರ್ತಾರೆ. ಆ್ಯಂಡ್ ದೇ ಗ್ರೋ ಅಪ್ ಟು ಬಿ ಗಾಡ್ಲಿ. ಹಾಗೆ ಅವರು ದೈವಿಕ ಮಕ್ಕಳು. ಅ ಹಸ್ಬೆಂಡ್ ಆ್ಯಂಡ್ ವೈಫ್ ಕ್ಯಾನ್ ಮೇಕ್ ದೇರ್ ಹೋಮ್ ಲೈಕ್ ಅ ಲಿಟಲ್ ಹೆವೆನ್. ಗಂಡ ಹೆಂಡತಿ ಈ ಕುಟುಂಬವನ್ನು ಒಂದು ಪರಲೋಕದ ಕುಟುಂಬವನ್ನಾಗಿ ಮಾಡ್ತಾರೆ. ಇಫ್ ಯು ಫಾಲೋ ದ ಇನ್ಸ್ಟ್ರಕ್ಷನ್ಸ್ ಇನ್ ದ ಬುಕ್, ಈ ಪುಸ್ತಕದಲ್ಲಿ ಇರೋ ಒಂದು ನಿಯಮಗಳನ್ನು ಪಾಲಿಸಿದ್ರೆ, then your children will see that. ನಿಮ್ಮ ಮಕ್ಕಳು ಅದನ್ನು ನೋಡ್ತಾರೆ. And they will say, we want to follow this Jesus that has made our father and mother so happy. ನಾವು ಇಂತ ಯೇಸುವನ್ನು ನಾವು ಹಿಂಬಾಲಿಸಬೇಕು, ನಮ್ಮ ತಂದೆ ತಾಯಿಯನ್ನು ಒಳ್ಳೆಯವರನ್ನಾಗಿ ಮಾಡಿದಂತ. If the children don't see that in the husband and wife, ಈ ಮಕ್ಕಳು ಗಂಡ ಹೆಂಡತಿಯಲ್ಲ ಅದನ್ನು ನೋಡಿಲ್ಲ ಅಂದರೆ, they will go astray. ಅವರು ದೂರ ಹೋಗ್ಬಿಡ್ತಾರೆ. So it's so important that husband and wife have a good relationship for the bringing up godly children. ಆ ದೈವಿಕ ಮಕ್ಕಳನ್ನು ಬೆಳೆಸುವಾಗ ಗಂಡ ಹೆಂಡತಿ ಒಂದಾಗಿರೋದು, ಪ್ರೀತಿಯಲ್ಲಿರೋದು ಬಹಳ ಮುಖ್ಯ. Otherwise the purpose of your marriage will be destroyed. ಇಲ್ಲ ಅಂದರೆ ನೀವು ನಿಜವಾಗಿ ಮದುವೆ ಆಗಿದ್ದ ಕಾರಣ ನಾಶವಾಗ್ಬಿಡುತ್ತೆ. ಗಾಡ್ ಹಸ್ ಟಾಟ್ ಮೀ ಅಂಡ್ ಮೈ ವೈಫ್ ಸಮ್ ಅಮೇಝಿಂಗ್ ಟ್ರೂತ್ಸ್ ಆಫ್ ದ ನ್ಯೂ ಕವೆನೆಂಟ್ ಫ್ರಮ್ ದ ಬೈಬಲ್. ದೇವರ ವಾಕ್ಯದಿಂದ ನನಗೂ ನನ್ನ ಹೆಂಡತಿಗೂ ಬಹಳ ಅದ್ಭುತವಾದ ಸತ್ಯಗಳನ್ನು ಕಲಿಸಿದ್ದಾರೆ. ವಿ ವರ್ ಯಂಗ್, ಐ ವಾಸ್ 35 ವೆನ್ ಐ ಅಂಡರ್ಸ್ಟುಡ್ ಆಲ್ ದಟ್. ನನಗೆ 35 ವರ್ಷ, ನಾನು ಇದೆಲ್ಲ ಕಲ್ತ್ಕೊಂಡಾಗ, ಅರ್ಥ ಮಾಡಿಕೊಂಡಾಗ. ಐ ಮೈ ಯಂಗೆಸ್ಟ್ ಸನ್ ವಾಸ್ ನಾಟ್ ಈವನ್ ಬೋರ್ನ್ ಅಟ್ ದಟ್ ಟೈಮ್. ನನ್ನ ಕಡೆಯ ಮಗ ಅವಾಗ ಹುಟ್ಟಿರಲಿಲ್ಲ. But we've said as we grew up that we, the next generation must also preach these same truths.
ನಮಗೆ ಮುಂದಿನ ಜನಾಂಗ ಕೂಡ ಈ ಸತ್ಯಗಳನ್ನು ಪ್ರಚಾರ ಮಾಡಬೇಕು ಅನ್ನೋ ಆಸೆ ಇತ್ತು. ವಾಟ್ ಹ್ಯಾಪನ್ಸ್ ವೆನ್ ಮೈ ವೈಫ್ ಅಂಡ್ ಐ ಡೈ, ಯು ಗಾಟ್ ಟು ಬಿ ವಿತ್ ದ ಲಾರ್ಡ್. ನಾನು ನನ್ನ ಹೆಂಡತಿ ಸತ್ತು ಕರ್ತನ ಬಳಿ ಹೋದ್ರ ಮೇಲೆ ಏನಾಗುತ್ತೆ? ವಿ ಹ್ಯಾವ್ ನಾಟ್ ಪ್ರೊಡ್ಯೂಸ್ಡ್ ಅನದರ್ ಜನರೇಷನ್ ಟು ಕ್ಯಾರಿ ಆನ್ ದ ಸೇಮ್ ಟ್ರೂತ್. ಈ ಸತ್ಯಗಳನ್ನು ಮುಂದೆ ನಡೆಸಲಿಕ್ಕೆ ಇನ್ನೊಂದು ಜನಾಂಗನ ನಾವು ಉತ್ಪತ್ತಿ ಮಾಡಿಲ್ಲ ಅಂತ. ವಿ ಹ್ಯಾವ್ ಫೇಲ್ಡ್. ಹಾಗೇನಾದ್ರು ಆದ್ರೆ ನಾವು ಸೋತ್ಬಿಟ್ಟು ಇನ್ ಅವರ್ ಜನರೇಷನ್ ಅಂಡ್ ದಟ್ಸ್ ಇಟ್. ಓ, ನಾವು ನಮ್ಮ ಜನಾಂಗದಲ್ಲಿ ಮಾಡಿಬಿಟ್ಟು ಅದು ಮುಗಿದೋಗ್ಬಿಡ್ತು. ಇನ್ ದಿ ಓಲ್ಡ್ ಟೆಸ್ಟಮೆಂಟ್ ಇಟ್ ವಾಸ್ ಲೈಕ್ ದಟ್. ಹಳೆ ಒಡಂಬಡಿಕೆಯಲ್ಲಿ ಹಾಗಿತ್ತು. ಸೀ, ಯು ರೀಡ್ ಇನ್ ಆಕ್ಟ್ಸ್ ಚಾಪ್ಟರ್ 13. ಇಲ್ಲಿ ಅಪೊಸ್ತಲ ಕೃತ್ಯ 13 ನಾವು ನೋಡ್ತೇವೆ. ಆಕ್ಟ್ಸ್ ಚಾಪ್ಟರ್ 13, ಅಪೊಸ್ತಲ ಕೃತ್ಯ 13 ಅಂಡ್ ವರ್ಸ್ 36, 36ನೇ ವಚನ. Acts 13:36. 36ನೇ ವಚನದಲ್ಲಿ David served his own generation and then he died. ದಾವಿದನಾದರೂ ತನ್ನ ಸಕಾಲದವರಿಗೆ ಸೇವೆ ಮಾಡಿ ದೈವ ಸಂಕಲದಲ್ಲಿ ನಿದ್ದೆ ಹೋದನು. He died. ಆತನ ಸತ್ತನು. And his son Solomon just went astray and went after idols. ಸಾಲೊಮನು ವಿಗ್ರಹಾರಾಧನೆ ಮಾಡಿಕೊಂಡು ದೂರ ಹೋದನು. And he married 300 wives. 300 ಹೆಂಡತಿಯರನ್ನು ಮದುವೆ ಆಗಿಬಿಟ್ನು. What David learned to serve God in his own generation, he did not produce in his children. So Davidanu yenu kalthukonno tanna jeevithadalli tanna makkalalli kalisilla. But Paul, adare Paulanu, he says, Paulanu ee heltane in 2 Timothy 2 Timothy 2 2 Timothy 2nd adhyayadalli and verse 2 2nd vachana, he says to Timothy, Timothy ge hege, what you have heard from me, ನನ್ನಿಂದ ಕೇಳಿದ ಉಪದೇಶ, ಅದರ್ ಫೇತ್ಫುಲ್ ಮೆನ್ ಹೂ ವಿಲ್ ಬಿ ಏಬಲ್ ಟು ಟೀಚ್ ಅದರ್ ಫೇತ್ಫುಲ್ ಮೆನ್, ಬೋಧಿಸಿದ ಶಕ್ತರಾದ ನಂಬಿಗಸ್ತ ಮನುಷ್ಯರಿಗೆ ಒಪ್ಪಿಸಿಕೊಡು, ಅವರು ಇನ್ನೊಬ್ಬರಿಗೆ. ಸೊ ಟಿಮೋಥಿ, ಯು ಆರ್ ಸೆಕೆಂಡ್ ಜನರೇಷನ್. ಟಿಮೋಥಿ, ನೀನು ಎರಡನೇ ಜನ. ಯು ಆರ್ ಗೋನಾ ಪ್ರೀಚ್ ವಾಟ್ ಐ ಪ್ರೀಚ್. ನಾನು ಹೇಳಿದ್ದೇನೆ, ನೀನು ಉಪದೇಶ ಮಾಡ್ತೀಯ. ಟೀಚ್ ಅ ಥರ್ಡ್ ಜನರೇಷನ್. ಅವರು ಮೂರನೇ ಜನಾಂಗಕ್ಕೆ ಹೇಳಿಕೊಡು. ದೇ ಮಸ್ಟ್ ಟೀಚ್ ಅ ಫೋರ್ತ್ ಜನರೇಷನ್. ಅವರು ನಾಲ್ಕನೇ ಜನಾಂಗಕ್ಕೆ ಹೇಳಿಕೊಡಬೇಕು. ಸೊ ಪಾಲ್ ಡಿನ್ ಡೈ ಅಂಡ್ ಸೇ ಓಕೆ ಮೈ ಚಿಲ್ಡ್ರನ್ ವಿಲ್ ಬಿ ಲೈಕ್ ಸಾಲಮನ್, ದೇ ವಿಲ್ ಆಲ್ ಗೋ ಅಸ್ಟ್ರೇ. ಪೌಲನ್ನು ನಾನು ಸತ್ತೋಗ್ಬಿಡ್ತೀನಿ, ಎಲ್ಲ ಸಾಲಮನ್ ಥರ ಹೋಗ್ಬಿಡ್ತಾರೆ ಅಂತ ಅನ್ಕೊಂಡಿಲ್ಲ. ಸೊ ವಿ ಹ್ಯಾವ್ ಅ ರೆಸ್ಪಾನ್ಸಿಬಿಲಿಟಿ ಟು produce another generation who are gripped by the same truths. ee satyagalanna hidu jeevisuvanta innondu janangavanna naavu munde nadesuvanta javabdari namagide. For that you must teach your children the value of the church from the time they are 2 years old. naavu namma makkalu 2 varsha iruvaglinda ee satyagalanna avarige kalisbeku. And by your life at home, nimma jeevita maney kutumba jeevitadalli quality of fellowship they see, ಅವರು ಆ ಒಂದು ಒಳ್ಳೆಯ ಅನ್ಯೂನ್ಯತೆಯನ್ನು ನೋಡುವಂತ. See, when CFC began for 6 years it was meeting in our house. 6 ವರ್ಷಗಳ ಕಾಲ CFC ಪ್ರಾರಂಭವಾದಾಗ ನಮ್ಮ ಮನೆಯಲ್ಲಿ ಕೂಡಿ ಬರ್ತಾರೆ. Our children were small. ನಮ್ಮ ಮಕ್ಕಳು ಚಿಕ್ಕವರಾಗಿದ್ದರು. My oldest son was about 6 years old. ನಮ್ಮ ಹಿರಿಯ ಮಗನು ಒಂದು 6 ವರ್ಷದವನಾಗಿದ್ದನು. And the others were 2 and 6 months. 2 ವರ್ಷ 6 ತಿಂಗಳು ಹಾಗೆ. The fourth one is not even born. ನಾಲ್ಕನೇವನು ಮೊದಲು ಹುಟ್ಟಿರಲಿಲ್ಲ. As the church developed in our house, aage namma maneyalli aa sabhe beladaga my little children began to participate in it. namma chikka makkalu adralli bhagiyagidru. Not by sharing the word of God, devara vakya hanchkolla vishaya alla. Arranging the chairs, aa kurchigalanna sari madodu. Folding up the chairs after the meeting, putting it away. Koota mugida nantara aa kurchigalannella sariyagi serisodu. And helping mother to clean up the place after the meeting. Koota mugida nantara taayige sahaya madodu adannella siddha padisodru. They did little things and they were so happy to have the church in our house. Avar baala santosha padta idru sabhiya koota maneyalli nadadunu nodi. After 6 years when we built a building and we had to move there, more people came. 6 varshada nantara hechu janaru bandaga naavu bere kattadakke hoguvaga, the saddest people were our children. They say, why are they going away? Baala dukha pattavaru namma makkalu ella illinda hogu bidta idaralla. Because they loved the church so much. Avaru sabeyanna baalavagi prisidru. They grew up in the midst of the church and their best friends till today. Their best friends are in the church. Avaru sabeyalli hage beladridinda avara olleya snehitaru ivattu kuda sabeyalle idare. Bring up your children like that. Hage nimma makkalanna belesbeku. Their best friends are not in the school but in the church. And avara olleya snehitaru school nallalla sabeyalli irbeku. Not all those who are clever like them in the school. Avara buddhivantarella shaliyalli irabodu. But those who love Jesus like them in the church. Adre avaru Yesu Swamiyanna preechuvantavaru sabeyalli irabeku. If you have these values, ಈ ಒಂದು ಮೌಲ್ಯಗಳು ನಿಮ್ಮಲ್ಲಿ, ಯು ಕ್ಯಾನ್ ಬಿಲ್ಡ್ ಅ ಗಾಡ್ಲಿ ಫ್ಯಾಮಿಲಿ. ನೀವು ಆ ದೈವಿಕ ಕುಟುಂಬವನ್ನು ಕಟ್ಟಬಹುದು. ದಟ್ ಒನ್ ಡೇ ವೆನ್ ಯು ಸ್ಟ್ಯಾಂಡ್ ಬಿಫೋರ್ ದ ಲಾರ್ಡ್, ದೇ ಒಂದು ದಿವಸ ನೀವು ಕರ್ತನ ಮುಂದೆ ನಿಂತಾಗ, ಯು ವಿಲ್ ಬಿ ಏಬಲ್ ಟು ಸೀ ದಿಸ್, ಸೇ ದೀಸ್ ವರ್ಡ್ಸ್ ಇನ್ ಹೀಬ್ರೂಸ್ ಚಾಪ್ಟರ್ 2. ಇಬ್ರಿಯ 2ರಲ್ಲಿ ಹೇಳಿದ ಮಾತುಗಳನ್ನು ನೀವು, ಲುಕ್ ಅಟ್ ದೀಸ್ ಬ್ಯೂಟಿಫುಲ್ ವರ್ಡ್ಸ್, ಈ ಒಂದು ಸುಂದರ ಮಾತುಗಳನ್ನು. ಒನ್ ಡೇ ವೆನ್ ಜೀಸಸ್ ಕಮ್ಸ್ ಬ್ಯಾಕ್, ಯೇಸು ಸ್ವಾಮಿ ಒಂದು ದಿವಸ ಬಂದಾಗ, ಯು ಸ್ಟ್ಯಾಂಡ್ ಬಿಫೋರ್ ಹಿಮ್, ಆತನ ಮುಂದೆ ನಿಂತಾಗ, ಯು ಶುಡ್ ಬಿ ಏಬಲ್ ಟು ಸೇ ಹೀಬ್ರೂಸ್ ಚಾಪ್ಟರ್ 2 ವರ್ಸ್ 13,
ಇಬ್ರಿಯ 2:13 ಲಾಸ್ಟ್ ಪಾರ್ಟ್ ಕಡೆಯ ಭಾಗ ಲಾರ್ಡ್ ಈಗೋ ಹಿಯರ್ ಐ ಆಮ್ ನಾನು ದೇವರೇ ಆ್ಯಂಡ್ ದ ಚಿಲ್ಡ್ರನ್ ಹೂಮ್ ಯು ಗೇವ್ ಮೀ ನೀನು ದಯಪಾಲಿಸಿದ ಮಕ್ಕಳು ಇದ್ದೇವೆ ನಾಟ್ ಒನ್ ಆಫ್ ದೆಮ್ ಹ್ಯಾಸ್ ಗಾನ್ ಟು ಹೆಲ್ ಯಾರು ನರಕಕ್ಕೆ ಹೋಗಿಲ್ಲ ಲಾರ್ಡ್ ಹಿಯರ್ ಐ ಆಮ್ ಈಗೋ ನಾನು ದೇವರು ಐ ಆಮ್ ಸೇವ್ಡ್ ನನಗೆ ದಯಪಾಲಿಸು ಬೈ ಯುವರ್ ಗ್ರೇಸ್ ನಿನ್ನ ಕೃಪೆಯಿಂದ ನಾನು ರಕ್ಷಣೆ ಹೊಂದಿದ್ದೇನೆ two children or four children whatever you gave me are here neen kottanta ibru makkalu irbodu naalku makkalu irbodu avarella illidare I brought them with me into your kingdom ninna rajyakke nanna jotheyalli karkondidare I hope all of you will be able to say that in the day Christ comes back nanu nirikshistine neevu ellaru kristanu bandaga idu helu shaktaragittira and the way to do that is to bring them to the church now adu madodukke mukhya dari enandre neevu ivattu sabeyalli avarna karkondu barbeku don't let them be lazy ಅವ್ರ ಸೋಮಾರಿಯಾಗಿ ಎವ್ರಿ ಮೀಟಿಂಗ್ ಅವ್ರ ಎಲ್ಲ ಕೂಟಕ್ಕೆ ಬರೋ ಅವಶ್ಯಕತೆ ಇಲ್ಲ ಐ ಯೂಸ್ ಟು ಟೆಲ್ ಮೈ ಚಿಲ್ಡ್ರನ್ ನನ್ನ ಮಕ್ಕಳಿಗೆ ಹೇಳ್ತಾ ಇದ್ದೆ ಒನ್ ಮೀಟಿಂಗ್ ಇನ್ ಅ ವೀಕ್ ಯು ಮಸ್ಟ್ ಡೆಫಿನೆಟ್ಲಿ ಕಮ್ ಈವನ್ ಇಫ್ ಯು ಗಾಟ್ ಎಕ್ಸಾಮಿನೇಷನ್ ನಿಮಗೆ ಎಕ್ಸಾಮ್ ಇದ್ರೂ ಕೂಡ ಒಂದು ಕೂಟಕ್ಕೆ ಬರಲೇಬೇಕು ಒಂದು ವಾರ ಸಂಡೇ ಮಾರ್ನಿಂಗ್ ಯು ಕಮ್ ಭಾನುವಾರ ಬೆಳಿಗ್ಗೆ ನೀವು ಈವನ್ ಇಫ್ ಯು ಗಾಟ್ ಎಕ್ಸಾಮ್ ಆನ್ ಮಂಡೇ ಸೋಮವಾರ ಎಕ್ಸಾಮ್ ಇದ್ರೂ ಕೂಡ ಆಫ್ಟರ್ ಮೀಟಿಂಗ್ ಯು ಕ್ಯಾನ್ ಗೋ ಬ್ಯಾಕ್ ಅಂಡ್ ಸ್ಟಡಿ ಕೂಟ ಮುಗಿದ ನಂತರ ನೀವು ಹೋಗಿ ಓದಬಹುದು ಯು ಡೋಂಟ್ ಹ್ಯಾವ್ ಟು ಕಮ್ ಫಾರ್ ದ ವೆನ್ಸ್ಡೇ ಮೀಟಿಂಗ್ ನೀವು ಬುಧವಾರದ ಕೂಟಕ್ಕೆ ಬರೋ ಅವಶ್ಯಕತೆ ಇಲ್ಲ ಯು ಸ್ಟೇ ಅಟ್ ಹೋಮ್ ನಿಮಗೆ ಪರೀಕ್ಷೆ ಇದ್ರೆ ಮನೆಯಲ್ಲೇ ಇರಬಹುದು ಬಟ್ ಒನ್ ಮೀಟಿಂಗ್ ಇನ್ ಅ ವೀಕ್ ಯು ಮಸ್ಟ್ ಕಮ್ ವಾರದಲ್ಲಿ ಒಂದು ಕೂಟಕ್ಕೆ ಬರಲೇಬೇಕು ಯು ವಿಲ್ ನಾಟ್ ಫೇಲ್ ಇನ್ ದಿ ಎಕ್ಸಾಮಿನೇಷನ್ ಬಿಕಾಸ್ ಯು ಕೇಮ್ ಫಾರ್ ದ ಮೀಟಿಂಗ್ ನೀವು ಕೂಟಕ್ಕೆ ಬಂದಿರೋದ್ರಿಂದ ನೀವು ಪರೀಕ್ಷೆಯಲ್ಲಿ ಫೇಲ್ ಆಗೋದಿಲ್ಲ ಯು ವಿಲ್ ಡು ಬೆಟರ್ ಇನ್ ದಿ ಎಕ್ಸಾಮಿನೇಷನ್ ಬೈ ಕಮಿಂಗ್ ಟು ದಿ ಮೀಟಿಂಗ್ ನೀವು ಕೂಟಕ್ಕೆ ಬಂದಿದ್ರಿಂದ ಪರೀಕ್ಷೆಯಲ್ಲಿ ಇನ್ನೂ ಚೆನ್ನಾಗಿ ಬಿಕಾಸ್ ಗಾಡ್ ಸೇಸ್ ಯು ಆನರ್ ಮೀ ಐ ಆನರ್ ಯು ದೇವರ ವಾಕ್ಯ ಹೇಳುತ್ತೆ ನೀವು ನನ್ನನ್ನು ಸನ್ಮಾನಿಸಿರಿ ನಾನು ನಿಮ್ಮನ್ನು ಸನ್ಮಾನಿಸ್ತೀನಿ ಒನ್ ಆಫ್ ದಿ ವರ್ಸಸ್ ಐ ಟಾಟ್ ಮೈ ಚಿಲ್ಡ್ರನ್ ಫ್ರಮ್ ದಿ ಬಿಗಿನಿಂಗ್ ನಾನು ಮಕ್ಕಳಿಗೆ ಪ್ರಾರಂಭದಿಂದ ನಾನು ಹೇಳಿಕೊಟ್ಟ ವಚನ 1 Samuel chapter 2 verse 30 1 Samuel 2:30 please remember that verse ಅದನ್ನ ನೆನಪಿಟ್ಕೊಳ್ಳಿ very easy to remember ಬಹಳ ಸರಳ ನೆನಪಿಟ್ಕೊಳ್ಳಿ can you remember this ಇದು ನೆನಪಿಟ್ಕೊಳ್ತೀರಾ 1 2 3 0 1 2 3 0 1 Samuel 2:30 what does it say in the middle of that verse ಅದರ ವಾಕ್ಯದಲ್ಲಿ ಮಧ್ಯದಲ್ಲಿ ಏನು ಹೇಳುತ್ತೆ those who honor me says god I will honor ನನ್ನನ್ನು ಸನ್ಮಾನಿಸುವವರನ್ನ ನಾನು ಸನ್ಮಾನಿಸುವೆನು teach your children that ಅದನ್ನ ನಿಮ್ಮ ಮಕ್ಕಳಿಗೆ ಕಲಿಸಿ honor god ದೇವರನ್ನ ಸನ್ಮಾನಿಸಲು ಕಲಿಸಿ he will honor you ಆತನು ನಿಮ್ಮನ್ನು ಸನ್ಮಾನಿಸ್ತಾರೆ God bless you all ನಿಮ್ಮನ್ನೆಲ್ಲ ದೇವರು ಆಶೀರ್ವದಿಸಲಿ I pray that in all the churches in Karnataka ಎಲ್ಲ ಸಭೆಯಲ್ಲಿ ಕರ್ನಾಟಕದಲ್ಲಿ we will not only have godly churches ದೈವಿಕ ಸಭೆಗಳು ಮಾತ್ರ ಅಲ್ಲ but godly homes ದೈವಿಕ ಕುಟುಂಬಗಳು because the godly home only can make a godly church ದೈವಿಕ ಕುಟುಂಬಗಳು ದೈವಿಕ ಸಭೆಯನ್ನು ಕಟ್ಟಲು ಸಹಾಯ ಮಾಡುತ್ತೆ let's pray ಪ್ರಾರ್ಥಿಸೋಣ heavenly father ಪರಲೋಕ ತಂದೆಯೇ please help us to have these truths written in our hearts deeply all our lives nama jeevitada ella kala aa ee satyagalu deerghavagi nama hrudayadalli bariyapadu write your laws into our mind and heart nama manasinalli nama hrudayadalli ee niyamagalanna bariyu pray in jesus name yesu swami hesaralli prarthisthivi amen amen